ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಲಿಂಗರಾಜ್ ಪಾಟೀಲ್ ಅಂತಂದು. ಈಗ ಪ್ರಮುಖವಾಗಿ ಐ ಎ ಎಸ್ ಮತ್ತು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ ಔಟ್ರನ್ನೆಲ್ಲ ಡಿಸ್ಕಸ್ ಮಾಡ್ತಾ ಬರೋಣ. ಎಕ್ಸಾಮ್ ಪರ್ಪಸು ಅತ್ಯಂತ ಇಂಪಾರ್ಟೆಂಟು, ಓಕೆನಾ? ಏನೋ ಒಂದು ಸ್ಟಡಿ ಮಾಡಬೇಕಾದ್ರೂ ಫಸ್ಟ್ ಏನಂತ ಕೇಳಿದ್ರೆ ಕ್ವಶನ್ ಪೇಪರ್ ಇರಬೇಕು, ಓಕೆನಾ? ಪಕ್ಕದ ಕ್ವಶನ್ ಪೇಪರ್ ಇಟ್ಟುಕೊಂಡು ಸ್ಟಡಿ ಮಾಡಿದಪ್ಪ ಅಂದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗ್ತದೆ, ಓಕೆನಾ? ಕ್ವಶನ್ ಪೇಪರ್ ನೋಡಿದೆಪ್ಪ ಅಂದರೆ ಏನಾಗ್ತದೆ ಅಂದರೆ ಏನು ಓದಬೇಕು ಏನು ಓದಬಾರ್ದು ಅದೆಲ್ಲ ಗೊತ್ತಾಗ್ತದೆ ರೀ. ಸೊ ಹಾಗಾಗಿ ಈಗ ಒಮ್ಮೆಲೆ ಐ ಎ ಎಸ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಪ್ರಮುಖ ಪ್ರಶ್ನೆಗಳು, ಓಕೆನಾ? ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾಕಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ತೊಗೊಂಡು ಬಂದಿದ್ದೀನಿ. ಅತ್ಯಂತ ಇಂಪಾರ್ಟೆಂಟು, ಉಪಯೋಗ ಮಾಡ್ಕೊಳ್ಳೆಲ್ಲರು, ಓಕೆನಾ? ಇವಾಗ ಫಸ್ಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ಕ್ವಶನ್ಸು ಇಂಪಾರ್ಟೆಂಟ್. ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟದ. ಈ ಕೆಳಗಿನ ಯಾವ ಉಬ್ಬು ಶಾಸನಗಳಲ್ಲಿ ಅಶೋಕನ ಭಾಗ ಚಿತ್ರದೊಂದಿಗೆ ರೆವಿನ್ಯೂ ಅಶೋಕನ್ ಎಂದು ಉಲ್ಲೇಖಿಸಲಾಗಿದೆ? ದೊಡ್ಡ ಪ್ರಶ್ನೆ ಇದು, ಓಕೆನಾ? ದೊಡ್ಡ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ಉಬ್ಬು ಶಾಸನಗಳಲ್ಲಿ, ಅತ್ಯಂತ ಇಂಪಾರ್ಟೆಂಟ್ ಇದು, ಉಬ್ಬು ಶಾಸನಗಳಲ್ಲಿ ಅಶೋಕನ ಭಾಗ ಚಿತ್ರದೊಂದಿಗೆ ರೆವಿನ್ಯೂ ಅಶೋಕ ಅಂತ ಕೃಷಿ ಬರೆದಾರೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್. ಕನಹಳ್ಳಿ ಶಾಸನ, ಸಂಚಿ, ಶಾಬಾಜ್ಗರಿ ಮತ್ತು ಸುಹಗೌರ ಅಂತ ಬರ್ತದೆ, ಓಕೆನಾ? ಇದರೊಳಗೆ ಐತ್ರಿ, ಓಕೆನಾ? ಅತ್ಯಂತ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಕನಹಳ್ಳಿ ಶಾಸನ, ರೈಟ್ ಆನ್ಸರು. ಕನಹಳ್ಳಿ ಶಾಸನ ಅಂತ ಕರೀತಾರೆ. 100% ಇಸ್ ಇಂಪಾರ್ಟೆಂಟ್ ರೀ. ಐ ಎ ಎಸ್ ಕ್ವಶನ್ ಪೇಪರ್ ನೋಡ್ಬೇಕು, ಕೇಳೋಣ ಅದನ್ನು. ಯಾವೊಂದು ಶಾಸನದಲ್ಲಿ ರೆವಿನ್ಯೂ ಅಶೋಕ ಅಂತಂದು ಕೃಷಿ ಬರೆದಾರೆ ಅಂತ ಕೇಳಿದ್ರೆ ಕನಹಳ್ಳಿ ಶಾಸನದಲ್ಲಿ, ಕನಹಳ್ಳಿ ಶಾಸನದಲ್ಲಿ ಬರೆಯಲ್ಪಟ್ಟಿದೆ. ಅತ್ಯಂತ ಇಂಪಾರ್ಟೆಂಟು, ಅಶೋಕ ಮಹಾರಾಜರ ಬಗ್ಗೆ ಗೊತ್ತಿರ್ಬೇಕ್ರಿ, ಓಕೆನಾ? ನಮ್ಮ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಕರೀತಾರೆ. ನಮ್ಮ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದಂದ್ರೆ ಮೌರ್ಯ ಸಾಮ್ರಾಜ್ಯ, ಓಕೆನಾ? ಆ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸ ಯಾರಂದ್ರೆ ಅಶೋಕ ಮಹಾರಾಜ, ಹೌದಾ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾರು ಚಂದ್ರಗುಪ್ತ ಮೌರ್ಯ ಅಂತ ಬರ್ತಾರೆ. ಔಟ್ರ ಬಗ್ಗೆ ಯಾವಾಗ ಇತಿಹಾಸ ಬಂದಾಗ ಡಿಸ್ಕಸ್ ಮಾಡ್ತಾ ಬರೋಣ್ರಿ. ಇವಾಗ ಅಶೋಕನ ಶಾಸನ ರೀ, ಔಟ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ, ಓಕೆನಾ? ಅಶೋಕನ ಶಾಸನವನ್ನು ರಚನೆ ಮಾಡಿದವರು ಯಾರಂತ ಕೇಳೋಣ ಎಕ್ಸಾಮಿಗೆ. ಅಶೋಕನ ಶಾಸನವನ್ನು ರಚನೆ ಮಾಡಿದವರು 100% ಇಂಪಾರ್ಟೆಂಟ್. ಅಶೋಕನ ಶಾಸನವನ್ನು ರಚನೆ ಮಾಡಿದವರು ಟೈಪಿಸ್ಟು, ಹಾಂ, ರಚನೆ ಮಾಡಿದವರು ಯಾರಂತ ಕೇಳಿದ್ರೆ ಚಪಡ ಅಂತ ಕರೀತಾರೆ. ಚಪಡ ಇಸ್ ಅ ರೈಟ್ ಅಂತರು. ಅಶೋಕನ ಶಾಸನವನ್ನು ರಚನಾಕಾರ ಯಾರಂತ ಕೇಳಿದ್ರೆ ಚಪಡ ಅಂತ ಕರೀತಾರೆ. ಇಂಪಾರ್ಟೆಂಟು, ಅಶೋಕನ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಓದೋರು ಇವರೆಲ್ಲ ಪಿ ಎಸ್ ಸಿ ಮತ್ತು ಪಿ ಎಸ್ ಐ ಎಲ್ಲ ರೆಸಾಗಿದ್ದು. ಮೊಟ್ಟ ಮೊದಲ ಬಾರಿಗೆ ಓದಿದವರು ಅಂತ ಕೇಳಿದ್ರೆ ಜೇಮ್ಸ್ ಪ್ರಿನ್ಸಿಪ್ ಅಂತ ಬರ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದೆ. ಜೇಮ್ಸು ಪ್ರಿನ್ಸಿಪ್ ಇಸ್ ಅ ರೈಟ್ ಅಂತರು. ಜೇಮ್ಸ್ ಪ್ರಿನ್ಸಿಪ್ ಏನಂತ ಕೇಳಿದ್ರೆ ಅಶೋಕನ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವರು 1837 ಓದ್ತಾರೆ ಅದನ್ನು, ಓಕೆನಾ? ಇಂಪಾರ್ಟೆಂಟ್ ಇದು, ಓಕೆನಾ? ನೆಕ್ಸ್ಟು ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಶಾಸನಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ, ಕೇಳ್ತಾ ಹೋಗಿ, ಓಕೆನಾ? ಅಶೋಕನ ಶಾಸನವು ಪ್ರಮುಖವಾಗಿ ದ್ವಿಭಾಷೆಯಲ್ಲಿ ಬರೆದಿರತಕ್ಕಂಥ ಶಾಸನ, ಇಂಪಾರ್ಟೆಂಟ್ ಇದು. ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂಗೆ ದ್ವಿಭಾಷೆಯಲ್ಲಿ ಬರೆದಿರತಕ್ಕಂಥ ಶಾಸನ ಯಾವುದ್ರಿ? ಕಂದಹಾರ ಶಾಸನ ಅಂತ ಬರುತ್ತೆ, ಓಕೆನಾ? ಒಂಚೂರು ನೆನ್ಪಿಟ್ಕೊಳ್ಳಿ, ಓಕೆನಾ? ದ್ವಿಭಾಷೆಯಲ್ಲಿ ಬರೆದಿರತಕ್ಕಂಥ ಶಾಸನ ಅಫ್ಘಾನಿಸ್ತಾನ ದೇಶದಲ್ಲಿ ಕಂಡು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಸಮಿತಿ ಬರ್ತವ್ರಿ, ಎಲ್ಲೆಲ್ಲಿ? ಮಸ್ಕಿ ಶಾಸನ ಅಂತ ಬರ್ತದೆ. ಮಸ್ಕಿ ಶಾಸನ, ಮಸ್ಕಿ ಶಾಸನ ಇದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಓಕೆನಾ? ಕಂದಹಾರ ಶಾಸನ ಅಫ್ಘಾನಿಸ್ತಾನ ದೇಶದಲ್ಲಿ ಬರ್ತದ್ರೆ ದ್ವಿಭಾಷೆಯಲ್ಲಿ ಬರೆದಿರತಕ್ಕಂಥ ಶಾಸನ ಅದು, ಓಕೆನಾ? ಬಾಬ್ರು ಶಾಸನ ಕಂಡು ಬರೋದೆಲ್ಲ ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಿ ಬರ್ತದೆ. ಅದೇನಂತ ಕೇಳಿದ್ರೆ ಅಶೋಕರವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂತ ತಿಳಿಸ್ತಕ್ಕಂಥ ಶಾಸನ ಬಾಬ್ರು ಶಾಸನ, ಕೋಲ್ಕತ್ತಾದಲ್ಲಿ ಬರ್ತದೆ. ಮಸ್ಕಿ ಶಾಸನ ಇಂಪಾರ್ಟೆಂಟ್ ನೋಡಿ, ಯಾಕಂದರೆ ಈ ಮಸ್ಕಿ ಶಾಸನದಲ್ಲಿ ಯಾವುದು ರೀ ಅಶೋಕನ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ? ಯಾವ ಶಾಸನದಲ್ಲಿ ಅಶೋಕರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಮಸ್ಕಿ ಶಾಸನದಲ್ಲಿ. ಏನಂತ? ದೇವನಾಂಪ್ರಿಯ ಪ್ರಿಯದರ್ಶಿನಿ. ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಅಂತಂದು ಕೃಷಿ ಮೆನ್ಷನ್ ಮಾಡಿರತಕ್ಕಂಥ ಪ್ರಮುಖ ಶಾಸನ ಯಾವುದಂದ್ರೆ ಮಸ್ಕಿ ಶಾಸನ ಅಂತ ಕರೀತಾರೆ. ಇದು ಪತ್ತೆಯಾಗಿರತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟು. ಅಶೋಕನ ಶಾಸನ ಪತ್ತೆಯಾಗಿದ್ದು 1915 ಸಿ ಬಿಡಂಡವರು ಪತ್ತೆ ಮಾಡ್ತಾರೆ, ಓಕೆನಾ? ಇಂಪಾರ್ಟೆಂಟ್ ಅದು. ನಿಟ್ಟೂರು ಮತ್ತು ಉದಯಗುಳಂ ಶಾಸನ ಕಂಡು ಬರೋದಲ್ಲಿ ಅಂದರೆ ಬಳ್ಳಾರಿಯಲ್ಲಿ ಬರ್ತವೆ, ಓಕೆನಾ? ಜಟಿಂಗ ರಾಮೇಶ್ವರ, ಸಿದ್ದಾಪುರ, ಬ್ರಹ್ಮಗಿರಿ ಇವೆಲ್ಲ ಕಂಡು ಬರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ, ಓಕೆನಾ? ಗವಿಮಠ ಮತ್ತು ಪಾಲ್ಗೆಗುಂಡ ಶಾಸನಗಳು, ಗವಿಮಠ ಮತ್ತು ಪಾಲ್ಗೆಗುಂಡ ಶಾಸನಗಳು ಕಂಡು ಬರೋದಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತವೆ, ಓಕೆನಾ? ಇವೆಲ್ಲ ಇಂಪಾರ್ಟೆಂಟ್. ಕಲಬುರಗಿದಾಗ ಒಂದು ಬರ್ತದ್ರಿ, ಓಕೆನಾ? ಸನ್ನತಿ ಅಂತ ಬರ್ತದೆ. ಯಾವುದೋ ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂಗೆ ಕಲಬುರಗಿಯಲ್ಲಿ ಸನ್ನತಿ ಅಂತ ಬರ್ತದೆ. ಇವೆಲ್ಲ ಏನಂತ ಕೇಳಿದ್ರೆ ಅಶೋಕನಿಗೆ ಸಂಬಂಧಪಟ್ಟ ಪ್ರಮುಖ ಶಾಸನಗಳು, ಓಕೆನಾ? ಒಂಚೂರು ಗೊತ್ತಿರಲಿ. ನಮ್ಮ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅಂತ ಕರೀತಾರೆ. ಆ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರ ಅಂತ ಕೇಳಿದ್ರೆ ಅಶೋಕ. ಅಶೋಕನಿಗೆ ಸಂಬಂಧಪಟ್ಟಂಗೆ 13ನೇ ಬಂಡೆಗಲ್ಲು ಶಾಸನ ಅಂತ ಬರ್ತದೆ. 13ನೇ ಬಂಡೆಗಲ್ಲು ಶಾಸನ ಪ್ರಮುಖವಾಗಿ ಅವರ ಒಂದು ಯುದ್ಧದ ಬಗ್ಗೆ ಹೇಳ್ತದೆ, ಓಕೆನಾ? ಒಂಚೂರು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ
ಈ ಕೆಳಗಿನವುಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡತಕ್ಕಂತ ದೇಶ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಅಕ್ಕಿ ಅನ್ನ ಅಂತ ಕರೀತೀವಲ್ಲ ರೈಸ್ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡತಕ್ಕಂತ ದೇಶ ಯಾವುದು ಅಂತ ಹೇಳ್ತನ್ರಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡತಕ್ಕಂತ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ ಇಸ್ ದಿ ರೈಟ್ ಆನ್ಸರ್ ನೋಡಿ ಭಾರತ ವೆರಿ ವೆರಿ ಇಂಪಾರ್ಟೆಂಟ್ ಇದು ಓಕೆನಾ ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡತಕ್ಕಂತ ದೇಶ ಯಾವುದು ಅಂದ್ರೆ ಚೆಕ್ ದ ಇಂಡಿಯಾ ಭಾರತ ಅಂತ ಕರೀತಾರೆ ಬಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡತಕ್ಕಂತ ದೇಶ ಯಾವುದು ಅಂದ್ರೆ ಚೀನಾ ದೇಶ ಕನ್ಫ್ಯೂಸ್ ಆಗಬಿಟ್ರಿ ಇವರು ಉತ್ಪಾದನೆ ಮಾಡ್ತಾರೆ ಬಟ್ ರಫ್ತು ಮಾಡೋದಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ದಾನಸೂರರಲ್ಲ ಅನ್ನದಾನ ಮಾಡ್ತೀವಿ ಹೌದಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡತಕ್ಕಂತ ದೇಶ ಯಾವುದು ಅಂದ್ರೆ ಭಾರತ ಓಕೆನಾ ಜಾಸ್ತಿ ಅಕ್ಕಿ ಇರತಕ್ಕಂತದಿಲ್ಲ ಅಂತ ಹೇಳಿದ್ರೆ ಚೀನಾ ದೇಶದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇದು ಓಕೆನಾ ಆ ಚೀನಾ ದೇಶ ಅಂತ ಕಷಿ ಕರೀತಾರೆ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ಈ ಅಕ್ಕಿ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡ್ತಾ ಬರೋಣ ಪ್ರಪಂಚದಲ್ಲಿ ಚೀನಾ ದೇಶದಲ್ಲಿ ಉತ್ಪತ್ತಿ ಮಾಡ್ತಾರೆ ಓಕೆನಾ ಇದರ ವೈಜ್ಞಾನಿಕ ಹೆಸರು ಕೇಳನ್ರಿ ವರೆನ್ಸೆನ್ ಸಟಾವಾ ಅಂತ ಕಷಿ ಕರೀತಾರೆ ಓಕೆನಾ ವರೆನ್ಸೆನ್ ಸಟಾವಾ ಪ್ರಮುಖವಾಗಿ ಅಕ್ಕಿಯ ವೈಜ್ಞಾನಿಕ ಹೆಸರು ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡತಕ್ಕಂತ ರಾಜ್ಯ ಒಂಚೂರು ಗೊತ್ತಿರಬೇಕು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ರಾಜ್ಯ ಯಾವುದಂದ್ರೆ ಪಶ್ಚಿಮ ಬಂಗಾಳ ಅಂತ ಕರೀತಾರೆ ವೆಸ್ಟ್ ಬೆಂಗಾಲ್ ಇಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡತಕ್ಕಂತ ರಾಜ್ಯ ಪಶ್ಚಿಮ ಬಂಗಾಳ ಅದೇ ಟೈಪ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ಜಿಲ್ಲೆ ಕೇಳಿದಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಇವಲ್ಲ ರಾಯಚೂರು ಜಿಲ್ಲೆ ಹೆಂಗೆ ಕೇಳ್ತಾನೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡತಕ್ಕಂತ ಜಿಲ್ಲೆ ರಾಯಚೂರು ಭಾರತದಲ್ಲಿ ಕೇಳಿದ್ರೆ ಪಶ್ಚಿಮ ಬಂಗಾಳ ಓಕೆನಾ ಭತ್ತ ಸಂಶೋಧನೆ ಕೇಂದ್ರ ಕಂಡುಬರುವುದು ವೆರಿ ವೆರಿ ಇಂಪಾರ್ಟೆಂಟ್ ಭತ್ತ ಸಂಶೋಧನೆ ಕೇಂದ್ರ ಕಂಡುಬರುವುದು ಭತ್ತ ಸಂಶೋಧನೆ ಕೇಂದ್ರ ಕಂಡುಬರುವುದಿಲ್ಲ ಅಂದ್ರೆ ಒಡಿಶಾ ರಾಜ್ಯದ ಕಟಕದಲ್ಲಿ ಕಂಡುಬರುತ್ತದೆ ಒಡಿಶಾ ರಾಜ್ಯದ ಕಟಕ ನೋಡಿ ಒಡಿಶಾ ರಾಜ್ಯದ ಕಟಕದಲ್ಲಿ ಪ್ರಮುಖವಾಗಿ ಭತ್ತ ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ ಬಟ್ ರೈಸ್ ಪಾರ್ಕ್ ಕಂಡುಬರುತ್ತೆ ಪಾರ್ಕ್ ಬೇರೆ ಮತ್ತೆ ಸಂಶೋಧನಾ ಕೇಂದ್ರ ಬೇರೆ ಕನ್ಫ್ಯೂಸ್ ಆಗಿಬಿಟ್ರೆ ಅಂತ ನಾನು ಭತ್ತ ಸಂಶೋಧನಾ ಕೇಂದ್ರ ಕೇಳಿದಪ್ಪ ಅಂದ್ರೆ ಒಡಿಶಾ ರಾಜ್ಯದ ಕಟಕದಲ್ಲಿ ಕಂಡುಬರುತ್ತದೆ ಬಟ್ ರೈಸ್ ಪಾರ್ಕ್ ಕೇಳಿದ್ರೆ ಇಂಪಾರ್ಟೆಂಟ್ ಇದು ರೈಸ್ ಪಾರ್ಕ್ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ರೈಸ್ ಪಾರ್ಕ್ ಕಂಡುಬರುವುದಿಲ್ಲ ಅಂತ ಹೇಳ್ತಾನೆ ಎಕ್ಸಾಮಿಗೆ ರೈಸ್ ಪಾರ್ಕ್ ಕಂಡುಬರತಕ್ಕಂತದ್ದೆಲ್ಲ ಅಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ನೌಲಿ ಮತ್ತು ಸೋಮನಾಳದ ಮಧ್ಯದಲ್ಲಿ ಕಂಡುಬರುತ್ತದೆ ಈ ಹೊಸದಾಗಿ ಕನಿಗೇರಿ ತಾಲೂಕು ಅಂತ ಆಗಿದೆ ಕನಿಗೇರಿ ತಾಲೂಕಿನಾಗೇನು ಬರುತ್ತದೆ ನೋಡೋಣ ಕನಿಗೇರಿ ಅಥವಾ ಕರಟಗಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಯಾವುದು ರೈಸ್ ಪಾರ್ಕ್ ಅತ್ಯಂತ ಇಂಪಾರ್ಟೆಂಟ್ ಇದು ನಮ್ಮ ಭಾರತದಲ್ಲಿ ಏಷ್ಯಾ ಖಂಡದ ಮೊಟ್ಟ ಮೊದಲ ರೈಸ್ ಪಾರ್ಕ್ ಅಂತ ಕರೀತಾರೆ ನಾನು ಯಾವುದನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅತ್ಯಂತ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಲ್ಲಿ ಚೀನಾ ದೇಶ ಐತೆ ಒಂಚೂರು ಡಿಸ್ಕಸ್ ಮಾಡೋಣ ಈ ಚೀನಾ ದೇಶ ಏನು ಇಂಪಾರ್ಟೆಂಟ್ ನೋಡಿ ಇತ್ತೀಚೆಗೆ 14ನೇ ಬ್ರಿಕ್ಸ್ ಶೃಂಗಸಭೆ 14ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂದರೆ ಚೀನಾ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಇಂಪಾರ್ಟೆಂಟ್ ಇದು ಓಕೆನಾ ಇತ್ತೀಚೆಗೆ ಕೇಳಲಿ ಇತ್ತೀಚೆಗೆ ಏಷ್ಯನ್ ಕ್ರೀಡಾಕೂಟ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆದವು ಅಂತ ಕೇಳಿದ್ರೆ ಚೀನಾ ದೇಶದಲ್ಲಿ ನಡೆದು ಏಷ್ಯನ್ ಕ್ರೀಡಾಕೂಟ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಇತ್ತೀಚೆಗೆ ಎಲ್ಲಿ ನಡೆದವು ಅಂತ ಕೇಳ್ತೋಣ್ರಿ ಚೀನಾ ದೇಶದಲ್ಲಿ ನಡೆದು ಓಕೆನಾ ಇತ್ತೀಚೆಗೆ ಥಾಮಸ್ ಕಪ್ ಅನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಭಾರತ ದೇಶ ಅಂತ ಕರೀತಾರೆ ಇಲ್ಲಿ ಮರ್ಮ ಐತರ ಮಯನ್ಮಾರ್ ಮಯನ್ಮಾರ್ದ ಹಿಂದಿನ ಹೆಸರು ಅಂತ ಕೇಳಿದ್ರೆ ಬರ್ಮಾ ಅಂತ ಕಷಿ ಕರೀತಾರೆ 1937ರಲ್ಲಿ ನಮ್ಮ ಭಾರತದಿಂದ ಬೇರ್ಪಡ್ತದೆ ಒಂಚೂರು ಗೊತ್ತಿರಲಿ ಓಕೆನಾ ಆಯ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಇಂಪಾರ್ಟೆಂಟ್ ಇವೆಲ್ಲ ನೋಡಿ ಆಗಾ ಖಾನ್ ಕಪ್ಪು ಇಂಪಾರ್ಟೆಂಟ್ ಇದು ಪ್ರಮುಖ ಕ್ರೀಡೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಪ್ಪುಗಳು ಇರ್ತಾವ್ರಿ ಆ ಕಪ್ಪುಗಳು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕಷಿ ಕೇಳ್ತಿರುತ್ತೆ ಎಕ್ಸಾಮ್ಗೆ ನೋಟ್ ಮಾಡ್ಕೋಬೇಕು ನಾನು ನೋಡಿ ಆಗಾ ಖಾನ್ ಕಪ್ಪು ಭಾಳ ಸಲಗೆ ರಿಪೀಟ್ ಆಗಿದೆ ಕ್ವಶನ್ಸ್ ಅದಕ್ಕೆ ಇದನ್ನು ತೊಗೊಂಡು ಬಂದು ನಿಮಗೆ ಓಕೆನಾ ಆಗಾ ಖಾನ್ ಕಪ್ಪು ಈ ಕೆಳಕಂಡವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಾ ಖಾನ್ ಕಪ್ಪು ಈ ಕೆಳಕಂಡವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಪಟ್ಟದ ಅಂತ ಕೇಳ್ತಾನ್ರಿ ಇದಕ್ಕೆ ಸರಿಯಾದ ಉತ್ತರ ಹಾಕಿ ರೈಟ್ ಆನ್ಸರ್ ನೋಡಿ ಹಾಕಿ ಓಕೆನಾ ಆಗಾ ಖಾನ್ ಕಪ್ಪು ಪ್ರಮುಖವಾಗಿ ಯಾವ ಕ್ರೀಡೆಗೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟದ್ದು ಓಕೆನಾ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಆಗಾ ಖಾನ್ ಗೋಲ್ಡ್ ಕಪ್ ಅಂತ ಬರ್ತದೆ ಆಗಾ ಖಾನ್ ಗೋಲ್ಡ್ ಕಪ್ ಇಂಪಾರ್ಟೆಂಟ್ ಇದು ಆಗಾ ಖಾನ್ ಗೋಲ್ಡ್ ಕಪ್ ಕೇಳಿದ್ರೆ ಯಾವ್ದ್ರಿ ಆಗಾ ಖಾನ್ ಗೋಲ್ಡ್ ಕಪ್ ಕೇಳಿದಪ್ಪ ಅಂದ್ರೆ ಅದು ಫುಟ್ಬಾಲ್ಗೆ ರೈಟ್ ಆನ್ಸರ್ ಅದು ಇದು ಸಮೇತ ರೈಸ್ ಆಗಿದೆ ಎಕ್ಸಾಮ್ನಾಗ ಕನ್ಫ್ಯೂಸ್ ಆಗಬೇಡಿ ಆಗಾ ಖಾನ್ ಗೋಲ್ಡ್ ಕಪ್ ಕೇಳಿದಪ್ಪ ಅಂದ್ರೆ ಫುಟ್ಬಾಲ್ ಬರೀ ಆಗಾ ಖಾನ್ ಕಪ್ ಕೇಳಿದಪ್ಪ ಅಂದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟದ್ದು ಓಕೆನಾ ಹಾಕಿ ಆಟಕ್ಕೆ ಸಂಬಂಧಪಟ್ಟದ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡೋಣ ಕೆಲವೊಂದು ಯಾವ್ಯಾವ ಕಪ್ಪು ಯಾವ್ಯಾವಕ್ಕೆ ಸಂಬಂಧಪಟ್ಟವಂತ ಇಲ್ಲಿ ಇದೆ ನೋಡಿ ಈಗ ಡುರಾಂಡ್ ಕಪ್ ಅಂತ ಐತಿ ಇಲ್ಲಿ ಡುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ್ದು ನೋಡಿ ಡುರಾಂಡ್ ಕಪ್ಪು ಪ್ರಮುಖವಾಗಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕಷಿ ಕೇಳ್ತಾನ್ರಿ ಪ್ರಮುಖವಾಗಿದು ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ್ದು ಓಕೆನಾ ಹಂಗೆ ಇತ್ತೀಚೆಗೆ 2021ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು 2021ರಲ್ಲಿ ಈ ಡುರಾಂಡ್ ಕಪ್ ಅನ್ನು ಗೆದ್ದಿರತಕ್ಕಂಥ ತಂಡ 2021ರಲ್ಲಿ ಡುರಾಂಡ್ ಕಪ್ ಅನ್ನು ಗೆದ್ದಿರತಕ್ಕಂಥ ತಂಡ 2022ರಗಿನ್ನ ನಡೆದಲ್ಲ ನಡೀತದೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳದ ನಡೀತದೆ ಈಗ ಹೋದ್ಸಲ 2021ರ ಡುರಾಂಡ್ ಕಪ್ ಅನ್ನು ಯಾರು ಗೆದ್ದಾರೆ ಅಂದರೆ
ಎಫ್ ಸಿ ಗೋವಾದವ್ರು ಗೆದ್ದ ನೋಡಿ, ಎಫ್ ಸಿ ಗೋವಾ, ಎಫ್ ಸಿ ಗೋವಾ ಅಂತ ಬರ್ತದೆ. ಎಫ್ ಸಿ ಗೋವಾದವರು ಇತ್ತೀಚೆಗೆ ಡ್ಯೂರಾಂಟ್ ಕಪ್ಪನ್ನು 2021ರಲ್ಲಿ ಗೆದ್ದಿದ್ದಾರೆ. ಓಕೆನಾ? ನೆಕ್ಸ್ಟು ವಾಕರ್ ಕಪ್ ಅಂತ ಬರ್ತದೆ. ವಾಕರ್ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟದ್ದು. ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟದ. ಡ್ಯೂರಾಂಟ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ಅದೊಂಚೂರು ಗೊತ್ತಿರಲಿಲ್ಲ, ಒಂದು ಹೇಳ್ಬಿಡ್ತೀನಿ ನೋಡಿ. ಇತ್ತೀಚೆಗೆ ಫಿಫಾ ಕಪ್ ಇದು ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ್ದು. ಫಿಫಾ ಕಪ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫಿಫಾ ಕಪ್ ಇವಾಗ ಎಲ್ಲಿ ನಡೀತದೆ? 2022ರಾಗೆ ಅಂದರೆ ಕತಾರ್ ದೇಶದ ದೋಹದ ನಡೀತದೆ. 2022ರಲ್ಲಿ ಫಿಫಾ ವಿಶ್ವಕಪ್ ಕತಾರ್ ದೇಶದ ದೋಹದ ನಡೀತದೆ. ನೆಕ್ಸ್ಟು 2022 6ರಲ್ಲಿ 2026ರಲ್ಲಿ ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋ ದೇಶದಲ್ಲಿ 2026ರಾಗ ನಡೀತದೆ. ಈ ಫಿಫಾ ರ್ಯಾಂಕಿಂಗ್ನಲ್ಲಿ ಇಂಪಾರ್ಟೆಂಟ್ ಇದು. ಫಿಫಾ ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತದ ಸ್ಥಾನ ಕೇಳ್ತಾನೆ ಎಕ್ಸಾಮಿಗೆ. ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಫಿಫಾ ರ್ಯಾಂಕಿಂಗ್ನಲ್ಲಿ ಭಾರತದ ಸ್ಥಾನ ಎಷ್ಟಂತ ಕೇಳಿದ್ರೆ 104 ರೈಟ್ ಆನ್ಸರು. ಫಿಫಾ ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತದ ಸ್ಥಾನ ಯಾವುದು ಎಷ್ಟಂತ ಕೇಳ್ತಾನೆ ಎಕ್ಸಾಮಿಗೆ. 104ನೇ ಸ್ಥಾನ ಫಸ್ಟು ಬ್ರೆಜಿಲ್ ದೇಶ ಐತ್ರಿ. ಓಕೆನಾ? ನೆನ್ಪಿಟ್ಕೊಳ್ಳಿ. ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತದ ಫುಟ್ಬಾಲ್ ತಂಡದ ನಾಯಕ ಯಾರಂತ ಕೇಳಿದ್ರೆ ಸುನಿಲ್ ಛೆಟ್ರಿ. ಓಕೆನಾ? ಸುನಿಲ್ ಛೆಟ್ರಿ ಅಂತ ಕೇಳಿದ್ರೆ ನಮ್ಮ ಭಾರತದ ಫುಟ್ಬಾಲ್ ತಂಡದ ನಾಯಕ. ಇವರು ರೆಕಾರ್ಡ್ ಐತಿ ಏನಂತಂದರೆ ಇಡೀ ವಿಶ್ವದಲ್ಲಿ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಗೋಲನ್ನು ಬಾರಿಸಿದವರಲ್ಲಿ, ಅತಿ ಹೆಚ್ಚು ಗೋಲನ್ನು ಬಾರಿಸಿದವರಲ್ಲಿ 5ನೇ ಸ್ಥಾನದಲ್ಲಿ ಇದ್ದಾರೆ. ಯಾರು? ಸುನಿಲ್ ಛೆಟ್ರಿ. ಸೊ ಹಾಗಾಗಿ ಕೇಳ್ತಾನೆ ಎಕ್ಸಾಮಿಗೆ, ನೆನ್ಪುಟ್ಕೊಳ್ಳಿ. ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ವಾಕರ್ ಕಪ್ ಪ್ರಮುಖವಾಗಿ ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟದ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಥಾಮಸ್ ಕಪ್ ಅಂತ ಐತಾರೆ. ಥಾಮಸ್ ಕಪ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಥಾಮಸ್ ಕಪ್ಪು ಪ್ರಮುಖವಾಗಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಿರ್ತಾನೆ ಎಕ್ಸಾಮಿಗೆ. ಥಾಮಸ್ ಕಪ್ಪು ಪ್ರಮುಖವಾಗಿ ಯಾವ ಕ್ರೀಡೆಗೆ ಸಂಬಂಧಪಟ್ಟದ್ದು ಅಂತ ಕೇಳಿದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟದ್ದು. ಥಾಮಸ್ ಕಪ್ಪು ಪ್ರಮುಖವಾಗಿ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ. ಓಕೆನಾ? ಒಂದಲ್ಲ ಒಂದು ಎಕ್ಸಾಮಿಗೆ ಬಂದೇ ಬರ್ತವೆ. ಓಕೆನಾ? ನೆನ್ಪಿಟ್ಕೋಬೇಕು. ಥಾಮಸ್ ಕಪ್ಪು ಪ್ರಮುಖವಾಗಿ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟದ. ಇತ್ತೀಚೆಗೆ 2022ರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ 2022ರಲ್ಲಿ ಥಾಮಸ್ ಕಪ್ಪನ್ನು ಗೆದ್ದಿರತಕ್ಕಂಥ ತಂಡ, 2022ರಲ್ಲಿ ಪ್ರಮುಖವಾಗಿ ಥಾಮಸ್ ಕಪ್ಪನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂದ್ರೆ ನಮ್ಮ ಭಾರತ ದೇಶ ಅಂತ ಕರೀತಾರೆ. ನಮ್ಮ ಭಾರತ ದೇಶ ಪ್ರಮುಖವಾಗಿ 2022ರಲ್ಲಿ ಥಾಮಸ್ ಕಪ್ಪನ್ನು ಗೆದ್ದಿದ್ದಾರೆ. ಓಕೆನಾ? 2022ರಲ್ಲಿ ಥಾಮಸ್ ಕಪ್ಪ ನಮ್ಮ ಭಾರತ ಗೆದ್ದರೆ ಯಾರನ್ನು ಸೋಲಿಸಿ ಪಕ್ಕ ಬರ್ತದೆ ಇದು. ಎಲ್ಲರಾಗ್ತಾರೆ ಥಾಮಸ್ ಕಪ್ಪನ್ನು 2022ರಲ್ಲಿ ಯಾರು ಗೆದ್ದಾರೆ ಅಂತ ಕೇಳಿದ್ರೆ ಭಾರತ ಅಂತ ಎಲ್ಲರಾಗ್ತಾರೆ. ಓಕೆನಾ? ಬಟ್ ಯಾರನ್ನು ಸೋಲಿಸಿ ಅಂತ ಕೇಳ್ತಿರ್ತಾನೆ ಒಂದ್ಸಲ. ಅವಾಗ ಕೇಳಿದಪ್ಪ ಅಂದರೆ ಯಾರನ್ನು ಸೋಲಿಸಿ ಅಂದರೆ ಇಂಡೋನೇಷ್ಯಾವನ್ನು ಸೋಲಿಸಿ. ಇಂಪಾರ್ಟೆಂಟ್ ಇದು. ಇಂಡೋನೇಷ್ಯಾ ಇತ್ತೀಚೆಗೆ ಥಾಮಸ್ ಕಪ್ಪನ್ನು ನಮ್ಮ ಭಾರತವು ಯಾರನ್ನು ಸೋಲಿಸಿ ಗೆದ್ದರು ಅಂತ ಕೇಳಿದ್ರೆ ಇಂಡೋನೇಷ್ಯಾವನ್ನು ಸೋಲಿಸಿ ಗೆದ್ದರು. ಇವರು 14 ಬಾರಿ ಚಾಂಪಿಯನ್ ಆಗಿದ್ದರಂತೆ ಲೆಕ್ಕಾಕ್ರೆ. ಓಕೆನಾ? ಇವರು ಟೋಟಲು 14 ಬಾರಿ ಚಾಂಪಿಯನ್ ಆಗಿದ್ದರಂತೆ. ಅವ್ರನ್ನ ನಾವು ಸೋಲಿಸಿವಿ ಅರ್ಥಾತ್ ರೀ. ಯಾವುದು ಇಂಡೋನೇಷ್ಯಾ 14 ಬಾರಿ ಚಾಂಪಿಯನ್ ಆಗಿದ್ರು, ಅವ್ರನ್ನ ನಾವು ಥಾಮಸ್ ಕಪ್ನಲ್ಲಿ ಸೋಲಿಸಿವಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಊಬರ್ ಕಪ್ ಅಂತ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಊಬರ್ ಕಪ್ಪು, ಊಬರ್ ಕಪ್ಪು ಮತ್ತು ಊಬರ್ ಅಂದ್ರೆ ಅದು ಆರ್ಡರ್ ಮಾಡ್ತಾರೆ ಅದಲ್ಲದು ಓಲಾ ಊಬರ್. ಓಕೆನಾ? ಊಬರ್ ಕಪ್ ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟದ್ದು. ಊಬರ್ ಕಪ್ಪು ಸಮೇತ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟದ. ಇತ್ತೀಚೆಗೆ 2022ರಲ್ಲಿ ಊಬರ್ ಕಪ್ಪನ್ನು ಗೆದ್ದವರು ಗೊತ್ತಿರಬೇಕು. 2022ರಲ್ಲಿ ಪ್ರಮುಖವಾಗಿ ಈ ಒಂದು ಊಬರ್ ಕಪ್ಪನ್ನು ಗೆದ್ದವರು ಯಾರಂತ ಕೇಳ್ತಾನೆ ಎಕ್ಸಾಮಿಗೆ. 2022ರಲ್ಲಿ ಊಬರ್ ಕಪ್ಪನ್ನು ಗೆದ್ದವರು ಯಾರಂದರೆ ದಕ್ಷಿಣ ಕೊರಿಯಾ ರೈಟ್ ಆನ್ಸರ್ ನೋಡಿ. ದಕ್ಷಿಣ ಬರ್ಕೋಬೇಕು, ಅತ್ಯಂತ ಇಂಪಾರ್ಟೆಂಟ್ ಇದು. ದಕ್ಷಿಣ ಕೊರಿಯಾದವ್ರು ಏನು ಮಾಡ್ಯಾರ ಅಂದರೆ ಇತ್ತೀಚೆಗೆ 2022ರಲ್ಲಿ ಊಬರ್ ಕಪ್ಪನ್ನು ಗೆದ್ದಿದ್ದಾರೆ. ಮತ್ತು ಊಬರ್ ಕಪ್ಪನ್ನು ಯಾರು ಆಡ್ತಾರೆ ಅಂತ ಕೇಳಿದ್ರೆ ಮಹಿಳೆಯರು ಮಾತ್ರ ಆಡ್ತಾರೆ ಅದನ್ನು, ಪುರುಷರು ಆಡೋದಲ್ಲ. ಥಾಮಸ್ ಕಪ್ಪನ್ನು ಪುರುಷರು ಆಡ್ತಾರೆ, ಊಬರ್ ಕಪ್ಪನ್ನು ಮಹಿಳೆಯರು ಆಡ್ತಾರೆ. ದಕ್ಷಿಣ ಕೊರಿಯಾದವರು ಇತ್ತೀಚೆಗೆ ಚೀನಾವನ್ನು ಸೋಲಿಸ್ಕೇಸಿ ಊಬರ್ ಕಪ್ಪನ್ನು ಗೆದ್ದಾರೆ. ಅತ್ಯಂತ ಇಂಪಾರ್ಟೆಂಟು, 100ಕ್ಕೆ 100% ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಓಕೆನಾ? ಆಯ್ತು. ನೆಕ್ಸ್ಟು ವಿಂಬಲ್ಡನ್ ಕಪ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಪೇಪರ್ನೇ ಬಂದದಲ್ಲ, ನಡೆಕತ್ತದೆ ಈ ವಿಂಬಲ್ಡನ್ ಕಪ್ ಯಾರು ಗೆಲ್ತಾರೆ ಅದು ಇಂಪಾರ್ಟೆಂಟ್ ಅದು. ಓಕೆನಾ? ಯಾರು ಗೆದ್ದಾರಪ್ಪ ಅಂದರೆ ಇಂಪಾರ್ಟೆಂಟು. ವಿಂಬಲ್ಡನ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳಿದ್ರೆ ಟೆನ್ನಿಸ್ ಟೂರ್ನಿ ಅಂತ ಕರೀತಾರೆ. ಟೆನ್ನಿಸ್ ಟೂರ್ನಿಗಳು ಬರುತ್ತೆ. ಫಸ್ಟ್ ಆಸ್ಟ್ರೇಲಿಯಾ, ಫ್ರೆಂಚ್ ಓಪನು, ವಿಂಬಲ್ಡನ್ನು, ನೆಕ್ಸ್ಟು ಅಮೇರಿಕನ್ ಟೆನ್ನಿಸ್ ಟೂರ್ನಿ ಅಂತ ಬರ್ತದೆ. ಯಾರ್ಯಾರಿಗೆ ವಿನ್ ಆಗ್ಯಾರ ಅವೆಲ್ಲ ಇಂಪಾರ್ಟೆಂಟು, ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಪಾರ್ಟೆಂಟ್ ಇದು. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಪ್ರಮುಖವಾಗಿ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಪ್ರಮುಖವಾಗಿ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು ಕೆಲವೊಂದು ಬರ್ತಾವೆ. ಯಾವ್ಯಾವ ಬರ್ತಾವ? ವಿಜಯ ಹಜಾರ ಟ್ರೋಫಿ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದು. ವಿಜಯ ಹಜಾರ ಟ್ರೋಫಿ ಅಳಸೋಣ. ಆಯ್ತು. ವಿಜಯ ಹಜಾರ ಯಾವ್ಯಾವ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟವಂತ ಒಂಚೂರು ಡಿಸ್ಕಸ್ ಮಾಡ್ತಾ ಬರೋಣ. ಓಕೆನಾ? ಒತ್ತಟ್ಲಿದ್ದ. ಓಕೆನಾ? ವಿಜಯ ಹಜಾರ ಟ್ರೋಫಿ ಅಂತ ಬರ್ತದೆ. ವಿಜಯ ಹಜಾರೆ ಟ್ರೋಫಿ, ಹಜಾರೆ ಟ್ರೋಫಿ
ವಿಜಯ ಹಜಾರ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ ರೀ. ವಿಜಯ ಹಜಾರ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟದ ಅಂತ ಕೇಳ್ತಾನೆ ಎಕ್ಸಾಮಿಗೆ. ಈ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ. ಇದನ್ನು ಇತ್ತೀಚೆಗೆ ಗೆದ್ದವರು, ಇತ್ತೀಚೆಗೆ ವಿಜಯ ಹಜಾರ ಟ್ರೋಫಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಎಲ್ಲೋ ಹೇಳ್ತಾ ಹೋಗ್ತೀನಿ, ಬರ್ಕಂತ ಹೋಗ್ಬೇಕು ನೀವು. ವಿಜಯ ಹಜಾರ ಟ್ರೋಫಿಯನ್ನು ಇತ್ತೀಚೆಗೆ ಗೆದ್ದವರು ಯಾರು ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಅಂತ ಬರ್ತದೆ. ಸೈಯದ್ ಮುಸ್ತಕ್ ಅಲಿ ಟ್ರೋಫಿ, ಮುಸ್ತಕ್ ಅಲಿ ಟ್ರೋಫಿ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಇದು ಸಂಬಂಧಿ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು. ಇತ್ತೀಚೆಗೆ ಗೆದ್ದಿರತಕ್ಕಂಥ ತಂಡ, ಇತ್ತೀಚೆಗೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂದ್ರೆ ತಮಿಳುನಾಡು ಅಂತ ಕರೀತಾರೆ. ತಮಿಳುನಾಡು ಇತ್ತೀಚೆಗೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಓಕೆನಾ? ನಿನ್ನೆ ಒಂದು ವಿನ್ ಆಯಿತು, ಯಾವುದು? ರಣಜಿ ಟ್ರೋಫಿ. 1000 ಸಲ ಕೇಳೋಣ ಎಕ್ಸಾಮಿಗೆ, ರಣಜಿ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅದು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು. ನೋಡಿ ಬರ್ಕೋಬೇಕು ಇದನ್ನು. ರಣಜಿ ಟ್ರೋಫಿ, ರಣಜಿ ಟ್ರೋಫಿ ಪ್ರಮುಖವಾಗಿ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು ರೀ. ಇತ್ತೀಚೆಗೆ ರಣಜಿ ಟ್ರೋಫಿಯನ್ನು ಗೆದ್ದವರು, ವೆರಿ ವೆರಿ ಇಂಪಾರ್ಟೆಂಟ್, ನಿನ್ನೆಗೆ ವಿನ್ ಆಗಿದ್ದದು. ಇತ್ತೀಚೆಗೆ ರಣಜಿ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂದ್ರೆ ಮಧ್ಯಪ್ರದೇಶ ಅಂತ ಕರೀತಾರೆ. ಅಪ್ಡೇಟ್ ಕರೆಂಟ್ ಅಫೇರ್ಸ್ ಇದು. ಮಧ್ಯಪ್ರದೇಶ ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂದ್ರೆ ಮುಂಬೈ ತಂಡ. ಅತಿ ಹೆಚ್ಚು ರಣಜಿ ಟ್ರೋಫಿ ಕೇಳಿದಪ್ಪ ಅಂದ್ರೆ ಮುಂಬೈ ತಂಡ ಗೆದ್ದರೆ. ಇತ್ತೀಚೆಗೆ ಗೆದ್ದವರು ಯಾರು ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್ ಅದು. ಹಂಗೆ IPL ಅಂತ ಬರ್ತದೆ, IPL IPL. ಓಕೆನಾ? IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು ಯಾವುದಕ್ಕೆ ಸಂಬಂಧಪಟ್ಟದ? ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ. ಎಷ್ಟನೇ ಆವೃತ್ತಿ ನಡೀತು ಇತ್ತೀಚೆಗೆ? 15ನೇ ಆವೃತ್ತಿ ನಡೀತು. ಗೆದ್ದವರು ಯಾರು? ಗುಜರಾತ್ ಟೈಟಲ್ಸ್. ಓಕೆನಾ? ಇತ್ತೀಚೆಗೆ 15ನೇ ಆವೃತ್ತಿಯ IPL ಅನ್ನು ಗೆದ್ದಿರತಕ್ಕಂಥ ಒಂದು ತಂಡ ಯಾವುದಂತ ಕೇಳಿದ್ರೆ ಗುಜರಾತ್ ಟೈಟಲ್ಸ್ ಅಂತ ಕರೀತಾರೆ. ಈ 15ನೇ ಆವೃತ್ತಿಯ ಟೈಟಲ್ ಕಂಪನಿ, 15ನೇ ಆವೃತ್ತಿಯ ಟೈಟಲ್ ಕಂಪನಿ ಯಾವುದಂತ ಕೇಳಿದ್ರೆ ಟಾಟಾ. ಓಕೆನಾ? 15ನೇ ಆವೃತ್ತಿಯ ಪಾರ್ಟ್ನರ್ ಕಂಪನಿ ಕೇಳಿದಪ್ಪ ಅಂದ್ರೆ ರೂಪೇ ಅಂತ ಕರೀತಾರೆ. ಮೊಟ್ಟ ಮೊದಲ ಬಾರಿಗೆ ನಡೆದು 2008ರಲ್ಲಿ, ಅವಾಗ ರಾಜಸ್ಥಾನ್ ರಾಯಲ್ಸ್ ರವರು ಚಾಂಪಿಯನ್ ಆಗಿದ್ರು. ಅತಿ ಹೆಚ್ಚು ಚಾಂಪಿಯನ್ ಆಗಿರತಕ್ಕಂಥ ತಂಡ ಯಾವುದಂದ್ರೆ ಮುಂಬೈ ಇಂಡಿಯನ್ಸ್. ಓಕೆನಾ? ಮುಂಬೈ ಇಂಡಿಯನ್ಸು ಅತ್ಯಂತ ಇಂಪಾರ್ಟೆಂಟ್. ಇತ್ತೀಚೆಗೆ ಕೇಳಲಿ, ವೆರಿ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಪ್ರೋ ಕಬಡ್ಡಿಯನ್ನು ಗೆದ್ದವರು, ಪಟ್ಟ ಅಂತ ಹೇಳ್ಬೇಕು. ಓಕೆನಾ? ಇತ್ತೀಚೆಗೆ ಪ್ರೋ ಕಬಡ್ಡಿಯನ್ನು ಗೆದ್ದಿರತಕ್ಕಂಥ ತಂಡ, ಇತ್ತೀಚೆಗೆ ಪ್ರೋ ಕಬಡ್ಡಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂತ ಕೇಳಿದ್ರೆ ದಬಾಂಗ್ ದಿಲ್ಲಿ ಅಂತ ಕರೀತಾರೆ. ದಬಾಂಗ್ ದಿಲ್ಲಿ, ದಬಾಂಗ್ ದಿಲ್ಲಿ ನೋಡಿ, ದಬಾಂಗ್ ದಿಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಪ್ರೋ ಕಬಡ್ಡಿಯನ್ನು ಗೆದ್ದಿದ್ದಾರೆ. ಇತ್ತೀಚೆಗೆ ಪ್ರೋ ಕಬಡ್ಡಿಯನ್ನು ಗೆದ್ದವರು ಅಂತ ಕೇಳ್ತಾನೆ ಎಕ್ಸಾಮಿಗೆ, ದಬಾಂಗ್ ದಿಲ್ಲಿ ಅಂತ ಕೃಷಿ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್, 100ಕ್ಕೆ 100% ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಹಂಗೆ ಇನ್ನೊಂದು ಸಂತೋಷ ಟ್ರೋಫಿ ಅಂತ ಬರ್ತದೆ, ಅತ್ಯಂತ ಇಂಪಾರ್ಟೆಂಟ್ ಇದು. ಸಂತೋಷ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸಂತೋಷ ಟ್ರೋಫಿ ಪ್ರಮುಖವಾಗಿ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟದ್ದು ಅಂತ ಕೇಳಿದ್ರೆ ಇದು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ಸಂತೋಷ ಟ್ರೋಫಿ ಪ್ರಮುಖವಾಗಿ, ಸಾರಿ, ಕ್ರಿಕೆಟ್ ಅಲ್ಲ, ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟದ. ಇತ್ತೀಚೆಗೆ ಸಂತೋಷ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ಸಂತೋಷ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದಂತ ಕೇಳಿದ್ರೆ ಕೇರಳ ರಾಜ್ಯದವರು ಅಂತ. ಕೇರಳ ರಾಜ್ಯ, ರೈಟ್ ಆನ್ಸರ್. ಕೇರಳ ರಾಜ್ಯ ಅಂತ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್ ಇವೆಲ್ಲ ಕ್ರೀಡೆಗೆ ಸಂಬಂಧಪಟ್ಟಂಗೆ, ನೋಡಿಕೊಳ್ಳಿ, ಎಕ್ಸಾಮಿಗೆ ಬಂದೇ ಬರ್ತದೆ. ಇತ್ತೀಚೆಗೆ ನಮ್ಮ ಭಾರತದ ಹಾಕಿ ತಂಡವು ಎಷ್ಟು ವರ್ಷಗಳ ನಂತರ ಒಲಿಂಪಿಕ್ಕಲ್ಲಿ ಕಂಚಿನ ಪದಕವನ್ನು ಗೆದ್ದಾರೆ ಅಂತ ಕೇಳಿದ್ರೆ 41 ವರ್ಷಗಳ ನಂತರ. ಯಾರನ್ನು ಸೋಲಿಸಿ? ಜರ್ಮನಿಯನ್ನು ಸೋಲಿಸಿ. ನೆಕ್ಸ್ಟ್ ಇದಕ್ಕೆ ಅಂತ ನೋಡಿ, ಆಜಾದ್ ಹಿಂದ್ ಫೌಜ್ ಸಂಘಟನೆಯ ರಚನೆ ಆದದ್ದು ಎಲ್ಲಿ? ಓಕೆನಾ? ಆಜಾದ್ ಹಿಂದ್ ಫೌಜ್ ಈ ಒಂದು ಸಂಘಟನೆ ಪ್ರಮುಖವಾಗಿ ರಚನೆ ಆಗಿರತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಸಿಂಗಾಪುರದಲ್ಲಿ. ಓಕೆನಾ? ಸಿಂಗಾಪುರದಲ್ಲಿ ಇಬ್ಬರು ಸ್ಥಾಪ 1942ರಲ್ಲಿ ಬೇರೆ ಮಾಡ್ತಾರೆ. ಓಕೆನಾ? ಸೋಹನ್ ಸಿಂಗ್ ಅವ್ರು ಬರ್ತಾರೆ, ಅವ್ರೇನು ಮಾಡ್ತಾರೆ ಅಂತ 1942ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನು ಮಾಡ್ತಾರೆ ಅಂದರೆ ಅದನ್ನು INA ಅಂತ ಕೃಷಿ, ಮತ್ತು 1943ರಲ್ಲಿ ಕಂಟಿನ್ಯೂ ಮಾಡ್ತಾರೆ. ಲೈಟ್ ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಿಂಗಾಪುರದಲ್ಲಿ ಕಟ್ತಾರೆ. ಓಕೆನಾ? ಸಿಂಗಾಪುರದಲ್ಲಿ ಕಟ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಹೆಂಗ ಅಂತ ಕೇಳಿದ್ರೆ ಅಲ್ಲಿ ಜಪಾನ್ನಲ್ಲಿರ್ತಕ್ಕಂಥ ಅಧೀನದಲ್ಲಿರ್ತಕ್ಕಂಥ ಯುದ್ಧ ಕೈದಿಗಳನ್ನು ಸೇರಿಸಿ, ಜಪಾನಿನಲ್ಲಿರುವ ಯುದ್ಧ ಕೈದಿಗಳನ್ನು ಒತ್ತಟ್ಟಿಗೆ ಕೂಡಿಸ್ಕೇಶನ್ ಮಾಡ್ತಾರೆ ಅಂದ್ರೆ INA ಎಂಬ ಸೈನ್ಯವನ್ನು ಕಟ್ತಾರೆ. ಯಾವಾಗ? 1943ರಲ್ಲಿ. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್ ಇದು. ಕೇಳೇ ಕೇಳ್ತಾನೆ ರೀ, ನೀವು ನಮಗೆ ರಕ್ತ ಕೊಡಿ, ಎಕ್ಸಾಮ್ನಾಗೆ ಇಂಪಾರ್ಟೆಂಟ್ ಇದು, ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡಿಸುತ್ತೇನೆ, ಈ ಒಂದು ವಾಕ್ಯವನ್ನು ಹೇಳಿದವರು ಯಾರು ಅಂತ ಕೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಹೌದಾ? ಇವರು ಹುಟ್ಟಿದ ದಿನದ ನೆನಪಿಗಾಗಿ, ಯಾವಾಗ? ಜನವರಿ 23ನೇ ತಾರೀಕಿಗೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇವರು ಹುಟ್ಟಿದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 23ನೇ ತಾರೀಕಿಗೆ ಏನಂತ ಆಚರಣೆ ಮಾಡ್ತಾರೆ ಅಂದರೆ, ಓಕೆನಾ, ಪರಾಕ್ರಮ ದಿವಸ ಅಂತಂದು ಕಷಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಪರಾಕ್ರಮ ದಿವಸ ಅಂತಂದು ಕಷಿ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಜನವರಿ 23ನೇ ತಾರೀಕಿಗೆ, ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದದು. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್. ಒಡಿಶಾದ ಕಟಕದಲ್ಲಿ ಜನಿಸ್ತಾರೆ ಇವರು. ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡಿಸುತ್ತೇನೆ, ಇದು ಘೋಷವಾಕ್ಯ ಯಾರದ ಅಂತ ಕೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಓಕೆನಾ? ನೆಕ್ಸ್ಟ್ ನೋಡಿ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಯಾರಂದರೆ ಕ್ಯಾಪ್ಟನ್ ಲಕ್ಷ್ಮೀ ಸೆನೆಗಲ್ ಅಂತ ಬರ್ತಾರೆ.
ಕ್ಯಾಪ್ಟನ್ ಲಕ್ಷ್ಮೀ ಸೆನೆಗಲ್ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಅಂತ ಕರೆದ್ರೆ ಕ್ಯಾಪ್ಟನ್ ಲಕ್ಷ್ಮೀ ಸೆನೆಗಲ್. ಮತ್ತು ಇನ್ನೊಂದು, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜ ಯಾವುದು? ಓಕೆನಾ, ಲಾಂಛನ ಯಾವುದಾಗಿತ್ತು ಅಂತ ಕೇಳಿದ್ರೆ ಹುಲಿ ಆಗಿತ್ತು, ಹುಲಿ ಎಬ್ಬುಲಿ. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜ ಯಾವುದಾಗಿತ್ತು ಅಂತ ಕೇಳಿದ್ರೆ ಹುಲಿ ಆಗಿತ್ತು. ಅತ್ಯಂತ ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊಳ್ಳಿ. ಓಕೆನಾ, ಆಜಾದ್ ಇಂಥ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 37 ರೈಟ್ ಆನ್ಸರ್ ನೋಡಿ, 37 ಅಂತ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ವಿಶ್ವ ಪತ್ರಿಕಾ ಸೂಚ್ಯಾಂಕ, ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 150. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ನಾರ್ವೆ ದೇಶ. ಓಕೆನಾ, ನಾರ್ವೆ ದೇಶ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ. ಓಕೆನಾ, ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಂತ ಬರ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ವಿಶ್ವ ಪತ್ರಿಕಾ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 150 ರೈಟ್ ಆನ್ಸರು. ನೆಕ್ಸ್ಟ್, ವಿಶ್ವ ಶಾಂತಿ ಸೂಚ್ಯಾಂಕ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 135. ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರ, ಅದರಲ್ಲಿ ನಮ್ಮ ಭಾರತ 135 ರೀ. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ, ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಐಸ್ಲ್ಯಾಂಡ್ ಏನು ಬರುತ್ತೆ ನೋಡೋಣ. ಓಕೆನಾ, ಕರೆಕ್ಟ್. ಐಸ್ಲ್ಯಾಂಡ್ ಏನಂತ ಕೇಳಿದ್ರೆ ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ, ಕೊನೆಯ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಅಫ್ಘಾನಿಸ್ತಾನ. ಓಕೆನಾ, ಅಫ್ಘಾನಿಸ್ತಾನ. ನೆಕ್ಸ್ಟ್, ವಿಶ್ವ ಸಂತೋಷ ಸೂಚ್ಯಾಂಕ, ಇವು ವೆರಿ ವೆರಿ ಇಂಪಾರ್ಟೆಂಟ್ ಇದು. ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 136. ಓಕೆನಾ, ಸಂತೋಷ ಹ್ಯಾಪಿನೆಸ್ ಇಂಡೆಕ್ಸ್ದಲ್ಲಿ ಭಾರತದ ಸ್ಥಾನ 136. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಫಿನ್ಲ್ಯಾಂಡ್ ಅಂತ ಬರ್ತದೆ. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಫಿನ್ಲ್ಯಾಂಡ್. ಮೊನ್ನೆ ಇದು KPC ಗ್ರೂಪ್ಸ್ದಾಗ ಫಸ್ಟು ಲಾಸ್ಟು ಕೇಳಿದ್ನ, ಸೊ ಹಾಗಾಗಿ ಫಸ್ಟು ಲಾಸ್ಟ್ ಹೇಳಕತ್ತೆ ನಾನು. ಓಕೆನಾ, ಪ್ರಥಮ ಸ್ಥಾನ ಅಂತ ಕರೆದ್ರೆ ಫಿನ್ಲ್ಯಾಂಡ್ ಅಂತ ಕರೀತಾರೆ. ಕೊನೆಯ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಅಫ್ಘಾನಿಸ್ತಾನ್ ದೇಶ. ಅಫ್ಘಾನಿಸ್ತಾನ್ ದೇಶ ಅತ್ಯಂತ ಇಂಪಾರ್ಟೆಂಟ್. ಕೊನೆಯ ಸ್ಥಾನ ಅಫ್ಘಾನಿಸ್ತಾನ್ ದೇಶ, ಪ್ರಥಮ ಸ್ಥಾನ ಫಿನ್ಲ್ಯಾಂಡ್ ಅಂತ ಕರೀತಾರೆ. ಯಾವುದರಲ್ಲಿ? ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಾಗಿತ್ತು ಅಂತ ಕೇಳಿದ್ರೆ 136ನೇ ಸ್ಥಾನದಾಗಿತ್ತು. ನೆಕ್ಸ್ಟ್, ಮಾನವ ಅಭಿವೃದ್ಧಿ ಸೂಚ್ಯಾಂಕ HDI ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪ್ರಪೋಸಲ್ ಕೇಳಿದ ಎಕ್ಸಾಮ್ಗೆ. ಓಕೆನಾ, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 131. 131. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ನಾರ್ವೆ ದೇಶ ಅಂತ ಕರೀತಾರೆ. ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಪ್ರಮುಖವಾಗಿ ನಾರ್ವೆ ದೇಶ ರೀ. ಪ್ರಪಂಚದಲ್ಲಿ UNDP ಅಂತ ಬರ್ತದೆ. UNDP ಇವ್ರೇನು ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಓಕೆನಾ, ಈ HDI ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದ್ರು ಪಾಕಿಸ್ತಾನ್ ದೇಶದ ಮಹಿಬೂಬ್ ಉಲ್ಲಾಖ್ ಅಂತ ಬರ್ತಾರೆ. ಓಕೆನಾ, 1991 ಏನು ಮಾಡ್ತಾರೆ ಅಂದ್ರೆ ಪರಿಚಯ ಮಾಡ್ತಾರೆ ಇವ್ರು. ಓಕೆನಾ, ನೆಕ್ಸ್ಟ್, ಭಾರತದಲ್ಲಿ ಕೇಳಿದ್ರೆ ಅಮರ್ತ್ಯ ಕುಮಾರ್ ಸೇಮ ಅತ್ಯಂತ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಕೇಳೋಣ ಎಕ್ಸಾಮ್ಗೆ, ಕರ್ನಾಟಕದಲ್ಲಿ HDI ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ನಗರ. ರೈಟ್ ಆನ್ಸರ್ ನೋಡಿ, FDI ಬಂದದ್ದು. ಕರ್ನಾಟಕದಲ್ಲಿ HDI ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂತ ಕೇಳಿದ್ರೆ ಬೆಂಗಳೂರು ನಗರ. ಕೊನೆಯ ಸ್ಥಾನ ಯಾವುದು? ಕೊನೆಯ ಸ್ಥಾನವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂದ್ರೆ ರಾಯಚೂರು ಜಿಲ್ಲೆ. ರೈಟ್ ಆನ್ಸರ್, HDI ಕೊನೆಯ ಸ್ಥಾನವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂತ ಕೇಳಿದ್ರೆ ರಾಯಚೂರು ಜಿಲ್ಲೆ ಅಂತ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟ್, ಪರಿಸರ ಸಾಧನ ಸೂಚ್ಯಾಂಕ ಅತ್ಯಂತ ಇಂಪಾರ್ಟೆಂಟ್ ಇವೆಲ್ಲ ನೋಟ್ ಮಾಡ್ಕೋಬೇಕು. ಪರಿಸರ ಸಾಧನ ಸೂಚ್ಯಾಂಕ, ಇದರಲ್ಲಿ ನಮ್ಮ ಭಾರತದ ಸ್ಥಾನ ಇತ್ತೀಚೆಗೆ ಬಿಡುಗಡೆ ಆಗದದು. ಪರಿಸರ ಸಾಧನ ಸೂಚ್ಯಾಂಕ ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರಿ, ಅದರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 180. ಲಾಸ್ಟ್ ನಾವಿದ್ದೀವಿ. ಪರಿಸರ ಸಾಧನ ಸೂಚ್ಯಾಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ ಕೊನೆಯ ಸ್ಥಾನದಾಗಿದ್ದೀವಿ. ಯಾವುದು? ಪರಿಸರ ಸಾಧನ ಸೂಚ್ಯಾಂಕದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇದು. ಓಕೆನಾ, ವಿಶ್ವ ಪರಿಸರ ದಿನ ಅಂತ ಅಂದ್ಕೊಂಡು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮಾರ್ಚ್ 21ನೇ ತಾರೀಕಿಗೆ ವಿಶ್ವ ಪರಿಸರ ದಿನ ಅಂತ ಅಂದ್ಕೊಂಡು ಆಚರಣೆ ಮಾಡ್ತಾರೆ. ಇನ್ನೊಂದು ವಿಶ್ವ ಅರಣ್ಯ ದಿನ ಅಂತಂದ್ಕೊಂಡು ಮಾರ್ಚ್ 21ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಮಾರ್ಚ್ 21ನೇ ತಾರೀಕಿಗೆ ವಿಶ್ವ ಅರಣ್ಯ ದಿನ ಅಂತಂದ್ಕೊಂಡು ಆಚರಣೆ ಮಾಡ್ತಾರೆ. ವಿಶ್ವ ಪರಿಸರ ದಿನ ಅಂತಂದ್ಕೊಂಡು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ June 5ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. June 5 ರೈಟ್ ಅಂತ ನೋಡಿ, June 5ನೇ ತಾರೀಕಿಗೆ ಏನಂತ ಆಚರಣೆ ಮಾಡ್ತಾರೆ ಅಂದರೆ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ. ಇತ್ತೀಚೆಗೆ 2022ರಲ್ಲಿ ಸ್ವಿಡನ್ ದೇಶದಲ್ಲಿ ಆಚರಣೆ ಮಾಡಲಾಯಿತು. ಓಕೆನಾ, ನೆಕ್ಸ್ಟ್, 2021ರ ಒಲಿಂಪಿಕ್ ಪದಗಳ ಪಟ್ಟಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. 2021ರ ಒಲಿಂಪಿಕ್ ಪಟ್ಟಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 48. ಅದೇ ಟೈಪ್ 2021ರ ಪ್ಯಾರಾ ಒಲಿಂಪಿಕ್ ಪದಗಳ ಪಟ್ಟಿಯಲ್ಲಿ ಎಷ್ಟು ಅಂತ ಕೇಳಿದ್ರೆ ನಮ್ಮ ಭಾರತ ಪ್ರಮುಖವಾಗಿ 24ನೇ ಸ್ಥಾನ, 24 ಅಂತ ಕರೀತಾರೆ. ಒಲಿಂಪಿಕ್ಕಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ಒಂದು ದೇಶ ಯಾವುದಂದ್ರೆ ಅಮೆರಿಕ ದೇಶ. ರೈಟ್ ಆನ್ಸರ್ ನೋಡಿ, ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಕೇಳಿದ್ರಪ್ಪ ಅಂದರೆ ಅಮೆರಿಕ ದೇಶ. ಪ್ಯಾರಾ ಒಲಿಂಪಿಕ್ಕಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಚೀನಾ ದೇಶ ಅಂತ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದು, ಚೀನಾ ದೇಶ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಮುಖ ನೋಡೋಣ, ಪ್ರಮುಖ ಕ್ರೀಡೆಗಳಲ್ಲಿ ಇತ್ತೀಚೆಗೆ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ಪಲ್ಲಿ
ಓಕೆನಾ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಪದಕಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನ ರೀ ಐದನೇ ಸ್ಥಾನ ಅಂತ ಕರೀತಾರೆ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಪದಕಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನ ಅಂತ ಕರೀತಾರೆ ಐದನೇ ಸ್ಥಾನ ಪ್ರಥಮ ಸ್ಥಾನ ಹೊಂದಿರತಕ್ಕಂತ ದೇಶ ಯಾವುದಂದ್ರೆ ಜಪಾನ್ ದೇಶ ಓಕೆನಾ ರವಿಕುಮಾರ್ ದಹಿಯರ್ ಅವರು ಈ ಒಂದು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅಲ್ಲಿ ಚಿನ್ನದ ಪದಕವನ್ನು ತಗೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ವಿಶ್ವ ಬಾಕ್ಸಿಂಗ್ ಮಹಿಳಾ ಚಾಂಪಿಯನ್ಶಿಪ್ ಅಲ್ಲಿ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕರೆದ್ರೆ ನಾಲ್ಕನೇ ಸ್ಥಾನ ಮತ್ತಿನ್ನು ಬರ್ಕೊಂಡ್ರೆ ಅಂತ ನಾನು ಅದು ಬೇರೆದೈತಿ ಓಕೆನಾ ಹಾಂ ಮಹಿಳಾ ಚಾಂಪಿಯನ್ಶಿಪ್ ಅಲ್ಲಿ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ಅಂತ ಕರೆದ್ರೆ ನಾಲ್ಕನೇ ಸ್ಥಾನದಲ್ಲಿ ನಿಖತ್ ಜಹೀನ್ ಅವರು ಚಿನ್ನದ ಚಾಂಪಿಯನ್ ಆಗ್ಯಾರ ಓಕೆನಾ ಚಿನ್ನದ ಪದಕವನ್ನು ತಗೊಂಡು ಬಂದರೆ ಅತ್ಯಂತ ಇಂಪಾರ್ಟೆಂಟ್ ಇತ್ತೀಚೆಗೆ ಬ್ರಿಕ್ಸ್ ಬ್ರೆಜಿಲ್ ದೇಶದಲ್ಲಿ ನಡೆದ ಯಾವುದು ಡೀಫ್ ಒಲಿಂಪಿಕ್ಸ್ ಅಂತ ಕರೀತಾರೆ ಇತ್ತೀಚೆಗೆ ನಡೆದಿರತಕ್ಕಂಥ ಡೀಫ್ ಒಲಿಂಪಿಕ್ಸ್ ಪದಕಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕರೆದ್ರೆ ಒಂಬತ್ತನೇ ಸ್ಥಾನ ಒಂಬತ್ತನೇ ಸ್ಥಾನ ಅಂತ ಕರೀತಾರೆ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಉಕ್ರೇನ್ ದೇಶ ರೈಟ್ ಅಂತಾರೆ ಓಕೆನಾ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಹೌದಲ್ಲ ನೋಡಿ ಅಷ್ಟು ಕಷ್ಟದಲ್ಲಿದ್ದರೂ ಸಮಿತಿಗೆ ಪದಕಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದವರು ಯಾರು ಉಕ್ರೇನ್ ದೇಶ ಉಕ್ರೇನ್ ದೇಶದ ರಾಜಧಾನಿ ಅಂತ ಕರೆದ್ರೆ ಕ್ಯೂ ಅಂತ ಕರೀತಾರೆ ಓಕೆನಾ ಉಕ್ರೇನ್ ದೇಶದ ಅಧ್ಯಕ್ಷ ಅಂತ ಕರೆದ್ರೆ ಜಾಲಸ್ಕಿ ಅಂತ ಬರ್ತಾರೆ ಓಕೆನಾ ಜಾಲಸ್ಕಿ ಅಂತ ಕರೀತಾರೆ ಮೊನ್ನೆ ನಡೀತು ಏಷ್ಯನ್ ಸೈಕ್ಲಿಂಗ್ ಟ್ರ್ಯಾಕಿಂಗ್ ಚಾಂಪಿಯನ್ಶಿಪ್ ಸೈಕಲ್ ಓಡಿಸೋದು ಓಕೆನಾ ಏಷ್ಯನ್ ಸೈಕಲ್ ಟ್ರ್ಯಾಕಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಾಗೈತೆ ಅಂತ ಕರೆದ್ರೆ ಐದನೇ ಸ್ಥಾನದಲ್ಲೈತೆ ನೋಡಿ ಇತ್ತೀಚೆಗೆ ದೆಹಲಿ ನಡೀತು ಓಕೆನಾ ನಮ್ಮ ಭಾರತ ಪ್ರಮುಖವಾಗಿ ಐದನೇ ಸ್ಥಾನದಾಗೈತೆ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಜಪಾನ್ ದೇಶ ಅಂತ ಕರೀತಾರೆ ಇವೆಲ್ಲ ನೆನ್ಪಿಟ್ಟುಕೊಳ್ಳಿ ಓಕೆನಾ ಜನಸಂಖ್ಯೆಯಲ್ಲಿ ನಮ್ಮ ಭಾರತ ಸೆಕೆಂಡ್ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನದಾಗಿದೆ ನೀವು ಓಕೆನಾ ನೆನ್ಪಿಟ್ಟುಕೊಳ್ಳಿ ಓಕೆನಾ ನೆಕ್ಸ್ಟ್ ಹೋಗೋಣ ಇವೆಲ್ಲ ಪ್ರಮುಖ ಸಾಧನೆಗಳ ಬಗ್ಗೆ ನೋಡಿ ಇವತ್ತು ಒಂದಲ್ಲ ಒಂದು ಎಕ್ಸಾಮ್ನಾಗ ಸೂಚ್ಯಾಂಕಗಳಿಗೆ ಸಂಬಂಧಪಟ್ಟಂಗೆ ಕೇಳ್ತಾನೆ ರೀ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಹೈಪೋನ್ಯೂಟ್ರಮಿಯಾ ಅತ್ಯಂತ ಇಂಪಾರ್ಟೆಂಟ್ ಇದು ಈ ಕೆಳಕಂಡವುಗಳಲ್ಲಿ ಹೈಪೋನ್ಯೂಟ್ರಮಿಯಾ ಎಂಬುದು ಇದರ ಕೊರತೆಯಿಂದ ಬರುತ್ತದೆ ಸುಡುಗಾಡು ರೋಗ ನೀವು ಸೈನ್ಸಲ್ಲಿ ಜಾಸ್ತಿ ಎಕ್ಸಾಮ್ನಾಗೆ ಪಿ ಸಿ ಮತ್ತು ಪಿ ಎಸ್ ಐಗೆ ರೈಸ್ ಆಗದೇನು ಅಂತ ಕೇಳಿದ್ರೆ ಇವು ರೋಗಗಳ ಬಗ್ಗೆನೇ ಕೇಳ್ತಾನೆ ಜಾಸ್ತಿ ಓಕೆನಾ ಇವು ಸುಡುಗಾಡು ರೋಗಗಳ ಬಗ್ಗೆ ಕೇಳ್ತಾನೆ ಸೊ ಹಾಗಾಗಿ ರೋಗಗಳ ಬಗ್ಗೆ ಚೆನ್ನಾಗಿ ಓದಿ ಕೇಳಿ ಕೇಳ್ತಾನೆ ಹೈಪೋನ್ಯೂಟ್ರಮಿಯಾ ಬರುವುದು ಇದರ ಕೊರತೆಯಿಂದ ಯಾವುದರ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದ್ರೆ ಸೋಡಿಯಂ ಕೊರತೆಯಿಂದ ಬರುತ್ತದೆ ಸೋಡಿಯಂ ಕೊರತೆಯಿಂದ ಬರತಕ್ಕಂಥ ಪ್ರಮುಖ ರೋಗ ಯಾವುದು ಅಂತ ಕೇಳಿದ್ರೆ ಹೈಪೋನ್ಯೂಟ್ರಮಿಯಾ ಅಂತ ಅಂದ್ಕೃಷಿ ಕರೀತಾರೆ ಓಕೆನಾ ನಿರ್ಜಲೀಕರಣ ಅಂತ ಕರೀತಾರೆ ಅದಕ್ಕೆ ಹೈಪೋನ್ಯೂಟ್ರಮಿಯಾ ಅಂತ ಕರೀತಾರೆ ಲೈಕ್ ಹುಡುಗ ಸೋಡಿಯಂ ಕೊರತೆಯಿಂದ ಬರತಕ್ಕಂಥ ಪ್ರಮುಖ ರೋಗ ಯಾವುದು ಅಂತ ಕೇಳಿದ್ರೆ ಹೈಪೋನ್ಯೂಟ್ರಮಿಯಾ ಹೈಪೋನ್ಯೂಟ್ರಮಿಯಾ ಹೈಪೋನ್ಯೂಟ್ರಮಿಯನ್ನು ಏನಂತ ಕರೀತಾರೆ ಅಂದರೆ ಡಿಯರಿಯಾ ಅಂತ ಅಂದ್ಕೃಷಿನೂ ಕರೀತಾರೆ ಅದನ್ನು ಡಿಯರಿಯಾ ಅಂತ ಅಂದ್ಕೃಷಿ ಕರೀತಾರೆ ಏನು ಸರ ಡಿಯರಿಯಾ ಅಂದರೆ ನಿರ್ಜಲೀಕರಣ ಓಕೆನಾ ನಿರ್ಜಲೀಕರಣಕ್ಕೆ ಡಿಯರಿಯಾ ಅಂತ ಕರೀತಾರೆ ಯಾವುದರಿಂದ ಕೊರತೆ ಯಾವುದರ ಕೊರತೆಯಿಂದ ಬರ್ತದೆ ಅಂತ ಕೇಳಿದ್ರೆ ಸೋಡಿಯಂ ಕೊರತೆಯಿಂದ ಸೋಡಿಯಂ ಕೊರತೆಯಿಂದ ಈ ಸುಡುಗಾಡು ರೋಗ ಬರ್ತದೆ ನೆಕ್ಸ್ಟು ಕ್ಯಾಲ್ಸಿಯಂ ಕೊರತೆಯಿಂದ ಬರತಕ್ಕಂಥ ಪ್ರಮುಖ ರೋಗ ಯಾವುದು ಹೈಪೋ ಕ್ಯಾಲ್ಸಿಮಿಯಾ ಅಂತ ಕರೀತಾರೆ ಕ್ಯಾಲ್ಸಿಯಂ ಕೊರತೆಯಿಂದ ಬರತಕ್ಕಂಥ ರೋಗ ಯಾವ್ದು ಅಂತಂದ್ರೆ ಹೈಪೋ ಕ್ಯಾಲ್ಸಿಮಿಯಾ ಹೈಪೋ ಕ್ಯಾಲ್ಸಿಮಿಯಾ ಅಂತ ಕರೀತಾರೆ ನೆಕ್ಸ್ಟು ಅಯೋಡಿನ್ ಕೊರತೆಯಿಂದ ಬರತಕ್ಕಂಥ ರೋಗ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರ ಸಲ ಡಿಸ್ಕಸ್ ಆಗ್ಯದ ಸಾವಿರ ಸಲ ಎಕ್ಸಾಮ್ನ ಕೇಳೋಣ ಅಯೋಡಿನ್ ಕೊರತೆಯಿಂದ ಬರತಕ್ಕಂಥ ರೋಗ ಯಾವ್ದು ಕೇಳಿದ್ರೆ ಗಳಗಂಡ ರೋಗ ಅಂತ ಕರೀತಾರೆ ಓಕೆನಾ ಗಳಗಂಡ ರೋಗ ಇಸ್ ರೈಟ್ ಅಯೋಡಿನ್ ಕೊರತೆಯಿಂದ ಬರತಕ್ಕಂಥದ್ದು ಸಿಂಪಲ್ ಗಾಯಟರ್ ರೋಗ ಅಥವಾ ಗಳಗಂಡ ರೋಗ ಅಂತ ಕ್ವಶನ್ ಕರೀತಾರೆ ಓಕೆನಾ ಇಲ್ಲಿ ಥೈರಾಯ್ಡ್ ಗ್ರಂಥಿಗೆ ಬರ್ತದೆ ಯಾವುದು ಗಳಗಂಡ ರೋಗ ಅತ್ಯಂತ ಇಂಪಾರ್ಟೆಂಟ್ ಇದು ಓಕೆನಾ ನೆಕ್ಸ್ಟು ಕಬ್ಬಿಣಾಂಶದ ಕೊರತೆಯಿಂದ ಬರತಕ್ಕಂಥ ಪ್ರಮುಖ ರೋಗ ಕಬ್ಬಿಣಾಂಶದ ಮಾನವನ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಬರತಕ್ಕಂಥ ರೋಗ ಯಾವ್ದು ಕೇಳಿದ್ರೆ ಅನಿಮಿಯಾ ರೋಗ ಅಂತ ಕರೀತಾರೆ ಅತ್ಯಂತ ಇಂಪಾರ್ಟೆಂಟ್ ಇದು ಅನಿಮಿಯಾ ರೋಗ ಕಂಡು ಬರ್ತದೆ ಮಾನವನ ದೇಹದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಲೋಹ ಯಾವುದಂತ ಕೇಳಿದ್ರೆ ಕಬ್ಬಿಣ ಹೌದಾ ಅದರ ಕೊರತೆಯಿಂದ ಬರತಕ್ಕಂಥ ರೋಗ ಯಾವಂದ್ರೆ ಅನಿಮಿಯಾ ರೋಗ ಮತ್ತು ಇನ್ನೊಂದೇನು ಕೇಳ್ಬೋದು ಕೆಂಪು ರಕ್ತಕಣಗಳ ಕೊರತೆಯಿಂದ ಕೆಂಪು ರಕ್ತಕಣಗಳು ಏನಾದರೂ ನಮ್ಮ ದೇಹದಲ್ಲಿ ಕಡಿಮೆಯಾದರೆ ಬರತಕ್ಕಂಥ ರೋಗ ಯಾವ್ದು ಕೇಳಿದ್ರೆ ಅನಿಮಿಯಾ ರೋಗ ಅಂತ ಕರೀತಾರೆ ದೇಹದಲ್ಲಿ ಕೆಂಪು ರಕ್ತಕಣಗಳು ಕಡಿಮೆ ಆದರೆ ಬರತಕ್ಕಂಥ ರೋಗ ಯಾವುದಂದ್ರೆ ಅನಿಮಿಯಾ ರೋಗ ಇತ್ತೀಚೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕರೆಂಟ್ ಅಫೇರ್ಸ್ಗೆ ಕೇಳೋಣ ಕರೆಂಟ್ ಸೈನ್ಸ್ದು ಇತ್ತೀಚೆಗೆ 100% ಇತ್ತೀಚೆಗೆ 100% ಅನಿಮಿಯ ಮುಕ್ತ ರಾಜ್ಯ ಅಂತಂದ್ಕೃಷಿ ನಮ್ಮ ಭಾರತದಲ್ಲಿ ಘೋಷಣೆ ಮಾಡ್ಯಾರೆ ಇತ್ತೀಚೆಗೆ 100% ಅನಿಮಿಯ ಮುಕ್ತ ರಾಜ್ಯ ಅಂತಂದ್ಕೃಷಿ ಯಾವ ರಾಜ್ಯವನ್ನು ಘೋಷಣೆ ಮಾಡ್ಯಾರ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಇಸ್ ದ ರೈಟ್ ಅಂತರು ಮಧ್ಯಪ್ರದೇಶವನ್ನು ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ 100% ಅನಿಮಿಯ ಮುಕ್ತ ಅಂತಂದ್ಕೃಷಿ ಯಾವ ಘೋಷಣೆ ಮಾಡ್ಯಾರ ಅಂದರೆ ಮಧ್ಯಪ್ರದೇಶ ಅಂತ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಓಕೆನಾ ಇತ್ತೀಚೆಗೆ 100% ಟಿ ಬಿ ಮುಕ್ತ ಅಂತಂದ್ಕೃಷಿ ಘೋಷಣೆ ಮಾಡಿರತಕ್ಕಂಥದ್ದು ಲಕ್ಷದ್ವೀಪ ಮತ್ತು ಇನ್ನೊಂದು ಜಮ್ಮು ಕಾಶ್ಮೀರ ಅಂತ ಬರ್ತದೆ ಲಕ್ಷದ್ವೀಪ ಮತ್ತು ಜಮ್ಮು ಕಾಶ್ಮೀರವನ್ನು ಇತ್ತೀಚೆಗೆ 100% ಟಿ ಬಿ ಮುಕ್ತ ಅಂತಂದ್ಕೃಷಿ ಘೋಷಣೆ ಮಾಡ್ಯಾರ ಇತ್ತೀಚೆಗೆ 100% ರೇಬಿಸ್ ಮುಕ್ತ ಅಂತಂದ್ಕೃಷಿ ಯಾವ ರಾಜ್ಯವನ್ನು ಘೋಷಣೆ ಮಾಡ್ಯಾರ ಅಂದರೆ ಗೋವಾ ರಾಜ್ಯವನ್ನು ಓಕೆನಾ ಗೋವಾ ರಾಜ್ಯವನ್ನು ಘೋಷಣೆ ಮಾಡ್ಯಾರ ಅತ್ಯಂತ ಇಂಪಾರ್ಟೆಂಟ್ ಇದು ಓಕೆನಾ 2025 ಅನ್ನೋಷ್ಟರಲ್ಲಿ ಏನು ಮುಕ್ತ ಮಾಡ್ಬೇಕಂತ ಮಾಡಿದವು 2025 ಅನ್ನೋಷ್ಟರಲ್ಲಿ ಗೋಲ್ ಇದು ಏಮ್ ಈ ಹಂಗೆ ನೀವು 2023 ಅನ್ನೋಷ್ಟಿಗೆ ಪಿ ಎಸ್ ಆಗೋಣ ಅಂತ ಹಂಗೆ ನೀವು ಒಂದು ಏಮ್ ಇಟ್ಕೊಂಡ್ರಿ ಆ ಟೈಪು ನಮ್ಮ ಭಾರತದವರು 2025 ಅನ್ನೋಷ್ಟರಲ್ಲಿ ಟಿ ವಿ ಮುಕ್ತ ಮಾಡ್ಬೇಕಂತ ಮಾಡೀವಿ ನಾವು ಓಕೆನಾ ಟಿ ವಿ ಸಂಪೂರ್ಣವಾಗಿ ಟಿ ವಿ ನಾಶ ಆಗ್ಬೇಕು ಯಾವಾಗ ಎಷ್ಟು ಅನ್ನೋಷ್ಟರಲ್ಲಿ 2025 ಅನ್ನೋಷ್ಟರಲ್ಲಿ ಮತ್ತು ಇನ್ನೊಂದು 2030 ಅನ್ನೋಷ್ಟರಲ್ಲಿ
2031ರಲ್ಲಿ ಏನ್ರಿ ಮಲೇರಿಯಾ ಮುಕ್ತ ಮಾಡ್ಬೇಕಂತ ಮಾಡಿ ನಾವು ಓಕೆನಾ ಸಂಪೂರ್ಣವಾಗಿ ಮಲೇರಿಯಾ ಮುಕ್ತ ಆಗಬೇಕು ಯಾವಾಗ 2030 ಕೇಳಕ್ಕೆ ಹೇಳ್ತಾನೆ ಎಕ್ಸಾಮಿಗೆ ಇತ್ತೀಚೆಗೆ ಮಲೇರಿಯಾ ಮುಕ್ತ ದೇಶ ಅಂತ ಅಂದ್ಕೇಶಿ ಯಾವ ದೇಶವನ್ನು ಘೋಷಣೆ ಮಾಡ್ಯಾರ ಅಂದ್ರೆ ಚೀನಾ ದೇಶ ಅಂತ ಕರೀತಾರೆ ಚೀನಾ ದೇಶವನ್ನು ಇತ್ತೀಚೆಗೆ ಮಲೇರಿಯಾ ಮುಕ್ತ ಅಂತ ಅಂದ್ಕೇಶಿ ಘೋಷಣೆ ಮಾಡ್ಯಾರ ಮಲೇರಿಯಾ ಕಂಡುಬರುತ್ತೆ ಯಾವುದರ ಕೊರತೆ ಅಂತ ಇವೆಲ್ಲ ಗೊತ್ತಿರಬೇಕು ಮಲೇರಿಯಾ ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಆದಿಜೀವಿ ಇರೋದು ಪ್ರೋಟೋಜೋವಾ ಅಂತ ಕರೀತಾರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ಆದಿಜೀವಿಯಿಂದ ಕಂಡುಬರತಕ್ಕಂಥ ರೋಗ ಯಾವ ಅಂತ ಕೇಳಿದ್ರೆ ಮಲೇರಿಯಾ ಅಂತ ಕರೀತಾರೆ ಮತ್ತೆ ಯಾವ ಸೊಳ್ಳೆ ಕಡಿಬೇಕು ಹೆಣ್ಣು ಅನಾಫಾಲಿಸ್ ಸೊಳ್ಳೆ ಗಂಡು ಕಡಿದ್ ಬರೋದು ಮತ್ತೆ ಅದು ಹೆಣ್ಣದ ಕಡಿಬೇಕು ಅದು ಓಕೆನಾ ಹೆಣ್ಣು ಅನಾಫಾಲಿಸ್ ಸೊಳ್ಳೆ ಕಡಿತಿಂದ ಬರ್ತದೆ ಅನಾಫಾಲಿಸ್ ಇಂಪಾರ್ಟೆಂಟ್ ಅದು ಹೆಣ್ಣು ಅನಾಫಾಲಿಸ್ ಸೊಳ್ಳೆ ಕಡಿತಿಂದ ಬರತಕ್ಕಂಥ ರೋಗ ಯಾವ ಅಂತ ಕೇಳಿದ್ರೆ ಮಲೇರಿಯಾ ಅಂತ ಕರೀತಾರೆ ಒಂದೊಂದು ಗೊತ್ತಿರಲಿ ನಮಗೆ ಯಾವ ಸೊಳ್ಳೆಗಳು ಕಡಿಯಕತ್ತಾವ ಅಂತ ಕೇಳಿದ್ರೆ ಗಂಡು ಕಡಿದಲ್ಲ ಅವತ್ತು ಹೆಣ್ಣುವ ಕಡಿತೇವ್ರಿ ಓಕೆನಾ ನಾರ್ಮಲ್ ಆಗಿ ಮನೆ ಮಕ್ಕಂಡಾಗ ಸೊಳ್ಳೆ ಕಡಿಯಕತ್ತಾವ ಅಂದ್ರೆ ಅವು ಗಂಡು ಕಡಿದಲ್ಲ ಅವತ್ತು ಹೆಣ್ಣು ಮಕ್ಕಳು ಹೆಣ್ಣು ಸೊಳ್ಳೆಗಳು ಜಾಸ್ತಿ ಏನು ಅಂತ ಕೇಳಿದ್ರೆ ಸೊಳ್ಳೆಗಳು ಕಡಿಯೋದು ಅರ್ಥತ್ರಿ ಅದಕ್ಕೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅವರೇ ಕಡಿದ್ರೆ ಜಾಸ್ತಿ ಒಟ್ಟ ಹೆಣ್ಣು ಅನಾಫಾಲಿ ಸೊಳ್ಳೆ ಕಡಿತಿಂದ ಬರತಕ್ಕಂಥ ರೋಗ ಯಾವುದು ಅಂತ ಕೇಳಿದ್ರೆ ಅದೇ ನೋಡಿ ಮಲೇರಿಯಾ ಅಂತ ಕರೀತಾರೆ ಮತ್ತೆ ಇನ್ನೊಂದು ಡೆಂಗು ಜ್ವರ ಬರ್ತದ್ರಿ ಓಕೆನಾ ಡೆಂಗು ಜ್ವರ ಇದು ಯಾವುದರಿಂದ ಬರುತ್ತೆ ಅಂತ ಕೇಳಿದ್ರೆ ಪ್ಲಾವಿ ಎಂಬ ವೈರಸ್ ಇಂದ ಕಂಡು ಬರ್ತದೆ ಓಕೆನಾ ಪ್ಲಾವಿ ಎಂಬ ವೈರಸ್ ಇಂದ ಕಂಡು ಬರತಕ್ಕಂಥ ರೋಗ ಯಾವುದು ಅಂತ ಕೇಳಿದ್ರೆ ಡೆಂಗು ಜ್ವರ ಅಂತ ಕರೀತಾರೆ ಇಂಪಾರ್ಟೆಂಟ್ ಇದು ಓಕೆನಾ ಇದು ಯಾವ ಸೊಳ್ಳೆ ಕಡಿಬೇಕಂದ್ರೆ ಏಡಿಸ್ ಈಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆ ಕಡಿಬೇಕ್ರಿ ಏಡಿಸ್ ಈಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆ ಕಡಿದಿಂದ ಬರತಕ್ಕಂಥ ರೋಗ ಯಾವುದು ಅಂತ ಕೇಳಿದ್ರೆ ಡೆಂಗು ಜ್ವರ ಅಂತ ಕರೀತಾರೆ ಇವೆಲ್ಲ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ಇಂದ ಕಂಡು ಬರತಕ್ಕಂಥ ರೋಗಗಳು ವೈರಸ್ ಇಂದ ಕಂಡು ಬರತಕ್ಕಂಥ ರೋಗಗಳು ಶಿಲೀಂಧ್ರದಿಂದ ಕಂಡು ಬರತಕ್ಕಂಥ ರೋಗಗಳು ಕೇಳೇ ಕೇಳ್ತಾನೆ ಓಕೆನಾ ನೆಕ್ಸ್ಟ್ ಏಕಕೋಶ ಜೀವಿಯಿಂದ ಕಂಡು ಬರತಕ್ಕಂಥ ರೋಗಗಳು ಇವೆಲ್ಲ ಎಕ್ಸಾಮಿಗೆ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ಕುಷ್ಠರೋಗ ಅಂತ ಬರ್ತದೆ ಈ ಕುಷ್ಠರೋಗ ಯಾವುದರಿಂದ ಬರ್ತದೆ ಅಂತ ಕೇಳಿದ್ರೆ ಮೈಕ್ರೋ ಬ್ಯಾಕ್ಟೀರಿಯಾನ ಲಿಪ್ರೆ ಎಂಬ ಬ್ಯಾಕ್ಟೀರಿಯಾ ಇಂದ ಕಂಡು ಬರ್ತದೆ ಓಕೆನಾ ನೆಕ್ಸ್ಟ್ ಕಾಲರ ಅಂತ ಬರ್ತದೆ ಕಾಲರ ನೀರಿನಿಂದ ಬರ್ತದೆ ಪ್ರಮುಖವಾಗಿ ಕೇಳ್ತಾನೆ ಎಕ್ಸಾಮಿಗೆ ಈ ಕೆಳಕಂಡವುಗಳಲ್ಲಿ ಯಾವುದು ನೀರಿನಿಂದ ಕಂಡುಬರುವ ರೋಗಗಳು ಅಂತ ಕೇಳ್ತಿರ್ತಾನೆ ಕಾಲರ ಅಮಶಂಕೆ ಟೈಫಾಯ್ಡ್ ಇವೆಲ್ಲಸು ನೀರಿನಿಂದ ಕಂಡುಬರತಕ್ಕಂತ ರೋಗಗಳು ಕಾಲರ ಪ್ರಮುಖವಾಗಿ ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಾದಿಂದ ಕಂಡುಬರುತ್ತದೆ ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಾದಿಂದ ಕಂಡುಬರತಕ್ಕಂತದ್ದು ಯಾವುದಂದ್ರೆ ಕಾಲರ ರೋಗ ಅಂತ ಕರೀತಾರೆ ನೆಕ್ಸ್ಟ್ ಪ್ಲೇಗ್ ಅಂತ ಬರ್ತದೆ ಇವೆಲ್ಲ ರೋಗಗಳು ಇವೆಲ್ಲ ಸೈನ್ಸ್ ಅಲ್ಲಿ ಪ್ಲೇಗ್ ಎಂಬ ರೋಗವು ಪ್ರಮುಖವಾಗಿ ಇಲಿಗಳಿಂದ ಹರಡುತ್ತದೆ ಓಕೆನಾ ಪ್ಲೇಗ್ ರೋಗ ಪ್ರಮುಖವಾಗಿ ಇಲಿಗಳಿಂದ ಹರಡುತ್ತದೆ ಇದು ಪ್ರಮುಖವಾಗಿ ಎಸ್ಟಿನಾ ಪ್ಲೆಸ್ಟಿಸ್ ಅಂತ ಬರ್ತದೆ ಎಸ್ಟಿನಾ ಪ್ಲೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಕಂಡುಬರತಕ್ಕಂತ ರೋಗ ಯಾವುದು ಅಂತ ಕೇಳಿದ್ರೆ ಪ್ಲೇಗ್ ರೋಗ ಅಂತ ಕರೀತಾರೆ ಇವೆಲ್ಲ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ರೀ ನೆನ್ಪುಟ್ಟುಗಳು ಪಕ್ಕ ಬಂದೇ ಬರ್ತವೆ ಓಕೆನಾ ಲಾಲ್ ಸಾಬ್ ಸರ್ ನೀಟಾಗಿ ಹೇಳಕತ್ತಾರಲ್ರಿ ಅಚ್ಚು ಭಾಳ ಚೆನ್ನಾಗಿ ಹೇಳಕತ್ತಾರ ದಿನ ಕ್ಲಾಸ್ ಕೇಳಿ ಬಿಡಬಾರ್ದು ಓಕೆನಾ ಭಾಳ ಡೀಪ್ ಹೇಳ್ತಾರವ್ರು ಓಕೆನಾ ದಿನ ಕ್ಲಾಸ್ ಕೇಳ್ತಾ ಇರಬೇಕು ಅಪ್ಡೇಟ್ ಆಗ್ತಾ ಇರಬೇಕು ಎಕ್ಸಾಮಿಗೆ ಬರ್ತವೆ ನೆಕ್ಸ್ಟ್ ಇಲ್ಲಿ ಇಲ್ಲ ಆನ್ಸರ್ ಮಾಡಿ ಓಜನ್ ಪದರು ಕಂಡು ಬರೋದು ಅತ್ಯಂತ ಇಂಪಾರ್ಟೆಂಟ್ ಇದು ಓಜನ್ ಪದರು ಇದು ಕೇಳಿದ್ದೆ ಕೇಳಿದ ಎಕ್ಸಾಮಿಗೆ ನೋಡಿ PSI 2015ರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇದು ಓಜನ್ ಪದರು ಕಂಡುಬರುವುದು ಈ ಕೆಳಕಂಡ ಯಾವ ವಲಯದಲ್ಲಿ ಕಂಡುಬರುತ್ತದೆ ಓಜನ್ ಪದರು ಪ್ರಮುಖವಾಗಿ ಈ ಕೆಳಕಂಡ ಯಾವ ವಲಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್ ರೈಟ್ ಆನ್ಸರ್ ಓಜನ್ ಪದರು ಕಂಡುಬರತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಕಂಡುಬರುತ್ತದೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಪ್ರಮುಖವಾಗಿ ಏನು ಬರುತ್ತೆ ಅಂತ ಕೇಳಿದ್ರೆ ಓಜನ್ ಪದರು ಕಂಡುಬರ್ತದೆ ರೀ ಓಕೆನಾ ಅತ್ಯಂತ ಇಂಪಾರ್ಟೆಂಟ್ ಇದು ಈ ಓಜನ್ ಪದರು ಐತೆ ಅಂದ್ರೆ ನಮಗೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಸೂರ್ಯನಿಂದ ಬರತಕ್ಕಂಥ ನಿರಳಾತೀತ ಕಿರಣಗಳಿಂದ ನಮಗೆ ರಕ್ಷಣೆ ಕೊಡ್ತದೆ ರೀ ಯಾವುದಂದ್ರೆ ಓಜೋನ್ ಅಂತ ಕರೀತಾರೆ ಇದರ ಪ್ರಮುಖ ಸೂತ್ರ ಯಾವುದು ಓತ್ರಿ ಇದು ಓಕೆನಾ ಓತ್ರಿ ಅಂತ ಕರೀತಾರೆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಅತ್ಯಂತ ಇಂಪಾರ್ಟೆಂಟ್ ಬಂದೇ ಬರ್ತವೆ ಯಾವುದಕ್ಕೆ ಓಜನಿಗೆ ಸಂಬಂಧಪಟ್ಟಂಗೆ ಐತೆ ನೋಡಿ ಓಜನ ವಲಯ ಪ್ರಮುಖವಾಗಿ ನಮ್ಮ ಭೂಮಿಯಿಂದ 15 ಕಿಲೋಮೀಟರ್ ಮೇಲೆ ಐತೆ ನಮ್ಮ ಭೂಮಿಯಿಂದ ಪ್ರಮುಖವಾಗಿ 15 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರ್ತದೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಓಕೆನಾ ವಿಶ್ವ ಓಜೋನ್ ದಿನ ಅಂತ ಅಂದ್ಕೆ ಅವಘಾಚನೆ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ 16 ಎದಕ್ಕೆ ಸರ್ ಆಚರಣೆ ಮಾಡ್ತಾರೆ ಅಂದರೆ ಅವತ್ತೊಂದು ಘಟನೆ ನಡೀತದೆ ಅಲ್ಲೊಂದು ದೊಡ್ಡ ಘಟನೆ ನಡೀತದೆ ಏನಂದ್ರೆ 1987ರಲ್ಲಿ 1987 ಸೆಪ್ಟೆಂಬರ್ 16ನೇ ತಾರೀಕಿಗೆ 1987 ಸೆಪ್ಟೆಂಬರ್ 16ನೇ ತಾರೀಕಿಗೆ ಓಜೋನ್ ಪದರು ನಾಶ ಆಗತ್ತದು ಯಾವುದರಿಂದ ಪ್ರಮುಖವಾಗಿ CFC ಅಂತ ಬರ್ತದೆ ಕ್ಲೋರೋ ಫ್ಲೋರೋ ಕಾರ್ಬನ್ CFC ಇಂದ ಈ ಓಜೋನ್ ಪದರು ನಾಶ ಆಗತ್ತದೆ ಅಂತ ಅಂದ್ಕೇಶಿ ಒಂದು ದೊಡ್ಡ ಸಮ್ಮೇಳನ ನಡೀತದೆ ರೀ ಸೊ ಅದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ಕ್ಕೆ ಏನಂತ ಆಚರಣೆ ಮಾಡ್ತಾರೆ ಅಂದರೆ ವಿಶ್ವ ಓಜೋನ್ ದಿನ ಅಂತ ಅಂದ್ಕೇಶಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಓಜೋನ್ ಅನ್ನು ಕಂಡಿಡಿದವರು ಯಾರಂತ ಕೇಳಿದ್ರೆ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬ್ಯೂಸನ್ ಅಂತ ಬರ್ತಾರೆ ನೀಟಾಗಿ ಬರ್ಕೋಬೇಕಿದ್ದಾನೆ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬ್ಯೂಸನ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ಓಜೋನ್ ಪದರವನ್ನು ಕಂಡುಹಿಡಿತಾರೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಈ ಓಜೋನ್ ಪದರು ಕಂಡು ಬರ್ತದೆ ಓಕೆನಾ ನೆಕ್ಸ್ಟು ಓಜೋನ್ ಅನ್ನು ಅಳಿತಕ್ಕಂಥ ಮಾನ ಓಜೋನ್ ಅನ್ನು ಅಳಿತಕ್ಕಂಥ ಮಾನ ಯಾವುದಂತ ಕೇಳಿದ್ರೆ ಡಬ್ಸನ್ ಮಾನ್ ಅಂತ ಕರೀತಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಡಬ್ಸನ್ ಮಾನ ಪ್ರಮುಖವಾಗಿ ಓಜೋನ್ ಅನ್ನು ಅಳಿತಕ್ಕಂಥ ಮಾನ ನೋಡಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ 1987 ಸೆಪ್ಟೆಂಬರ್ 16ನೇ ತಾರೀಕು ನಡೀತದೆ ಸೊ ಅದಕ್ಕಾಗಿ ಪ್ರತಿ ವರ್ಷ ವಿಶ್ವ ಓಜೋನ್ ದಿನ ಅಂತ ಅಂದ್ಕೇಶಿ ಆಚರಣೆ ಮಾಡ್ತಾರೆ ಅತ್ಯಂತ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬಂದೇ ಬರ್ತೇವೆ ಓಕೆನಾ ಒಂದಲ್ಲ ಒಂದು ಎಕ್ಸಾಮಿಗೆ ಬರ್ತಾವೆ ರೀ ನೆನ್ಪಿಟ್ಟು
ಓಕೆನಾ, ಇವೆಲ್ಲ ಗೊತ್ತಿರ್ಬೇಕು ರೀ. ಸ್ಟ್ರಾಟೋಸ್ಫಿಯರು, ಟ್ರೋಪೋಸ್ಫಿಯರು, ಮಿಸೋಸ್ಫಿಯರು, ಎಕ್ಸೋಸ್ಫಿಯರು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕೇಳ್ತಾನೆ ಅವನು. ಓಕೆನಾ, ಆಯ್ತು. ಇವೊಂಚೂರು ನೋಡಿಬಿಡ ಯಾವ್ಯಾವ ಎಲ್ಲೆಲ್ಲಿ ಬರ್ತಾವಂತಂದು. ಇಲ್ಲೈತೆ ನೋಡಿ ಇಮೇಜಲ್ಲಿ. ಓಕೆನಾ, ಸಂಪೂರ್ಣ ಪಿಕ್ಚರ್ ಅದು. ಜಿಯೋಗ್ರಫಿ ಇಷ್ಟ ರೀ, ಜಿಯೋಗ್ರಫಿ ಎಲ್ಲ ಹೇಳ್ಕೊಂತ ಹೋಗ್ತಾನೆ. ವಾಯುಮಂಡಲಕ್ಕೆ ಸಂಬಂಧಪಟ್ಟಂಗೆ ನಾವು ಭೂಮಿಯಿಂದ ಮೇಲೆ ಹೋದಂಗೆಲ್ಲ ಉಷ್ಣಾಂಶದ ಪ್ರಮಾಣ ಏನಾಗ್ತದೆ ಅಂತ ಕೇಳಿದ್ರೆ ಕಡಿಮೆ ಆಗುತ್ತೆ ಏನು ಜಾಸ್ತಿ ಆಗುತ್ತೆ ಅಂತ ಕೇಳ್ತಾನೆ ರೀ. ನಾವು ಮೇಲೆ ಹೋದಂಗೆಲ್ಲ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತದೆ, ನಾವು ಭೂಮಿ ಒಳಗಡೆ ಹೋದಂಗೆಲ್ಲ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗ್ತದೆ. ನೋಡ್ಕೆನ, ಫಸ್ಟ್ ಯಾವುದಂತ ಕೇಳಿದ್ರೆ ಟ್ರೋಪೋಸ್ಫಿಯರ್ ಅಂತ ಬರ್ತದೆ ನೋಡಿ. ಟ್ರೋಪೋಸ್ಫಿಯರ್, ಈ ಟ್ರೋಪೋಸ್ಫಿಯರು ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಮೇಲೆ ಅಂತ ಕೇಳಿದ್ರೆ ಧ್ರುವ ಪ್ರದೇಶದಲ್ಲಿ ಕೇಳಿದ್ರೆ 8 ಕಿಲೋಮೀಟ್ರು. ಓಕೆನಾ, ಸಮಭಾಜ ಕೃತದಲ್ಲಿ ಕೇಳಿದಪ್ಪ ಅಂದ್ರೆ 18 ಕಿಲೋಮೀಟ್ರು. ಟ್ರೋಪೋಸ್ಫಿಯರ್ದಾಗೆಲ್ಲ ನಾವೆಲ್ಲ ಬರೋದು ನೋಡಿ, ಇಲ್ಲಿ ಮೋಡಗಳಾಗಿರ್ಬೋದು, ಮಳೆ ಉಂಟಾಗೋದಾಗಿರ್ಬೋದು. ಓಕೆನಾ, ಇವೆಲ್ಲ ವಿಮಾನ ಎಲ್ಲ ತಿರುಗಾಡೋದು ಎಲ್ಲ ಅಂತ ಕೇಳಿದ್ರೆ ಇದೇ ಒಂದು ಟ್ರೋಪೋಸ್ಫಿಯರ್ದಲ್ಲಿ. ಓಕೆನಾ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತ ಕರೀತಾರೆ. ಭೂಮಿಯಿಂದ 50 ಕಿಲೋಮೀಟರ್ ಮೇಲೆ ಬರ್ತದೆ. ಓಜೋನ್ ಪದರ ಕಂಡು ಬರೋ ಸಮಯ ಇದೇ ಒಂದು ಸ್ಟ್ರಾಟೋಸ್ಫಿಯರ್ದಲ್ಲಿ ಕಂಡು ಬರ್ತದೆ. ಸ್ಟ್ರಾಟೋಸ್ಫಿಯರ್ದಲ್ಲಿ ಪ್ರಮುಖವಾಗಿ ಓಜೋನ್ ಪದರ ಅಂತ ಕೃಷಿ ಕಂಡು ಬರ್ತದೆ, ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಮಿಸೋಸ್ಫಿಯರ್, ಮಿಸೋಸ್ಫಿಯರ್ ಅಂತ ಬರ್ತದೆ. ಓಕೆನಾ, ಧೂಮಕೇತುಗಳಿಂದ ಉಲ್ಕೆಗಳಿಂದ ರಕ್ಷಣೆ ಕೊಡ್ತಕ್ಕಂಥ ವಲಯ ಯಾವುದಂತ ಕೇಳಿದ್ರೆ ಮಿಸೋಸ್ಫಿಯರ್ ಅಂತ ಕರೀತಾರೆ. ಪ್ರಮುಖವಾಗಿ ಭೂಮಿಯಿಂದ 80 ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ ಮಿಸೋಸ್ಫಿಯರು. ಒಟ್ಟ ಏನಂತ ಕೇಳಿದ್ರೆ ಉಲ್ಕೆಗಳಿಂದ ರಕ್ಷಣೆ ಕೊಡ್ತಕ್ಕಂಥ ವಲಯ ಯಾವುದಂತ ಕೇಳಿದ್ರೆ ಮಿಸೋಸ್ಫಿಯರ್ ಅಂತ ಕರೀತಾರೆ. ನೆಕ್ಸ್ಟ್ ಥರ್ಮೋಸ್ಫಿಯರ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಥರ್ಮೋಸ್ಫಿಯರ್ ಏನಂತ ಕೇಳಿದ್ರೆ ರೇಡಿಯೋ ತರಂಗಗಳು ಪ್ರತಿಫಲಿಸ್ತಕ್ಕಂಥ ವಲಯ. ರೇಡಿಯೋ ತರಂಗಗಳು ಪ್ರತಿಫಲಿಸ್ತಕ್ಕಂಥ ವಲಯ ಯಾವುದಂತ ಕೇಳಿದ್ರೆ ಥರ್ಮೋಸ್ಫಿಯರ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಧ್ರುವ ಜ್ಯೋತಿಗಳು ಅಂತ ಬರ್ತವೆ, ಧ್ರುವ ಜ್ಯೋತಿಗಳು. ಓಕೆನಾ, ಉತ್ತರ ಗೋಳಾರ್ಧದಲ್ಲಿ ಅರೋರಾ ಬ್ಯಾರಾಲಿಸಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಉತ್ತರ ಗೋಳಾರ್ಧದಲ್ಲಿ ಅರೋರಾ ಬ್ಯಾರಾಲಿಸಸ್ ಅಂತ ಬರ್ತದೆ, ಅದೇ ಟೈಪು ದಕ್ಷಿಣ ಗೋಳಾರ್ಧದಲ್ಲಿ ಅರೋರಾ ಆಸ್ಟ್ರಾಲಿಸಸ್ ಅಂತ ಬರ್ತವೆ. ಒಂಥರ ಬೆಳಕು ರೀ ಅದು, ಬೆಳಕು ಪಳ್ 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 ಅಂತ ಉಳಿತಿರ್ತದೆ. ಓಕೆನಾ, ಅರೋರಾ ಬ್ಯಾರಾಲಿಸಸ್ಸು ಅರೋರಾ ಆಸ್ಟ್ರಾಲಿಸಸ್ ಅಂತ ಕಷ್ಟ ಬರ್ತವೆ. ಒಂದು ಹೇಳ್ತೀನಿ ನೋಡಿ, ಈಗ ಇದು ಭೂಮಿ ಅಂತ ತಿಳ್ಕೊಳ್ಳಿ. ನೀವು ಉತ್ತರ ಇಲ್ಲಿ ನಿಂತ್ಕೊಂಡು ನೋಡಿದಪ್ಪ ಅಂದರೆ ಇಲ್ಲಿ ದಕ್ಷಿಣ ಧ್ರುವ, ಇಲ್ಲಿ ನಿಂತ್ಕೊಂಡ್ರೆ ಅಂತ ತಿಳ್ಕೊಳ್ಳಿ. ಓಕೆನಾ, ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ ಒಂಥರ ವಿಚಿತ್ರ ವಿಚಿತ್ರ ಕಾಣ್ತದೆ ನಿಮಗೆ, ಕಲರ್ ಕಲರಾಗಿ ಕಾಣ್ತಿರ್ತದೆ. ಓಕೆನಾ, ಕಲರ್ ಕಲರಾಗಿ ವಿಚಿತ್ರ ವಿಚಿತ್ರ ಕಾಣ್ತಿರ್ತದೆ ನಿಮಗೆ. ಓಕೆನಾ, ಅದಕ್ಕೆ ಏನಂತ ಕರಿತೀವಿ, ಉತ್ತರ ಗೋಳಾರ್ಧದಲ್ಲಿ ಕಂಡ್ರದ್ದು ಏನಂತ ಕರಿತಾನೆ ಅರೋರಾ ಬ್ಯಾರಾಲಿಸಸ್ ಅಂತ ಕರೀತಾರೆ. ಅದೇ ಟೈಪ್ ದಕ್ಷಿಣ ಗೋಳಾರ್ಧದಲ್ಲಿ ನಿಂತ್ಕೊಂಡು ನೋಡಿದಪ್ಪ ಅಂದರೆ ಅರೋರಾ ಆಸ್ಟ್ರಾಲಿಸಸ್ ಅಂತ ಕಷಿ ಕಾಣ್ತಿರ್ತದೆ. ಎದಕ್ಕೆ ಕಾಣ್ತದೆ ಅಂತ ಕೇಳಿದ್ರೆ ಥರ್ಮೋಸ್ಫಿಯರ್ದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಷ್ಣಾಂಶ ಇರುವುದರಿಂದ ಆ ರೀತಿ ನಮಗೆ ಕಾಣ್ತಿರ್ತದೆ. ಸೊ ಹಾಗೆ ಕೇಳ್ತಾನೆ, ಉತ್ತರ ಗೋಳಾರ್ಧ ಅರೋರಾ ಬ್ಯಾರಾಲಿಸಸ್, ದಕ್ಷಿಣ ಗೋಳಾರ್ಧ ಅರೋರಾ ಆಸ್ಟ್ರಾಲಿಸಸ್. ಓಕೆನಾ, ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಈ ಒಂದು ಅಯನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್ದಲ್ಲಿ ಜಾಸ್ತಿ ಕಂಡು ಬರ್ತೇವೆ. ಓಕೆನಾ, ಅತ್ಯಂತ ಇಂಪಾರ್ಟೆಂಟು. ರೇಡಿಯೋ ತರಂಗಗಳು ಪ್ರತಿಫಲಿಸ್ತಕ್ಕಂಥ ವಲಯ ಯಾವುದಂತ ಕೇಳಿದ್ರೆ ಥರ್ಮೋಸ್ಫಿಯರ್ ಅಂತ ಕರೀತಾರೆ. ರೇಡಿಯೋ ತರಂಗಗಳು ಪ್ರತಿಫಲಿಸ್ತಕ್ಕಂಥ ವಲಯ ಯಾವುದಂತ ಕೇಳಿದ್ರೆ ಅಯನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್ ಅಂತ ಕರೀತಾರೆ, ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ನೋಡಿ, ಜೂನ್ 21ರಂದು, ಅತ್ಯಂತ ಇಂಪಾರ್ಟೆಂಟ್ ಇದು, ಇದು ಕರೆಂಟ್ ಅಫೇರ್ಸ್ ಇದು. ಓಕೆನಾ, ಹಿಂಗೆ ಓದ್ಕೊಂತ ಹೋಗ್ಬೇಕು, ಯಾವುದಾದ್ರು ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಮೂಲಕನೇ ಓದ್ಕೊಂತ ಹೋಗ್ಬೇಕು, ಹಂಗೆ ರೈಸ್ ಆಗ್ತಿರ್ತಾವೆ ಎಕ್ಸಾಮಿಗೆ. ಓಕೆನಾ, ನೋಡಿ ಜೂನ್ 21ರಂದು ಏನು ಉಂಟಾಗ್ತದೆ, ದೊಡ್ಡ ದೊಡ್ಡ ಕ್ವಶನ್ಸ್ ಇದು. ಎಲ್ಲರಿಗೂ ಗೊತ್ತದ, ಜೂನ್ 21 ತಾರೀಕಿಗೆ ಕರ್ಕಟ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿಡುತ್ತವೆ, ಅದಕ್ಕೋಸ್ಕರನೇ ಅತಿ ಹೆಚ್ಚು ಹಗಲು ಇರುತ್ತದೆ. ಎಲ್ಲರಿಗೂ ಗೊತ್ತದ, ಬಟ್ ಅದು ಆನ್ಸರೇ ಇಲ್ಲ ಅಲ್ಲಿ. ಕರ್ಕಟ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿಡುತ್ತದೆ, ಆನ್ಸರ್ ಇಲ್ಲ. ಏನೇನೋ ಕೊಟ್ಟಾನು ನೋಡಿಲಿ, ಅರ್ಕಟ್ಟೆ ವೃತ್ತದಲ್ಲಿ ದಿಗಂತದ ಚಿತ್ತಜದ ಕೆಳಗೆ ಮುಳುಗುವುದಿಲ್ಲ. ಓಕೆನಾ, ಅಂಟ್ಲಾಂಟಿಕ ದಿಗಂತದ ಚಿತ್ರದ ತ್ರಿಜ್ಯದ ಕೆಳಗೆ ಮುಳುಗುವುದಿಲ್ಲ. ನೆಕ್ಸ್ಟು, ಸಮಭಾಜ ವೃತ್ತದಲ್ಲಿ ಮಧ್ಯಾಹ್ನ ಲಂಬವಾಗಿ ನೆತ್ತಿಯ ಮೇಲೆ ಒಳಿಯುತ್ತದೆ. ನೆಕ್ಸ್ಟ್ ನೋಡಿ, ಮಕರ ಸಂಕ್ರಾಂತಿ ವೃತ್ತದಲ್ಲಿ ಮಧ್ಯಾಹ್ನದ ಲಂಬವಾಗಿ ನೆತ್ತಿಯ ಮೇಲೆ ಒಳಿಯುತ್ತದೆ. ಅತ್ಯಂತ ಇಂಪಾರ್ಟೆಂಟ್ ಜೂನ್ 21, ಮೊನ್ನೆ ಮುಗಿತಲ್ಲ, ಅತಿ ಹೆಚ್ಚು ಹಗಲಿರ್ತಕ್ಕಂಥ ದಿನ ಇದು. ಅದಕ್ಕೆ ಇಂಥ ಒಂದು ಕ್ವಶನ್ಸಿಗೆ ಆನ್ಸರ್ ಮಾಡ್ಬೇಕಂದ್ರೆ ಈ ಟಾಪಿಕ್ನ ಏನು ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕ್ರಿ. ಓಕೆನಾ, ಕಂಠಪಾಠ ಯಾವತ್ತು ಹೊಡಿಬಾರ್ದು, ಬುಟ್ಟೋಯ್ತದು ಅವಾಗ. ಯಾವಾಗ 10ನೇ ಕ್ಲಾಸು 12ನೇ ಕ್ಲಾಸು 11ನೇ ಕ್ಲಾಸು 1ನೇ ಕ್ಲಾಸ್ 2ನೇ ಕ್ಲಾಸ್ ಅದೆಲ್ಲ ಕಂಠಪಾಠ ವಯಸ್ಸದು. ಇವಾಗ ಏನು ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್. ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇಂಥ ಒಂದು ಕ್ವಶನ್ಸಿಗೆ ಆನ್ಸರ್ ಮಾಡೋಕೆ ಅನುಕೂಲ ಆಗ್ತದೆ. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಇಮೇಜ್ ಬರ್ತದೆ. ಓಕೆನಾ, ಇಂಪಾರ್ಟೆಂಟ್ ಇವೆಲ್ಲ. ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡಪ್ಪ ಅಂದರೆ ಯಾವುದೇ ಕ್ವಶನ್ಸ್ ಬರಲಿ, ಓಕೆನಾ, ಆರಾಮ್ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಟಿಕ್ ಹಾಕ್ಬೋದು. ನೋಡಿ, ಇದೇನಂತ ಕೇಳಿದ್ರೆ ನಮ್ಮ ಭೂಮಿ ಇರು, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ಇದು ನಮ್ಮ ಭೂಮಿ, ಹೌದಾ? ನಮ್ಮ ಭೂಮಿ ನೆಟ್ಟಿಗೆಲ್ಲ ಮತ್ತಿಂಗ ಯಾರ ಸುತ್ತ ತಿರುಗಾಕತ್ತದ? ಸೂರ್ಯನ ಸುತ್ತ ತಿರುಗಾಕತ್ತದ. ಓಕೆನಾ, ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಸುತ್ತ ತಾನು ತಿರ್ಕೊಂತ ಸೂರ್ಯನ ಸುತ್ತ ತಿರುಗಾಕತ್ತದ, ಹೌದಾ? ಮತ್ತೆ ನೆಟ್ಟಿಗೆ ಹಿಂಗಿಲ್ಲ, ಸ್ವಲ್ಪ ಹಿಂಗೆ ಒಳೆದಂಗೆ ಹಿಂಗೆ ಬಗ್ಗೆದ್ರಿಂಗೆ. ಎಷ್ಟು ಡಿಗ್ರಿ ಬಗ್ಗೆದ ಅಂತ ಕೇಳಿದ್ರೆ 23.5 ಡಿಗ್ರಿ. ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ನ ಕೇಳೋಣ. ನಮ್ಮ ಭೂಮಿ ಪ್ರಮುಖವಾಗಿ 23.5 ಡಿಗ್ರಿ ಹಿಂಗೆ ಬಗ್ಗೆದ, ಅದಕ್ಕೋಸ್ಕರ ಚಿತ್ರ ಹಿಂಗೆ ಕ್ರಾಸ್ ಬಂದದ. ಮತ್ತು ಈಗ ಕೇಳಿಲ್ಲಿ, ಒಂದೊಂದು ಬುಕ್ದಾಗ ಏನು ಕೊಟ್ಟಾನಂದ್ರೆ 66.5 ಡಿಗ್ರಿ ಅಂತ ಕೊಟ್ಟಾನೆ.
ಪಿ ಯು ಸಿ ಬುಕ್ದಾಗ 66.5 ಡಿಗ್ರಿ ಅಂತ ಕೊಟ್ಟಾನ. ಹೆಂಗ ಸರ್ ಇದು ಕನ್ಫ್ಯೂಸ್? ಒಂದು ಬುಕ್ದಾಗ 23.5, ಇನ್ನೊಂದು ಬುಕ್ದಾಗ 66.5 ಅಂದರೆ ಇಲ್ಲಿಂದ ಕೌಂಟ್ ಮಾಡಿದ್ರೆ 66 ಬರ್ತದೆ, ಮೇಲಿಂದ ಕೌಂಟ್ ಮಾಡಿದ್ರೆ 23. ಟೋಟಲ್ 23.5 66.5 90 ಡಿಗ್ರಿ ಆಯ್ತಾನೆ. ಹಾಂ, ಎರಡು ಕೊಟ್ಟರೆ ಎರಡು ರೈಟ್ ಆನ್ಸರು. 66.5 ಡಿಗ್ರಿ ಅಥವಾ 23.5 ಡಿಗ್ರಿ ವಾಲಿದರೆ ನಮ್ಮ ಭೂಮಿ. ಈ ರೀತಿ ನಮ್ಮ ಭೂಮಿಯು 23.5 ಡಿಗ್ರಿ ವಾಲಿರೋದರಿಂದ ಋತುಗಳು ಉಂಟಾಗ್ತವ್ರಿ. ಕಿದು ಸಮಿತಿಗೆ ಎಕ್ಸಮರೈಸ್ ಆಗಿದೆ ಋತುಗಳು ಯಾವ್ಯಾವು, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಇವು ಉಂಟಾಗಲು ಪ್ರಮುಖ ಕಾರಣ ಏನಂತ ಕೇಳಿದ್ರೆ ನಮ್ಮ ಭೂಮಿಯು 23.5 ಡಿಗ್ರಿ ವಾಲಿರೋದರಿಂದ. ಅದೇ ರೈಟ್ ಆನ್ಸರ್, ಕೆ ಎಸ್ ಎಲ್ ಎಕ್ಸಾಮ್ಗೆ ರೈಸ್ ಆಗಿದೆ. ಒಂಚೂರು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, 23.5 ಡಿಗ್ರಿ ವಾಲಿದಲ್ಲ, ಇದು ಕರ್ಕಟ ಸಂಕ್ರಾಂತಿ, ಇದು ಮಕರ ಸಾರಿ ಕರ್ಕಟ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೆಕ್ಸ್ಟ್ ಕೆಳಗೆ ನೋಡಿ, ಟ್ರಾಫಿಕ್ ಆಫ್ ಕ್ಯಾಪ್ರಿಕೋರ್ ಅಂತ ಕರೀತಾರೆ, ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಇದು ಸಮಭಾಜಕ ವೃತ್ತ. ಓಕೆನಾ? ನೋಡಿ, ಇದು ಸೂರ್ಯ ಅಂತ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇದು ಸೂರ್ಯ. ಓಕೆನಾ? ಈ ಸೂರ್ಯ ಅದ ನೋಡ್ರಿ, ಸಿ ನೀರವಾಗಿ ಕಿರಣಗಳು ಎಲ್ಲಿ ಬಿಡ್ತಾವ ಅಂತ ಕೇಳಿದ್ರೆ ಕರ್ಕಟ ಸಂಕ್ರಾಂತಿ ವೃತ್ತದ ಮೇಲೆ ಬಿಡ್ತಾವ ಸೀದಾ. ನೇರವಾಗಿ ಸೂರ್ಯನ ಕಿರಣಗಳು ಇಲ್ಲೇ ಬಿಡ್ತಾವ, ಸರ 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 ಅಂತ. ಓಕೆನಾ? ಸೂರ್ಯನ ಕಿರಣಗಳು ಎಲ್ಲಿ ಬಿಡ್ತಾವ ಅಂತ ಕೇಳಿದ್ರೆ ಯಾವುದು ಕರ್ಕಟ ಸಂಕ್ರಾಂತಿ ವೃತ್ತದ ಬಿಡ್ತಾವ. ಸೊ ಅದಕ್ಕಾಗಿ ಅತಿ ಹೆಚ್ಚು ಹೊಗಳಿರ್ತದೆ ಕಡಿಗೆಲ್ಲ, ಅತಿ ಹೆಚ್ಚು ಹೊಗಳಿರ್ತದೆ. ಬಟ್ ಎಕ್ಸಾಮ್ನಾಗ ಏನು ಕೇಳೋಣ, ಅರ್ಕಟ್ಟಿ ಕೃತವು ಕೆಳಗಡೆ ಬಾಗಿರುವುದಿಲ್ಲ ಅಂತ ಕೇಳೋಣ. ಕರೆಕ್ಟ್ ಐತಲ್ರಿ, ಅರ್ಕಟ್ಟಿ ಕೃತ ಕೆಳಗಡೆ ಬಾಗಿಲ್ಲದು, ಮುಂದಕ್ಕೆ ಬಂದದ, ಎಲ್ಲಿ ಸೂರ್ಯನಿಗೆ ಮುಂದಕ್ಕೆ ಬಂದದ, ಕೆಳಗಡೆ ಬಾಗಿಲ್ಲದು. ಅದೇ ರೈಟ್ ಆನ್ಸರು. ಇಲ್ಲಿ ನೋಡಿ, ಮುಂದಕ್ಕೆ ಬಾಗಿತ್ತಾನ, ಕೆಳಗಡೆ ಬಾಗಿರುವುದಿಲ್ಲ ಅಂತ ಕೇಳೋಣ. ಇಲ್ಲಿ ತೋರಿಸ್ತೀನಿ ನೋಡಿ, ನೋಡಿ, ಅರ್ಕಟ್ಟಿ ಕೃತ ದಿಗಂತದ ಕ್ಷೇತ್ರದ ಕೆಳಗೆ ಮುಳುಗುವುದಿಲ್ಲ, ಕೆಳಗೆ ಮುಳುಗಿಲ್ಲದು, ಸೂರ್ಯನ ಕಡೆಗೆ ಅಭಿಮುಖವಾಗಿ ಹಿಂಗೆ ಬಗ್ಗೆದಂಗೆ. ಸೊ ಅದಕ್ಕಾಗಿ ಮುಳುಗುದು ಅಂದರೆ ಕೆಳಗಡೆ ಮುಳುಗಿಲ್ಲ ರೀ. ಸೊ ಅದಕ್ಕಾಗಿ ಇದಕ್ಕೆ ರೈಟ್ ಆನ್ಸರ್ ಅಂತ ಕರೆದ್ರೆ ಆಪ್ಷನ್ ಸಿ ಇದು. ಓಕೆನಾ? ಆಪ್ಷನ್ ಸಿ ಅಂತ ಕರೀತಾರೆ, ಅತ್ಯಂತ ಇಂಪಾರ್ಟೆಂಟ್. ಓಕೆನಾ? ಕೆಳಗಡೆ ಬಗ್ಗಿಲ್ಲ ರೀ ಅದು. ಕೆಳಗಡೆ ಬಗ್ಗಿರ್ತಕ್ಕಂಥದ್ದು ಯಾವ್ದು ಕೇಳಿದ್ರೆ ಅಂಟ್ಲಾಟಿಕ ಸಾಗರದು, ಅಂಟ್ಲಾಟಿಕ ವೃತ್ತದು, ಅರ್ಕಟಿಕ ವೃತ್ತ ಬಗ್ಗಿಲ್ಲದು. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಅತಿ ಹೆಚ್ಚು ಅಗಲಿರ್ತಕ್ಕಂಥ ದಿನ ಯಾವುದಂತ ಕೇಳಿದ್ರೆ ಜೂನ್ 21 ಅಥವಾ 22 ಬರ್ತದೆ. ಓಕೆನಾ? ಜೂನ್ 21 ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಈ ಒಂದು ಕರ್ಕಟ ಸಂಕ್ರಾಂತಿ ವೃತ್ತದ ಮೇಲೆ ಬಿಡ್ತಾವ್ರಿ. ಇಲ್ಲಿ ಹೇಳ್ತೀನಿ ನೋಡಿ, ಓಸ್ ಒತ್ತಡದಿಂದ ಇಲ್ಲೈತೆ ನೋಡಿ ಇಮೇಜ್, ಇಂಪಾರ್ಟೆಂಟ್ ಇವೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಸೂರ್ಯನ ಕಿರಣಗಳು ನೇರವಾಗಿ ಕರ್ಕಟ ಸಂಕ್ರಾಂತಿ ವೃತ್ತ ಮೇಲೆ ಬಿಡ್ತಾವೆ. ಸೊ ಅದಕ್ಕಾಗಿ ಜೂನ್ 21 22 ತಾರೀಕಿಗೆ ಏನಾಗಿರ್ತಂದ್ರೆ ಅತಿ ಹೆಚ್ಚು ಆಗಲಿರ್ತದೆ. ಓಕೆನಾ? ನೆಕ್ಸ್ಟ್, ಸೂರ್ಯನ ಕಿರಣಗಳು ನೇರವಾಗಿ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದರೆ ಮಕರ ಸಂಕ್ರಾಂತಿ. ಓಕೆನಾ? ಸೂರ್ಯನ ಕಿರಣಗಳು ಪ್ರಮುಖವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದರೆ ಅತಿ ಹೆಚ್ಚು ರಾತ್ರಿ ಇರ್ತದೆ. ಯಾವಾಗ? ಡಿಸೆಂಬರ್ 22 ತಾರೀಕಿಗೆ. ಓಕೆನಾ? ನಮಗೆ ಅತಿ ಹೆಚ್ಚು ರಾತ್ರಿ ಇರ್ತದೆ. ನೆಕ್ಸ್ಟು, ಸೂರ್ಯನ ಕಿರಣಗಳು ನೇರವಾಗಿ ಈ ಸಮಭಾಜಕ ವೃತ್ತದ ಮೇಲೆ ಬಿದ್ದರೆ, ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದರೆ ಹಗಲು ಮತ್ತು ರಾತ್ರಿ ಎರಡು ಸೇಮ್ ಇರ್ತವ್ರಿ. ಓಕೆನಾ? ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದರೆ ಏನಾಗಿರ್ತದೆ ಅಂದರೆ ಹಗಲು ಮತ್ತು ರಾತ್ರಿಗಳು, ವೆರಿ ವೆರಿ ಇಂಪಾರ್ಟೆಂಟ್, ಹಗಲು ಮತ್ತು ರಾತ್ರಿ ಎರಡು ಸೇಮ್ ಇರ್ತವೆ. ಯಾವಾಗ? ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21. ಓಕೆನಾ? ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ತಾರೀಕು ಹಗಲು ಮತ್ತು ರಾತ್ರಿಗಳು ಸೇಮ್ ಇರ್ತವೆ, ಅತ್ಯಂತ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಗೊತ್ತಿರಬೇಕು, ಇಲ್ಲೊಂದು ಐತೆ ಏನಂತಂದ್ರೆ ಜನವರಿ ಅಂತ ಐತಿ ಇಲ್ಲಿ, ಜನವರಿ 3 ಇದೇನು ಸರ್? ಜನವರಿ 3 ಜನವರಿ 3. ಇನ್ನೆಕ್ಸ್ಟ್ ಇಲ್ಲಿಗ ಜುಲೈ ಅಂತ ಐತೆ, ಜುಲೈ 4. ಇದೇನಂತ ಕೇಳಿದ್ರೆ ನಮ್ಮ ಭೂಮಿ ಐತಲ್ರಿ, ನಮ್ಮ ಭೂಮಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿದ್ದರೆ, ನಮ್ಮ ಭೂಮಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿದ್ದರೆ ಅದಕ್ಕೆ ಏನಂತ ಕರೀತಾರಂದರೆ ಪೆರೋಲಿಯನ್ ಅಂತ ಕರೀತಾರೆ ಅದನ್ನು. ಪೆರೋಲಿಯನ್, ಸೂರ್ಯನಿಂದ ಅತ್ಯಂತ ದೂರದಲ್ಲಿದ್ದ ಅದೇನಂತ ಕರೀತಾರಂದ್ರೆ ಪೆರೋಲಿಯನ್ ಅಂತ ಕರೀತಾರೆ. ಪೆರೋಲಿಯನ್ ಅಲ್ಲ, ಅಪೋಲಿಯನ್ ಅಂತ ಕರೀತಾರೆ. ಸಾರಿ, ನಮ್ಮ ಭೂಮಿಯಿಂದ ದೂರ ಇದ್ದರೆ ಅದೇನಂತ ಕರೀತಾರಂದ್ರೆ ಅಪೋಲಿಯನ್ ಅಂತ ಕರೀತಾರೆ. ಅಪೋಲಿಯನ್, ಅಪೋಲಿಯನ್ ಅಂತ ಕರೀತಾರೆ. ಸಮೀಪಿದ್ರೆ ಏನಂತ ಕರೀತಾರೆ ಅಂದರೆ ಪೆರೋಲಿಯನ್ ಅಂತ ಕರೀತಾರೆ. ಪೆರೋಲಿಯನ್, ಪೆರೋಲಿಯನ್ ಅಂತ ಕರೀತಾರೆ. ಯಾವಾಗ? ಜನವರಿ 3 ತಾರೀಕು. ಎಷ್ಟು ಕಿಲೋಮೀಟರ್ ಹತ್ರ ಬರ್ತಾರೆ? 147 ಕಿಲೋಮೀಟ್ರ್, 10 ಲಕ್ಷ ಕಿಲೋಮೀಟ್ರ್ ಹತ್ರ ಬರ್ತಾನೆ. ದೂರ ಹೋಗೋದೆಷ್ಟು? 152, 10 ಲಕ್ಷ ಕಿಲೋಮೀಟ್ರ್ ದೂರ ಹೋಗ್ತಾನೆ. ನಾರ್ಮಲ್ ಆಗಿರ್ತಕ್ಕಂಥದ್ದು ಎಷ್ಟು? 149, 10 ಲಕ್ಷ ಕಿಲೋಮೀಟ್ರ್, ಅಥವಾ ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಇವೆಲ್ಲ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಒಂದಿಲ್ಲ ಒಂದು ಎಕ್ಸಾಮ್ಗೆ ಬಂದೇ ಬರ್ತವ್ರು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ದೇಶವು ಹಾಲಿನ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ? ಅತ್ಯಂತ ಇಂಪಾರ್ಟೆಂಟು, ನಮ್ಮ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ದೇಶ ಕೇಳೋಣ. ಅವಾಗಿದು, ಇದು ಪಿ ಎಸ್ ಐ 2019 ಕೇಳೋಣ. ಪಿ ಎಸ್ ಐ 2019 ಅವಾಗ ಡೆನ್ಮಾರ್ಕ್ ಇತ್ತು. ಕರೆಕ್ಟಾಗಿ ಕೇಳಿ, 2019 ಡೆನ್ಮಾರ್ಕ್ ಇತ್ತು. ಹೌದು, ಅದು ರೈಟ್ ಆನ್ಸರ್. 2019 ಪ್ರಕಾರ ಡೆನ್ಮಾರ್ಕ್ ರೈಟ್ ಆನ್ಸರು. ಬಟ್ ಇವಾಗ ಏನಾದರೂ ಇದೇ ಕ್ವಶನ್ಸ್ ಒಳ್ಳೆ ಕೇಳಿದೆ ಅಂತ ತಿಳ್ಕೊಳ್ಳಿ, 2022 ರಿಪೋರ್ಟ್ ಪ್ರಕಾರ ಅಂತ ಕೇಳಿದ್ರೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶ ಯಾವುದಂದ್ರೆ ಭಾರತ. ಇವಾಗ ಆನ್ಸರ್ ಮಾಡಿದರೆ ಭಾರತ ರೈಟ್ ಆನ್ಸರ್. ಬಟ್ 2021 ಡೆನ್ಮಾರ್ಕು. ಇವಾಗ ಯಾವುದಂತ ಕೇಳಿದ್ರೆ
ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೇಶ ಯಾವುದಂದ್ರೆ ಭಾರತ ದೇಶ ರೆಟ್ ಅಂತ ನೋಡಿ. ಬೇಕಿದ್ರೆ ನೆಟ್ನಾಗ ಕೊಡೋದು ನೋಡಿ, ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಅಂತ ಕೇಳಿದ್ರೆ ಭಾರತ ಅಂತ ಬರುತ್ತದೆ. ಭಾರತ ಏನಂತ ಕೇಳಿದ್ರೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶ ರೀ. ಓಕೆನಾ, ನೆನ್ಪಿಟ್ಕೊಳ್ಳಿ. ಅದನ್ನ ಬಿಟ್ಟರೆ ಡೆನ್ಮಾರ್ಕ್ ಐತಿ, ಅದನ್ನ ಬಿಟ್ಟರೆ ಡೆನ್ಮಾರ್ಕ್ ಐತೆ. ಒಂಚೂರು ಹಾಲಿನ ಬಗ್ಗೆನೂ ಗೊತ್ತಿರ್ಬೇಕು, ಕೇಳಿ ಕೇಳ್ತಾನೆ ಎಕ್ಸಾಮಿಗೆ. ಹಾಲಿನ ಬಗ್ಗೆನೂ ಎಕ್ಸಾಮ್ನಾಗ ರೈಸ್ ಆಗೇ ಆಗ್ತವ್ರಿ. ನೆಕ್ಸ್ಟು, ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಆಮ್ಲ ಇಂಪಾರ್ಟೆಂಟ್ ಇದು. ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದಂತ ಕೇಳ್ತಾನೆ ಎಕ್ಸಾಮಿಗೆ. ಆಯ್ತು, ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದಂತ ಕೇಳಿದ್ರೆ ಲ್ಯಾಕ್ಟಿಕ್ ಆಮ್ಲ ರೈಟ್ ಅಂತ ನೋಡಿ. ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಆಮ್ಲ ಯಾವುದಂತ ಕೇಳಿದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತ ಕರಿತೀವಿ ನೋಡಿ. ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ ಪ್ರಮುಖವಾಗಿ ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ. ಓಕೆನಾ, ವಿಶ್ವ ಹಾಲಿನ ದಿನ ಅಂತಂದ್ಕೆ ಶವಕ ಆಚರಣೆ ಮಾಡ್ತಾರೆ. ಇದೇ ತಿಂಗಳು ಆಚರಣೆ ಮಾಡಿದ್ರು. ವಿಶ್ವ ಹಾಲಿನ ದಿನ ಅಂತಂದ್ಕೆ ಶವಕ ಆಚರಣೆ ಮಾಡಿದಾರೆ ಅಂದರೆ ಜೂನ್ 1ನೇ ತಾರೀಕಿನಂದು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಜೂನ್ 1ನೇ ತಾರೀಕಿಗೆ ಏನಂತ ಆಚರಣೆ ಮಾಡಿದಾರೆ ಅಂತ ಕೇಳಿದ್ರೆ ವಿಶ್ವ ಹಾಲಿನ ದಿನ ಅಂತಂದ್ಕೆ ಇತ್ತೀಚೆಗೆ ಆಚರಣೆ ಮಾಡಿದ್ರು. ಓಕೆನಾ, ಅದೇ ಟೈಪು ರಾಷ್ಟ್ರೀಯ ಹಾಲು ದಿನ ಅತ್ಯಂತ ಇಂಪಾರ್ಟೆಂಟ್ ಇವೆಲ್ಲ. ರಾಷ್ಟ್ರೀಯ ಹಾಲು ದಿನ, ರಾಷ್ಟ್ರೀಯ ಹಾಲು ದಿನ, ರಾಷ್ಟ್ರೀಯ ಹಾಲು ದಿನ ಅಂತಂದ್ಕೆ ಶವಕ ಆಚರಣೆ ಮಾಡ್ತಾರೆ ಅಂದರೆ ನವಂಬರ್ 26ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ನವಂಬರ್ 26ನೇ ತಾರೀಕಿಗೆ ಏನಂತ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರೀಯ ಹಾಲು ದಿನ ಅಂತಂದ್ಕೆ ಆಚರಣೆ ಮಾಡ್ತಾರೆ. ಎದಕ್ಕಂತ ಕೇಳಿದ್ರೆ ಅವತ್ತು ವರ್ಗೀಸ್ ಕುರಿಯನ್ರವರು ಹುಟ್ಟಿದ್ದನ ನೋಡಿ. ವರ್ಗೀಸ್ ಕುರಿಯನ್ರವರು ಹುಟ್ಟಿದ ದಿನದ ನೆನಪಿಗಾಗಿ ಏನಂತ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರೀಯ ಹಾಲು ದಿನ ಅಂತಂದ್ಕೆ ಆಚರಣೆ ಮಾಡ್ತಾರೆ ಅದು. ಓಕೆನಾ, ನೆಕ್ಸ್ಟು ಆಪರೇಷನ್ ಫ್ಲಡ್ಡು, ಇವೆಲ್ಲ ಇಂಪಾರ್ಟೆಂಟ್ ಇವು. ಆಪರೇಷನ್ ಫ್ಲಡ್ಡು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟದ್ದು. ಓಕೆನಾ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟದ. ನೆಕ್ಸ್ಟು, ಹಾಲಿನ ಶುದ್ಧತೆ ನಡೆತಕ್ಕಂಥ ಮಾನವ ಅಂತ ಕಂದ್ರೆ ಲ್ಯಾಕ್ಟೋಮೀಟರ್ ಅಂತ ಕರಿತಾರೆ. ಇವೆಲ್ಲ ಇಂಪಾರ್ಟೆಂಟ್, ಎಕ್ಸಾಮಿಗೆ ಬಂದೇ ಬರುತ್ತೆ. ನೆಕ್ಸ್ಟ್, ಇಲ್ಲಿ ಸುಡಾನ್ ದೇಶ ಐತ್ರಿ. ಇದೇನು ಸುಡಾನ್ ದೇಶ ಅಂದರೆ ಇತ್ತೀಚೆಗೆ 2022ರಲ್ಲಿ ವಿಶ್ವ ಪರಿಸರ ದಿನವನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ರೆ ಇದೇ ಒಂದು ಸುಡಾನ್ ದೇಶದಲ್ಲಿ. ಇತ್ತೀಚೆಗೆ 2022ರಲ್ಲಿ ವಿಶ್ವ ಪರಿಸರ ದಿನ ಎಲ್ಲಿ ಆಚರಣೆ ಮಾಡಿದೆ ಅಂತ ಕೇಳ್ತಾನೆ ಎಕ್ಸಾಮಿಗೆ. ಸುಡಾನ್ ದೇಶದಲ್ಲಿ ಆಚರಣೆ ಮಾಡಿದರು. ಅದರ ಒಂದು ಘೋಷವಾಕ್ಯ ಇಂಪಾರ್ಟೆಂಟ್ ಇದು. 2022ರ ಘೋಷವಾಕ್ಯ ಏನಂತ ಕೇಳಿದ್ರೆ ಓನ್ಲಿ ಒನ್ ಅರ್ಥ ನೋಡಿ. ಓನ್ಲಿ ಒನ್ ಅರ್ಥ ಏನಂತ ಕೇಳಿದ್ರೆ 2022ರ ಘೋಷವಾಕ್ಯ ರೀ, ಅತ್ಯಂತ ಇಂಪಾರ್ಟೆಂಟ್, ಎಕ್ಸಾಮಿಗೆ ಬಂದೇ ಬರ್ತದೆ. ಓಕೆನಾ, ಇತ್ತೀಚೆಗೆ ಥಾಮಸ್ ಕಪ್ ಅನ್ನ ಗೆದ್ದಿರತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ ಚೆಕ್ ದ ಇಂಡಿಯಾ. ಭಾರತ ರೀ ಯಾರನ್ನು ಸೋಲಿಸಿ ಇಂಡೋನೇಷ್ಯಾವನ್ನು ಸೋಲಿಸಿ. ಓಕೆನಾ, ಇಂಡೋನೇಷ್ಯಾವನ್ನು ಸೋಲಿಸಿ ಇತ್ತೀಚೆಗೆ ನಮ್ಮ ಭಾರತವು ಥಾಮಸ್ ಕಪ್ ಅನ್ನು ಗೆದ್ದಿದ್ದಾರೆ. ಇತ್ತೀಚೆಗೆ FATF ಅಂತ ಬರ್ತದೆ. FATF ನ ಕೇಂದ್ರ ಕಚೇರಿ ಕಂಡು ಬರೋದಲ್ಲಿ ಅಂದರೆ ಫ್ರಾನ್ಸ್ ದೇಶದಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಪಾಕಿಸ್ತಾನವನ್ನು ಗ್ರೀನ್ ಲಿಸ್ಟ್ಗೆ ಸೇರ್ಪಡೆ ಮಾಡಿದ್ರು. ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೇಶ ಯಾವುದು ಇತ್ತೀಚಿನ ವರದಿ ಪ್ರಕಾರ ಎಷ್ಟಂದರೆ ಭಾರತ ರೈಟ್ ಅಂತರು. ಭಾರತದಲ್ಲಿ ಎಷ್ಟು ಉತ್ಪಾದನೆ ಮಾಡ್ತಾರೆ ಅಂದರೆ 22%. ಓಕೆನಾ, ಕ್ಷೀರಕ್ರಾಂತಿ ಪಿತಾಮಹ ಅಂತ ಅಂದ್ಕೆ ಯಾರನ್ನು ಕರೀತಾರೆ ಅಂದರೆ ವರ್ಗೀಸ್ ಕುರಿಯನ್ ಅವ್ರನ್ನ ಕರೀತಾರೆ. ಓಕೆನಾ, ಆಪರೇಷನ್ ಫಂಡ್ ಎದಕ್ಕೆ ಸಂಬಂಧಪಟ್ಟದಂದರೆ ಇದೇ ಒಂದು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟದ್ದು. ಓಕೆನಾ, ನೆಕ್ಸ್ಟು, ಭಾರತದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಅದೇ ಟೈಪು ನಮ್ಮ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದಂತ ಕೇಳಿದ್ರೆ ಮಂಡ್ಯ ಜಿಲ್ಲೆ ಅಂತ ಕರೀತಾರೆ. ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಿಲ್ಲೆ ಕೇಳಿದಪ್ಪ ಅಂದರೆ ಮಂಡ್ಯ ಜಿಲ್ಲೆ ಅಂತ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದು, ಎಕ್ಸಾಮಿಗೆ ಬಂದೇ ಬರ್ತವ್ರು. ಓಕೆನಾ, ಹಾಲಿಗೆ ಸಂಬಂಧಪಟ್ಟಂಗೆ ವಿಶ್ವ ಹಾಲಿನ ದಿನ ತನಕ ಶವಘಾಚನೆ ಮಾಡ್ತಾರೆ ಅಂದರೆ ಜೂನ್ 1ನೇ ತಾರೀಕಿಗೆ. ರಾಷ್ಟ್ರೀಯ ಹಾಲು ದಿನ ತನಕ ಶವಘಾಚನೆ ಮಾಡ್ತಾರೆ ಅಂದರೆ ನವಂಬರ್ 26ನೇ ತಾರೀಕಿಗೆ, ಯಾಕಂದರೆ ವರ್ಗೀಸ್ ಕುರಿಯನ್ರವರು ಹುಟ್ಟಿದ ದಿನ. ನೆಕ್ಸ್ಟ್ ಇಂಪಾರ್ಟೆಂಟ್, ಹೊಸ ಶಿಕ್ಷಣ ನೀತಿ ಕರಡು ಸಮಿತಿ ಅಧ್ಯಕ್ಷರು. ಹೊಸ ಶಿಕ್ಷಣ ನೀತಿಯ ಕರಡು ಸಮಿತಿ ಅಧ್ಯಕ್ಷರು, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಕ್ಸಾಮ್ನಾಗೆ 1000 ಸಲ ಜಗ್ಗಿಸಲೇ ಬಂದದ. ಓಕೆನಾ, ಹೊಸ ಶಿಕ್ಷಣ ನೀತಿಯ ಕರಡು ಸಮಿತಿ ಅಧ್ಯಕ್ಷ ಅಂತ ಕರೆದ್ರೆ ಡಾಕ್ಟರ್ ಕಸ್ತೂರ್ ರಂಗನ್ ರೈಟ್ ಆನ್ಸರ್, ಡಾಕ್ಟರ್ ಕೆ ಕಸ್ತೂರ್ ರಂಗನ್ ಅಂತ ಕರೀತಾರೆ. ಓಕೆನಾ, ಹೊಸ ಶಿಕ್ಷಣ ನೀತಿ. ಓಕೆನಾ, 2020ರ ಒಂದು ಸಮಿತಿ ಅಧ್ಯಕ್ಷ ಅಂತ ಕರೆದ್ರೆ ಕಸ್ತೂರ್ ರಂಗನ್ ಅಂತ ಕರೀತಾರೆ. ಇತ್ತೀಚೆಗೆ ಇದೇ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನ ಅಳವಡಿಸಿಕೊಂಡಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದಂತ ಕರೆದ್ರೆ ಕರ್ನಾಟಕ ರೈಟ್ ಆನ್ಸರು. ಕರ್ನಾಟಕ ಅಂತ ಕರೀತಾರೆ, ಇಂಪಾರ್ಟೆಂಟ್ ಇದು. ಓಕೆನಾ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ನ ಅಳವಡಿಸಿಕೊಂಡಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರೀ. ಓಕೆನಾ, ಕರ್ನಾಟಕ ಅಂತ ಕರೀತಾರೆ, ಎಕ್ಸಾಮಿಗೆ ಬಂದೇ ಬರ್ತವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೋಡಿ, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ಈ ಕೆಳಕಂಡವುಗಳಲ್ಲಿ ಯಾರು ನೇಮಕ ಮಾಡುತ್ತಾರೆ ನೋಡಿಲಿ. IAS 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು, ವೆರಿ ವೆರಿ ಇಂಪಾರ್ಟೆಂಟ್. ಇಂಥವಕ್ಕೆ ಆನ್ಸರ್ ಮಾಡ್ಬೇಕು, ಇಂಥವಕ್ಕೆ ಯಾರು ಆನ್ಸರ್ ಮಾಡ್ತೀವಿ ನೋಡಿ, ಅವ್ರು ಮಾತ್ರ ಏನಂತ ಕೇಳಿದ್ರೆ ಲೀಸ್ಟ್ನಾಗ ಹೆಸರಿರ್ತದೆ. ಓಕೆನಾ, ಎಲ್ಲರ ಆನ್ಸರ್ ಮಾಡೋರು ನೀವು ಮಾಡಿರ್ಬೇಕು. ಮತ್ತೆ ಸಣ್ಣ ಸಣ್ಣ ಕೇಳಿರ್ತಾನೆ, ಭಾರತದ ರಾಷ್ಟ್ರಪತಿ ಅವರು, ಪ್ರಧಾನಮಂತ್ರಿ ಅವರು, ಇಂಥವು ಕೇಳಿದಪ್ಪ ಅಂದ್ರೆ ಅವಕ್ಕೆ ಆನ್ಸರ್ ಮಾಡಬೇಕು. ಯಾರಿಗೆ ಗೊತ್ತಿಲ್ಲಾರ್ದು ಸಮಿತಿಗೆ ಆನ್ಸರ್ ಮಾಡಬೇಕು. ಅಂಕಿದ್ದಾಗ ಮಾತ್ರ ಶೇರ್ ಮಾರ್ಕೆಟ್ ನಮ್ಮದು ಲೀಸ್ಟ್ನಾಗೆ ಹೆಸರು ಬರ್ತದೆ, ಇಲ್ಲಾಂದ್ರೆ ಬರೋದಲ್ಲದು. ಓಕೆನಾ, ಪ್ರತಿಯೊಂದನ್ನು ಮತ್ತೆ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆನಾ, ಈ ಸಣ್ಣ ಕ್ವಶನ್ಸ್ ಇರ್ತದೆ. ಓಕೆನಾ, ಏನು ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ, ಅದು ಎಲ್ಲರೂ ಹೇಳ್ತಾರೆ. ಅದು ಸಣ್ಣ ಹುಡುಗರು 5ನೇ ಕ್ಲಾಸ್ ಹುಡುಗರು ಸಮಿತಿ ಹೇಳ್ತಾರೆ, ನೀವು ಸಮಿತಿ ಹೇಳ್ಬೇಕು. ಏ ಬೇಡದು, 5ನೇ ಕ್ಲಾಸ್ ಹುಡುಗರು ಹೇಳ್ತಾರೆ, ನಾನೇ ಕೇಳೋಣ ಅಂತ ಅಂದ್ಕೇಶಿ ಬಿಟ್ಟು ಬಂದರೆ ಒಂದು ಮಾರ್ಕ್ಸ್ ನಿಮ್ದು ಓದ್ತು ಅರ್ಥತ್ರಿ. ಸೊ ಹಾಗಾಗಿ ಅವನು ಸಮಿತಿಗೆ ಓದಬೇಕು, ಮತ್ತು ದೊಡ್ಡ ದೊಡ್ಡ ಕ್ವಶನ್ಸ್ ಸಮಿತಿಗೆ ಓದಬೇಕು. ಓಕೆನಾ, ಆಯ್ತು. ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ಈ ಕೆಳಕಂಡವುಗಳಲ್ಲಿ ಯಾರು ನೇಮಕ ಮಾಡ್ತಾರೆ? ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ನೋಡಿ ಹೆಂಗೈತೆ ಕ್ವಶನ್ಸು.
ಬ್ಯಾಂಕುಗಳ ಮಂಡಳಿ ಬ್ಯೂರೋ ಅಂತ ಐತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಐತೆ, ಕೇಂದ್ರ ಹಣಕಾಸು ಸಚಿವಾಲಯ, ಸಂಬಂಧಪಟ್ಟ ಬ್ಯಾಂಕಿನ ಮ್ಯಾನೇಜ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕುಗಳ ಮಂಡಳಿಯ ಬ್ಯೂರೋ ರೈಟ್ ಆನ್ಸರ್. ಬ್ಯಾಂಕುಗಳ ಮಂಡಳಿಯ ಬ್ಯೂರೋ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಓಕೆನಾ? ಅಧ್ಯಕ್ಷರ ನೇಮಕ ಮಾಡ್ತಾರೆ, ಅತ್ಯಂತ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಬಂದೇ ಬರ್ತವ್ರು. ಓಕೆನಾ? ಹಾಂ, ಇವರು ನೇಮಕ ಮಾಡ್ತಾರೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ನಮ್ಮ ಭಾರತದಲ್ಲಿ ರಾಷ್ಟ್ರೀಕರಣ ಆಗಿದ್ದು, ಬ್ಯಾಂಕುಗಳು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಕರಣ ಆಗಿದ್ದು ಯಾವಾಗ ರಾಷ್ಟ್ರೀಕರಣ ಅದು? 1969ರಲ್ಲಿ. 1969ರಲ್ಲಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತವೆ. 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತವೆ. ನೆಕ್ಸ್ಟು 1980ರಲ್ಲಿ, 1980ರಲ್ಲಿ 6 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತವೆ. ಇವೆಲ್ಲ ಗೊತ್ತಿರಬೇಕು. ಓಕೆನಾ? ಇತ್ತೀಚೆಗೆ ಎಲ್ಲ ಬ್ಯಾಂಕುಗಳು ಆ ಕಡೆ ಆ ಬ್ಯಾಂಕ್ನ ಈ ಬ್ಯಾಂಕ್ನಾಗ ಹೋಗಿ, ಈ ಬ್ಯಾಂಕ್ ಆ ಬ್ಯಾಂಕ್ನಾಗ ಹೋಗಿ ಎಲ್ಲ ಹೊಸ ಒಳಗೆ ಹೋಗ್ಕೊಂಡು, ಇವಾಗ ಕೇವಲ 12 ಬ್ಯಾಂಕುಗಳು ಮಾತ್ರ ರಾಷ್ಟ್ರೀಕೃತ ಬ್ಯಾಂಕುಗಳದವು. ಓಕೆನಾ? ಪ್ರಸ್ತುತ ನಮ್ಮ ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 12 ಅದಾವ ರೀ. ಅದೇ ಟೈಪು ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಪ್ರಸ್ತುತ ಹೇಳ್ಬೇಕು. ಇವೆಲ್ಲ ಕರೆಂಟ್ ಅಫೇರ್ಸ್. ಇವು ಕರ್ನಾಟಕದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಒಂದೇ ಒಂದೈತೆ. ಓಕೆನಾ? ಕರ್ನಾಟಕದಲ್ಲಿ ಕೇಳಿದ್ರೆ 1, ಭಾರತದಲ್ಲಿ ಕೇಳಿದಪ್ಪ ಅಂದರೆ 12, ಭಾರತದಲ್ಲಿ ಕೇಳಿದಪ್ಪ ಅಂದರೆ 12 ಅಂತ ಕರೀತ. ಅತ್ಯಂತ ಇಂಪಾರ್ಟೆಂಟು, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಪರಿಚಯ ಮಾಡಿದ್ರೆ ಅಂತ ಕರೆ HSBC ಅಂತ ಕರೀತಾರೆ. HSBC ಅಂತ ಕರೀತಾರೆ. 100ಕ್ಕೆ 100% ಇಂಪಾರ್ಟೆಂಟ್ ಕೇಳ್ತಾನೆ. ಓಕೆನಾ? ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದಂದ್ರೆ SBI ಬ್ಯಾಂಕ್ ಅಂತ ಕರೀತಾರೆ. ಅದು ಮುಂಚೆಕ್ಕೆ ಏನಂತ ಕರಿತಿದ್ರು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೃಷಿ ಕರಿತಿದ್ರು. ಅದು 1955ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಿದ್ದು SBI ಅಂತ ಕೃಷಿ ಮರುನಾಮಕರಣ ಮಾಡ್ತಾರೆ. 1956ರಲ್ಲಿ ರಾಷ್ಟ್ರೀಕರಣ ಆಗ್ತದೆ. 1956ರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಕರಣ ಆಗ್ತದೆ. ಅತ್ಯಂತ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗೆ ಬಂದೇ ಬರುತ್ತೆ. ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಮುಖ ಬ್ಯಾಂಕ್ ಯಾವುದಂದ್ರೆ RBI ಬ್ಯಾಂಕ್ ಅಂತ ಕರೀತಾರೆ. ಅದಕ್ಕೋಸ್ಕರ ಇದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಕೃಷಿ ಕರೀತಾರೆ. ಯಾವುದನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕೃಷಿ ಕರೀತಾರೆ ಅಂದರೆ RBI ಅನ್ನು ಕರೀತಾರೆ. ಓಕೆನಾ? ಆಯ್ತು. ನೆಕ್ಸ್ಟು, ಸಮಭಾಜಕ ಈ ಕೆಳಕಂಡ ಯಾವ ದೇಶದ ಮೂಲಕ ಅದು ಹೋಗುವುದಿಲ್ಲ ನೋಡಿ, ಅತ್ಯಂತ ಇಂಪಾರ್ಟೆಂಟ್, 100ಕ್ಕೆ 100% ಇಂಪಾರ್ಟೆಂಟ್. ಸಮಭಾಜಕ ವೃತ್ತ ಈ ಕೆಳಕಂಡ ಯಾವ ದೇಶದ ಮೂಲಕ ಅದು ಹೋಗುವುದಿಲ್ಲ ಅಂತ ಕೇಳೋಣ. 0 ಡಿಗ್ರಿ ಐತಲ್ಲ, ಆ 0 ಡಿಗ್ರಿ ಯಾವ ದೇಶದ ಮೂಲಕ ಅದು ಹೋಗುವುದಿಲ್ಲ ಅಂತ ಕೇಳೋಣ ಎಕ್ಸಾಮಿಗೆ ನೋಡ್ಬೇಕು. ಅದಕ್ಕೋಸ್ಕರ ಯಾವ್ಯಾವ ದೇಶಗಳು ಅದು ಹೋಗ್ತವೆ ಅಂತ ಗೊತ್ತಿರಬೇಕು. ಅಂಕಿದಾಗ ಮಾತ್ರ ಇಂಥವು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಮಲೇಷಿಯಾ, ಇಂಡೋನೇಷ್ಯಾ, ಕೀನ್ಯಾ ಮತ್ತು ಉಗಾಂಡ ಅಂತ ಐತೆ. ಇದಕ್ಕೆ ಸರಿಯಾದ ಉತ್ತರ ಮಲೇಷ್ಯಾ ದೇಶ ರೈಟ್ ಆನ್ಸರು. ಮಲೇಷ್ಯಾ ದೇಶದ ಮೂಲಕ ಅದು ಹೋಗೋದಿಲ್ಲ. ಓಕೆನಾ? ಯಾವ್ಯಾವ ದೇಶದ ಮೂಲಕ ಅದು ಹೋಗ್ತವೆ ಅಂತ ಒಂಚೂರು ಡಿಸ್ಕಸ್ ಮಾಡ್ತಾ ಬರೋದು. 0 ಡಿಗ್ರಿ ಸಮಭಾಜ ಕೃತ ಐತಲ್ಲ, ಆ ಸಮಭಾಜ ಕೃತ ಯಾವ್ಯಾವ ದೇಶದ ಮೂಲಕ ಅದು ಹೋಗ್ತವೆ ಅಂತ ಕೃಷಿ ಮ್ಯಾಪ್ನಾಗ ನೋಡೋಣ ನೋಡಿ. ಮ್ಯಾಪ್ನಾಗ ನೋಡಿ, ಅತ್ಯಂತ ಇಂಪಾರ್ಟೆಂಟ್ ಇದು. 0 ಡಿಗ್ರಿ ಅಂತ ಕರಿತಾರೆ, ಕಾಣಕತ್ತದ? 0 ಡಿಗ್ರಿ ಸಮಭಾಜ ವೃತ್ತ ಅಂತ ಕರೀತಾರೆ. ಯಾವ್ಯಾವ ದೇಶ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ದಕ್ಷಿಣ ಅಮೇರಿಕಾದಲ್ಲಿ ಇಕ್ವಡಾರು, ಕೊಲಂಬಿಯಾ. ಓಕೆನಾ? ಕೊಲಂಬಿಯಾ. ನೆಕ್ಸ್ಟು ಬ್ರೆಜಿಲು. ಅಂದರೆ ದಕ್ಷಿಣ ಅಮೇರಿಕಾದಲ್ಲಿ 3 ದೇಶಗಳ ಮೇಲೆ ಅದು ಹೋಗ್ತವೆ. ಯಾವ್ಯಾವು? ಕೊಲಂಬಿಯಾ ಆಗಿರ್ಬೋದು, ಓಕೆನಾ, ಇಕ್ವಡಾರು, ನೆಕ್ಸ್ಟು ಬ್ರೆಜಿಲು. ಒಟ್ಟಾಗಿ 3 ದೇಶಗಳಲ್ಲಿ, ಒಂದು ದಕ್ಷಿಣ ಅಮೇರಿಕಾದಲ್ಲಿ, ಮತ್ತು ಇನ್ನೊಂದು ಇಲ್ಲಿ ನೋಡಿ, ಆಫ್ರಿಕಾ ಖಂಡದಲ್ಲಿ ಯಾವಂದ್ರೆ ರಿಪಬ್ಲಿಕ್ ಆಫ್ ಕಾಂಗೋ. ಓಕೆನಾ? ನೆಕ್ಸ್ಟು ಟೋಮ್ ಆಫ್ ಸೈ ಟೋಮ್ ಆ್ಯಂಡ್ ಪ್ರೆನ್ಸ್ ಅಂತ ಬರ್ತದೆ. ನೆಕ್ಸ್ಟು ಗಬನ್ ಅಂತ ಬರ್ತದೆ. ದ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಬರ್ತದೆ. ನೆಕ್ಸ್ಟು ಕೀನ್ಯಾ ಅಂತ ಬರ್ತದೆ. ಉಗಾಂಡ ಅಂತ ಬರ್ತದೆ. ಉಗಾಂಡ ಕೇಳಂತಾನೆ, ಉಗಾಂಡ ಆದೋಗ್ಯದ ಅಂತ ಅರ್ಥದ್ದು. ನೆಕ್ಸ್ಟು ಸೋಮಾಲಿಯಾ. ಓಕೆನಾ? ಸೋಮಾಲಿಯಾ ಅಂತ ಬರ್ತದೆ. ಓಕೆನಾ? ಇವೆಲ್ಲ ಏನಂತ ಕೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಆಗೋಗ್ತಕ್ಕಂಥ ಪ್ರಮುಖ ದೇಶಗಳಿವೆಲ್ಲ. ನೆಕ್ಸ್ಟ್ ಇಲ್ಲೈತೆ ನೋಡಿ, ನಮ್ಮ ಏಷ್ಯಾ ಖಂಡದಲ್ಲಿ ಯಾವುದು? ಮಾಲ್ಡೀವ್ಸ್. ರಾಜಧಾನಿ ಯಾವುದು? ಮಾಲೆ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟು ಇಂಡೋನೇಷ್ಯಾ. ಇಂಡೋನೇಷ್ಯಾ ಇತ್ತಲ್ಲ, ಹಾಂ, ಇಂಡೋನೇಷ್ಯಾ. ನೆಕ್ಸ್ಟು ಕಿಬ್ರಿಟಿ. ಇವೆಲ್ಲವೂ ಏನಂತ ಕೇಳಿದ್ರೆ ಪ್ರಮುಖವಾಗಿ ಸಮಭಾಜ ಕುರಿತದ ಮೇಲೆ ಆದೋಗ್ತಕ್ಕಂಥ ದೇಶಗಳಿವೆ. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್, ಯಾವ ದೇಶ ಆದೋಗುದಿಲ್ಲ ಅಂತ ಕೇಳ್ತಿರ್ತಾನೆ ರೀ. ಸೊ ಹಾಗಾಗಿ ಈ ಮ್ಯಾಪ್ನಾಗ ಅವಾಗ ನೋಡ್ತಾ ಇರಬೇಕು, ಇದನ್ನು ಅವಾಗ ನೋಡ್ತಾ ಇದ್ರಪ್ಪಂದ್ರೆ ಮಿಸ್ ಆಗೋದಿಲ್ಲ. ಮಲೇಷ್ಯಾ ದೇಶ ಆದೋಗೋದಿಲ್ಲ. ಮಲೇಷ್ಯಾ ಅಂತ ಐತಲ್ಲ, ಮಲೇಷ್ಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಐತೆ ನೋಡಿ, ಇನ್ನೊಂದ್ಸಲ ಸಮಭಾಜ ಕುರಿತವನ್ನು 0 ಡಿಗ್ರಿ ಅಕ್ಷಾಂಶ ಅಂತ ಕೃಷ್ಣ ಕರೀತಾರದು. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರಮುಖವಾಗಿ ಇವು 3 ಖಂಡಗಳಲ್ಲಿ 13 ದೇಶಗಳು ಮತ್ತು 3000ದ ಮೇಲೆ ಆದೋಗ್ತವೆ. ಓಕೆನಾ? ಯಾವ ದಕ್ಷಿಣ ಅಮೆರಿಕದ ಯಾವ ಕಂಡ್ರೆ ಇವಾಗ ಹೇಳಿದ್ನಲ್ಲ, ಇಕ್ವಡಾರೋ, ಕೊಲಂಬಿಯಾ ಮತ್ತು ಬ್ರೆಜಿಲ್ ಹೇಳಿದ ತಾನೆ. ಹಾಂ, ಇಕ್ವಡಾರೋ, ಕೊಲಂಬಿಯಾ ಮತ್ತು ಬ್ರೆಜಿಲ್. ನೆಕ್ಸ್ಟು ಆಫ್ರಿಕಾ ಖಂಡದಲ್ಲಿ ಗಬ್ಬನು, ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕೀನ್ಯಾ, ಸೊಮಾಲಿಯಾ, ನೆಕ್ಸ್ಟು ಸಾವತೋಮಾ. ಇವೆಲ್ಲವೂ ಏನಂತ ಕೇಳಿದ್ರೆ ಪ್ರಮುಖವಾಗಿ ಆಫ್ರಿಕಾ ಖಂಡದಲ್ಲಿ ಆಗೋಗ್ತವ್ರಿ. ನೆಕ್ಸ್ಟು ಏಷ್ಯಾ ಖಂಡದಲ್ಲಿ ಕೇಳಿದಪ್ಪ ಅಂದರೆ ಇಂಡೋನೇಷ್ಯಾ, ಕಿರಿಬಿಟಿ, ಮಾಲ್ಡೀವ್ಸ್. ಇಷ್ಟೇ ಏನಂತ ಕೇಳಿದ್ರೆ ಏಷ್ಯಾ ಖಂಡದಲ್ಲಿ. ಯಾವ್ಯಾವ ಸಾಗರ ಅಂತ ಕೇಳಿದ್ರೆ ಪೆಸಿಫಿಕ್ ಸಾಗರ, ಅಂಟ್ಲಾಂಟಿಕ ಸಾಗರ, ಹಿಂದೂ ಮಹಾಸಾಗರ ಅಂತ ಕೃಷಿ ಕರೀತಾರೆ. ಓಕೆನಾ? ಇವ್ಸ್ ಏನಂತ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮ್ನಾಗ ಒಂದಲ್ಲ ಒಂದು ಎಕ್ಸಾಮ್ನಾಗ ಬಂದೇ ಬರ್ತವ್ರಿ. ಅದಕ್ಕೋಸ್ಕರ ಯಾವ್ಯಾವ ದೇಶದ ಮೇಲೆ ಆಗೋಗ್ತವೆ ಅಂತ ಕೃಷಿ ಒಂಚೂರು ಗೊತ್ತಿರಬೇಕು. ನೆಕ್ಸ್ಟ್,
ಕೆಳಗಿನ ಯಾವುದಕ್ಕೆ ಕರ್ನಾಟಕದಲ್ಲಿ ಜಿ ಐ ಟ್ಯಾಗ್ ಇಲ್ಲ? ಇಂಪಾರ್ಟೆಂಟ್, ಇದು 100% ಇಂಪಾರ್ಟೆಂಟು. ಓಕೆನಾ? ಜಿ ಐ ಟ್ಯಾಗ್ ಯಾವುದಕ್ಕೆ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕೃಷಿ ಕರೀತಾರೆ ನಾನು. ಓಕೆನಾ? ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರತಕ್ಕಂಥ ರಾಜ್ಯ. ಓಕೆನಾ? ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರತಕ್ಕಂಥ ರಾಜ್ಯ ಯಾವುದಂತ ಕೇಳಿದ್ರೆ ಕರ್ನಾಟಕ ರಾಜ್ಯ, ರೆಡ್ ಆನ್ಸರು. ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರತಕ್ಕಂಥ ರಾಜ್ಯದು. ಏನು ಸರ್ ಇದು ಜಿ ಐ ಟ್ಯಾಗ್ ಅಂತಂದರೆ? ಆ ಪ್ರದೇಶದಲ್ಲಿ ಫೇಮಸ್ ಇರಬೇಕದು. ಅರ್ಥ ಆಯ್ತು ರೀ? ಈ ಎಕ್ಸಾಂಪಲು ಈಗ ರಾಯಚೂರು ಐತ್ರಿ. ಈ ರಾಯಚೂರಲ್ಲಿ ಏನು ಬೆಳೀತಾರೆ? ಜಾಸ್ತಿ ಭತ್ತವನ್ನು ಬೆಳೀತಾರೆ. ಆ ರಾಯಚೂರಲ್ಲಿ ಬೆಳೀತಕ್ಕಂಥ ಭತ್ತ ಇಡೀ ಪ್ರಪಂಚದಲ್ಲಿ ಎಲ್ಲಿ ಸಿಗಬಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರು ಜಿ ಐ ಟ್ಯಾಗ್ ಕೊಡ್ತಾರಲ್ಲ ಅವ್ರಿಗೆ, ಅವಾಗ ಅವ್ರು ಏನು ಮಾಡ್ತಾರಂದ್ರೆ ರಾಯಚೂರಿನ ಭತ್ತ ಅಂತ ಕಸಿ ಜಿ ಐ ಟ್ಯಾಗ್ ಕೊಡ್ತಾರೆ. ಎಕ್ಸಾಂಪಲ್ ಈಗ ಇತ್ತೀಚೆಗೆ ಕಲಬುರಗಿಗೆ ತೊಗರಿ ಕೊಟ್ಟರು. ಕಲಬುರಗಿಯಲ್ಲಿ ಬೆಳೀತಕ್ಕಂಥ ತೊಗರಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಸಿಗೋದಲ್ಲದು. ಸೊ ಅದಕ್ಕಾಗಿ ಅದಕ್ಕೆ ಏನು ಮಾಡ್ತಾರಂದ್ರೆ ಜಿ ಐ ಟ್ಯಾಗ್ ಅಂತ ಕಸಿ ಕೊಡ್ತಾರೆ. ಅದೇ ಟೈಪ್ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರತಕ್ಕಂಥ ರಾಜ್ಯ ಯಾವುದಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಅಂತ ಕರೀತಾರೆ. ಈ ಕೆಳಕಂಡವುಗಳಲ್ಲಿ ಯಾವುದೂ ಇಲ್ಲ ಅಂತ ಕಸಿ ಕೇಳೋಣ್ರಿ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಅರಬಿಕ ಕಾಫಿ ಅಂತ ಐತಿ. ಇದು ರೈಟ್ ಆನ್ಸರ್. ಮುಳ್ಳಯ್ಯನಗಿರಿ ಅರಬಿಕ ಕಾಫಿ ಅಂತ ಕಸಿ ಕರೀತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದು, ಇತ್ತೀಚೆಗೆ ಗೊತ್ತಿರಬೇಕಿದು. ಓಕೆನಾ? ಮೊಟ್ಟ ಮೊದಲ ಬಾರಿಗೆ ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರತಕ್ಕಂಥ ಉತ್ಪನ್ನ ಯಾವುದಂತ ಕೇಳಿದ್ರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಟೀ ರೀ. ಓಕೆನಾ? ನೋಡಿ, ಬಾಬಾ ಬುಡನಗಿರಿ ಬೆಟ್ಟದ ಅರಬಿಕ ಕಾಫಿ. ಓಕೆನಾ? ಬಾಬಾ ಬುಡನಗಿರಿ ಬೆಟ್ಟದ ಅರಬಿಕ ಕಾಫಿ ಇಡೀ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿ ಪರಿಚಯ ಆಗಿರೋದು. ಇಡೀ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿ ಪರಿಚಯ ಆಗಿರತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಇಥಿಯೋಪಿಯಾದ ಸಂತ ಬಂದು, ಇಥಿಯೋಪಿಯಾದ ಸಂತ ಬಂದು ಕೃಷಿ ಏನು ಮಾಡ್ತಾನೆ? ಕಾಫಿ ಬೀಜಗಳನ್ನು ಹಾಕಿ ಕಾಫಿಯನ್ನು ಪರಿಚಯ ಮಾಡ್ತಾರೆ. ನೆಕ್ಸ್ಟ್ ಬೆಂಗಳೂರಿನ ನೀಲಿ ದರಾಕ್ಷಿ. ಓಕೆನಾ? ನೆಕ್ಸ್ಟ್ ಒಂದು ಬೆಂಗಳೂರಿನ ಗುಲಾಬಿ ಮತ್ತು ಈರುಳ್ಳಿ. ಓಕೆನಾ? ನೆಕ್ಸ್ಟು ಬ್ಯಾಡಗಿಯ ಮೆಣಸಿನಕಾಯಿ. ನೆಕ್ಸ್ಟ್ ಚಿಕ್ಕಮಗಳೂರಿನ ಅರಬಿಕ ಕಾಫಿ ಅಂತ ಕರೀತಾರೆ. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್. ಮತ್ತು ಇತ್ತೀಚೆಗೆ 2022ರಲ್ಲಿ ಜಿ ಐ ಟ್ಯಾಗ್ ಅಂತ ಕೊಟ್ಟಾರೆ. ಓಕೆನಾ? 2022ರಲ್ಲಿ ಯಾವ್ಯಾವ ಜಿ ಐ ಟ್ಯಾಗ್ ಅನ್ನು ಕೊಟ್ಟರೆ ಅವೆಲ್ಲ ಇಂಪಾರ್ಟೆಂಟ್. ಕೇಳ್ತಾನೆ ಎಕ್ಸಾಮ್ ಆಗಿದೆ. ಒಂಚೂರು ನೋಡಿಬಿಡೋಣ, ಯಾವ್ಯಾವ ಕೊಟ್ಟರೆ 2022ರಲ್ಲಿ ಜಿ ಐ ಟ್ಯಾಗನ್ನು? ಜಿಯೋಗ್ರಫಿಕಲ್ ಇಂಡಿಕೇಶನ್. ಈ ಕೆಳಕಂಡು ಕೇಳ್ತಾ ಇರ್ತಾನೆ, ಎಲ್ಲೆಲ್ಲಿ ಬೆಳೀತಾರೆ ಅಂತ ಕೃಷಿ ಕೇಳ್ತಾ ಇರ್ತಾನೆ. ನೆನ್ಪಿಟ್ಕೊಳ್ಳಿ. ನೋಡಿ, ಕಲಬುರಗಿಯ ತೂರ್ ದಾಲ್ ಅಂತ ಕರೀತಾರೆ. ಅದೇ ಬ್ಯಾಳೆವು ಟು ದಾಲ್ ಅಂತಂದ್ರೇನು? ಬ್ಯಾಳೆ ಅಂತ ಅರ್ಥ ಅಂದ್ರೆ ತೊಗರಿ. ಕಲಬುರಗಿಯ ತೊಗರಿ ಇತ್ತೀಚೆಗೆ ಜಿ ಐ ಟ್ಯಾಗ್ ಕೊಟ್ಟಾರೆ. ಕಲಬುರಗಿಯ ಟೂರ್ ದಾಲ್ ಅಂತ ಕರೀತಾರೆ. ಇತ್ತೀಚೆಗೆ ಇದಕ್ಕೆ ಜಿ ಐ ಟ್ಯಾಗನ್ನು ಕೊಡಲಾಗಿದೆ. ನೆಕ್ಸ್ಟು ಮಣಿಪುರದ ಕಪ್ಪು ಅಕ್ಕಿ. ನೋಡಿ, 2022ರ ಜಿ ಐ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ಉತ್ಪನ್ನಗಳಿವೆ. ಮಣಿಪುರದ ಕಪ್ಪು ಅಕ್ಕಿ ಅಂತ ಕರೀತಾರೆ. ಮಣಿಪುರದ ಕಪ್ಪು ಅಕ್ಕಿಗೆ ಸಮಿತಿಗೆ ಜಿ ಐ ಟ್ಯಾಗನ್ನು ಕೊಟ್ಟರೆ. ನೆಕ್ಸ್ಟು ಕಾಶ್ಮೀರದ ಕೇಸರಿ. ಓಕೆನಾ? ಕಾಶ್ಮೀರದ ಕೇಸರಿ ಸಮಿತಿಗೆ ಜಿ ಐ ಟ್ಯಾಗ್ ಕೊಟ್ಟರೆ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಗೊತ್ತಿರಬೇಕು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಯಾವುದ್ರಿ ಕೇಸರಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೇಳಿದಪ್ಪ ಅಂದರೆ ಜಮ್ಮು ಕಾಶ್ಮೀರ. ಇತ್ತೀಚೆಗೆ ಕಾಶ್ಮೀರದ ಕೇಸರಿ ಸಮಿತಿಗೆ ಜಿ ಐ ಟ್ಯಾಗನ್ನು ಕೊಟ್ಟರೆ ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟು ಕಂದಮಲ್ ಹಳದಿ ಅಂತ ಬರ್ತದೆ. ಕಂದಮಲ್ ಹಳದಿ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಕಂದಮಲ್ ಹಳದಿ ಕಂಡು ಬರ್ತಕ್ಕಂಥದ್ದೆಲ್ಲಂದರೆ ಒಡಿಶಾ ರಾಜ್ಯದಲ್ಲಿ ಇತ್ತೀಚೆಗೆ ಜಿ ಐ ಟ್ಯಾಗ್ ಹಳದಿ ಅಂದ್ರೆ ಗೊತ್ತದಲ್ಲ ಅರಿಶಿಣ. ಅರಿಶಿಣಕ್ಕೆ ಏನು ಮಾಡ್ರ ಅಂತ ಕೇಳಿದ್ರೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಕೊಟ್ಟರೆ ಅದು ಒಡಿಶಾ ರಾಜ್ಯದಲ್ಲಿ ಬರ್ತದೆ. ಕಂದಮಲ್ ಹಳದಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇನ್ನು ಜಗ್ಗದವು. ಮಿಜೋರಾಂ ರಾಜ್ಯದಲ್ಲಿ ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಉತ್ಪನ್ನಗಳು, ಡ್ರೆಸ್ಗಳು ಇವೆಲ್ಲ ಡ್ರೆಸ್ಸಿಗೆ ಸಮೇತೆ ಕೊಟ್ಟರೆ. ಓಕೆನಾ? ಪುಂಚೇರಿ ಅಂತ ಬರ್ತದೆ, ಇಲ್ಲೇ ನೋಡಿ, ಇದೇ ಪುಂಚೇರಿ ಡ್ರೆಸ್ ಇದು ಒಡಿಶಾ ರಾಜ್ಯದಲ್ಲಿ ಉಟ್ಕೊಂತಾರಂಥದ್ದು ಜಿ ಐ ಟ್ಯಾಗ್ ಕೊಟ್ಟರೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ನೆಕ್ಸ್ಟು ಹಮಾರಾಮ್ ಅಂತ ಬರ್ತದೆ, ಇದೇ ಹಮಾರಾಮ್ ಇಲ್ಲೇ ಐತಲ್ಲ ಡ್ರೆಸ್ ಇದು. ನೆಕ್ಸ್ಟು ಪೌಡಮ್ ಅಂತ ಬರ್ತದೆ. ಪೌಡಮ್ ಇದು ಇಲ್ಲೇ ಇದೆ, ಇದು ನೋಡಿ ಪೌಡಮ್ ಅಂದರೆ. ಓಕೆನಾ? ನೆಕ್ಸ್ಟು ನೊಕಟ್ಟೆ ಕೆಹರಾ ಅಂತ ಕರೀತಾರೆ, ಇದೇ ಡ್ರೆಸ್ ಇದು ನೊಕಟ್ಟೆ ಕೆಹರಾ. ನೆಕ್ಸ್ಟು ತೌಲಂ ಪೂನಾ ಅಂತ ಬರ್ತದೆ. ತೌಲಂ ಪೂನಾ ಏನಂತ ಕೇಳಿದ್ರೆ ಡ್ರೆಸ್, ಈ ಡ್ರೆಸ್ಸಿಗೆ ಏನು ಮಾಡ್ರಿ ಅಂತ ಕೇಳಿದ್ರೆ ಜಿ ಐ ಟ್ಯಾಗ್ ಕೊಟ್ಟಾರೆ. ಓಕೆನಾ? ಇತ್ತೀಚೆಗೆ 2022ರ. ನೆಕ್ಸ್ಟು ತಿರೂರು ವಿಳ್ಳೆದೆಲೆ. ವಿಳ್ಳೆದೆಲೆ ಅಂತ ಗೊತ್ತದ ಎಲೆ ಮಲ್ಲಾರ್ ರೆಡ್ಡಿಕ್ಕೆ ಮೈಸೂರು ವಿಳ್ಳೆದೆಲೆ. ಹಾಂ, ಅದೇ ತಿರೂರು ವಿಳ್ಳೆದೆಲೆಗೆ ಏನು ಮಾಡ್ರಿ ಅಂತ ಕೇಳಿದ್ರೆ ಜಿ ಐ ಟ್ಯಾಗ್. ಮೈಸೂರು ವಿಳ್ಳೆದೆಲೆಗೆ ಫೇಮಸ್ ಅದು. ಓಕೆನಾ? ಅದು ಕಾರ್ಡ್ ಬಂದಿರೋದು. ತಿರುಳು ವಿಳ್ಳೆದೆಲೆಗೆ ಏನು ಮಾಡ್ರಿ ಅಂತ ಕೇಳಿದ್ರೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಕೊಡಲಾಗಿದೆ. ಓಕೆನಾ? ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ರಸಗುಲ್ಲ. ರಸಗುಲ್ಲ ಓಕೆನಾ? ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಒಡಿಶಾದ ರಸಗುಲ್ಲಗೆ ಸಮಿತಿಗೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಕೊಟ್ಟಾರ. ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟು ಕೊಡೈಕೆನಲ್ನ ಮಲೆಪಂಡು ಅಂತ ಬರ್ತದೆ. ಕೊಡೈಕೆನಲ್ನ ಮಲೆಪಂಡು ಇದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂದರೆ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಜಿ ಐ ಟ್ಯಾಗನ್ನು ಕೊಡಲಾಗಿದೆ. ನೆಕ್ಸ್ಟು ಕೋಲಾ ಮೆಣಸಿನಕಾಯಿ ಇವೆಲ್ಲ ನೀಟಾಗಿ ಬರ್ಕೋಬೇಕು. 2022ರಲ್ಲಿ ಪಡೆದಿರತಕ್ಕಂಥ ಉತ್ಪನ್ನಗಳಿವು. ಕೋಲಾ ಮೆಣಸಿನಕಾಯಿ ಅಂತ ಕರೀತಾರೆ, ಗೋವಾ ರಾಜ್ಯದಲ್ಲಿ ಬೆಳೀತಾರದು. ಓಕೆನಾ? ಕೋಲಾ ಮೆಣಸಿನಕಾಯಿ ಕೇಳಿದಪ್ಪ ಅಂದರೆ ಗೋವಾ ರಾಜ್ಯ ಅಂತ ಕರೀತಾರೆ. 100% ಇಂಪಾರ್ಟೆಂಟ್. ನೆಕ್ಸ್ಟು ಇಂಡೂ ಮೇಷ್ಮೆ ಟೆಕ್ಸ್ಟೈಲ್ ಅಂತ ಬರ್ತದೆ. ಇಂಪಾರ್ಟೆಂಟ್ ಇವು, ಇಂಡೂ ಮೇಷ್ಮೆ ಟೆಕ್ಸ್ಟೈಲ್. ಓಕೆನಾ? ಇದೆಲ್ಲ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ ರೈಟ್ ಆನ್ಸರು. ಇಂದು ಮಿಶ್ಮೆ ಟೆಕ್ಸ್ಟೈಲ್ ಕಂಡು ಬರ್ತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ನೆಕ್ಸ್ಟು ದಿಂಡಿಗಲ್ ಬೀಗ, ದಿಂಡಿಗಲ್ ಲಾಕ್ಸ್. ಓಕೆನಾ? ದಿಂಡಿಗಲ್ ಲಾಕ್ಸ್ ಕಂಡು ಬರ್ತಕ್ಕಂಥದ್ದೆಲ್ಲ ಅಂದರೆ ತಮಿಳುನಾಡಿನಲ್ಲಿ. ತಮಿಳುನಾಡು ಇಸ್ ದ ರೈಟ್ ಆನ್ಸರು. ನೆಕ್ಸ್ಟು ಕಾಜೆ ನೇಮು.
ನಿಂಬೆ ಹಣ್ಣದು ಕಾಜಿ ನೇಮು ಇತ್ತೀಚೆಗೆ ಜಿ ಅಟ್ಯಾಕ್ ಕೊಟ್ಟರೆ ಇದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಕಾಜಿ ನೇಮು ಕಂಡು ಬರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ. ನೆಕ್ಸ್ಟು ಕಂಡಂಗಿ ಸೀರೆ, ಕಂಡಂಗಿ ಸೀರೆ ಇದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ತಮಿಳುನಾಡು, ತಮಿಳುನಾಡಿನಲ್ಲಿ ಕಂಡಂಗಿ ಸೀರೆ ಅಂತ ಬರ್ತದ್ರೆ. ಇತ್ತೀಚೆಗೆ 2022ರಲ್ಲಿ ಜಿ ಅಟ್ಯಾಕ್ ಅನ್ನು ಪಡೆದುಕೊಂಡಿರತಕ್ಕಂಥ ಉತ್ಪನ್ನ ಇವೆಲ್ಲ. 2022ರಲ್ಲಿ ಜಿ ಅಟ್ಯಾಕ್ ಅನ್ನು ಕೊಟ್ಟರೆ ಓಕೆನಾ. ನೆಕ್ಸ್ಟ್ ಇನ್ನೊಂದೈತೆ ಪಳನಿ ಪಂಚಾಮೃತ ಅಂತ ಬರ್ತದೆ, ಅತ್ಯಂತ ಇಂಪಾರ್ಟೆಂಟ್ ಇವು. ಪಳನಿ ಪಂಚಾಮೃತಕ್ಕೆ ಇತ್ತೀಚೆಗೆ ಜಿ ಅಟ್ಯಾಕ್ ಅನ್ನು ಕೊಟ್ಟಾರ, ಅದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಬರ್ತದೆ. ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಪಳನಿ ಪಂಚಾಮೃತ ಅಂತ ಬರ್ತದೆ. ಇತ್ತೀಚೆಗೆ ಇದು 2022ರಲ್ಲಿ ಜಿ ಅಟ್ಯಾಕ್ ಅನ್ನು ಪಡೆದುಕೊಂಡಿರತಕ್ಕಂಥ ಉತ್ಪನ್ನಗಳು ಓಕೆನಾ. 2022ರಲ್ಲಿ ಜಿ ಅಟ್ಯಾಕ್ ಅನ್ನು ಪಡೆದುಕೊಂಡಿರತಕ್ಕ ಉತ್ಪನ್ನಗಳು ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್ ನೋಡೋ, ಲಾಸ್ಟ್ ಕ್ವೆಶನ್ಸ್ ಇದು ಓಕೆನಾ. ತಮ್ಮನ್ನು ನೇರವಾಗಿ ನೋಂದಾಯಿಸಿಕೊಳ್ಳದೆ, ಇಂಪಾರ್ಟೆಂಟು, IAS 2019ರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇದು. ತಮ್ಮನ್ನು ನೇರವಾಗಿ ನೋಂದಾಯಿಸಿಕೊಳ್ಳದೆ ಭಾರತೀಯ ಷೇರು ಮಾರುಕಟ್ಟೆಯ ಭಾಗವಾಗಿ ಬಳಸುವ ಸಾಗರೋತ್ತರ ಹೂಡಿಕೆದಾರರಿಗೆ ನೋಂದಾಯಿತ ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೀಡುತ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್, ಇಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ಬೇಕು ನೀವು ಓಕೆನಾ. ನೋಡಿ ಇಲ್ಲಿ ಠೇವಣಿ ಪ್ರಮಾಣ ಪತ್ರ ಅಂತ ಐತೆ, ವಾಣಿಜ್ಯ ಕಾಗದ ಅಂತ ಕರೀತಾರೆ, ಪ್ರಮಿಸರಿ ನೋಟ್ಸ್ ಅಂತ ಕರೀತಾರೆ, ಪಾರ್ಟಿಸಿಪೇಟರಿ ನೋಟ್ಸ್ ಅಂತ ಕರೀತಾರೆ. ಫಸ್ಟ್ ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಳಿ ಏನಂತಂದರೆ, ಈ ಎಕ್ಸಾಂಪಲ್, ಈಗ ಸೆಬಿ ಐತ್ರಿ ನಮ್ಮ ಭಾರತದಲ್ಲಿ ಓಕೆನಾ. ನಮ್ಮ ಭಾರತದಲ್ಲಿ ಸೆಬಿ ಐತೆ, ಇದು ಸೆಬಿ ಐತೆ. ಈ ಸೆಬಿಗೆ ಏನು ಮಾಡ್ಬೇಕಂತ ಮಾಡಿದ್ರೆ, ಬೇರೆ ದೇಶದಾಗ ಯಾವುದು ಇಂಗ್ಲೆಂಡ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಆ ದೇಶದಲ್ಲಿರ್ತಕ್ಕಂಥ ಹೂಡಿಕೆದಾರರು ನಮ್ಮ ಭಾರತದಲ್ಲಿ ಹೂಡಿಕೆ ಮಾಡ್ಬೇಕಂತ ಮಾಡ್ಯಾರ. ಬಟ್ ಸೆಬಿ ಒಳಗೆ ಅವ್ರದ್ದು ಖಾತೆ ತೆಗೆದಿಲ್ಲ, ಅವ್ರದ್ದು ಅಕೌಂಟ್ ಇಲ್ಲ ಓಕೆನಾ. ಸೆಬಿಗೆ ಅವರಿಗೆ ಯಾರೂ ಪರಿಚಯ ಇಲ್ಲ. ಸೊ ಅದಕ್ಕಾಗಿ ಅವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಈ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು ಓಕೆನಾ, ಯಾವುದಾದ್ರು ಕಂಪ್ನಿ ಆಗಿರ್ಬೋದು, ಇವರಿಗೆ ಇವರು ಪರಿಚಯ ಇರ್ತಾರೆ. SBI ಸೆಬಿಗೆ ಇವರು ಇವರಿಗೆ ಪರಿಚಯ ಇರ್ತಾರೆ, ಯಾವ್ದು ಯಾವುದು ಸಂಸ್ಥೆಗಳಿಗೆ. ಮತ್ತು ಹೂಡಿಕೆದಾರರು ಇರ್ತಾರಲ್ಲ ಬೇರೆ ಬೇರೆ ದೇಶದವರು, ಅವ್ರು ಇವ್ರಿಗೆ ಪರಿಚಯ ಇರ್ತಾರೆ. ಬಟ್ ಇಲ್ಲಿ ಹೂಡಿಕೆ ಮಾಡ್ಬೇಕು, ಇವ್ರಿಗೆ ಇವ್ರಿಗೆ ಪರಿಚಯನೇ ಇಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ಇವರಲ್ಲಿರ್ತಕ್ಕಂಥ ಒಂದು ಷೇರುಗಳನ್ನು ತಗೊತಾರೆ. ಷೇರ್ ತಗೊಂಡು ಅವ್ರಿಗೆ ಏನು ಕೊಡ್ತಾರೆ ಅಂತ ಕೇಳಿದ್ರೆ, ಪಾರ್ಟಿಸಿಪರಿ ನೋಟ್ಸ್ ಅಂತಂದು ಕೃಷಿ ಕೊಡ್ತಾರೆ. ಇದೇ ರೈಟ್ ಆನ್ಸರ್, ಪಾರ್ಟಿಸಿಪರಿಟಿ ನೋಟ್ಸ್ ಅಂತಂದು ಕೃಷಿ ಕೊಡ್ತಾರೆ ಓಕೆನಾ. ಷೇರುಗಳನ್ನು ತಗೊತಾರೆ, ಅದನ್ನ ತಗೊಂಡು ಸೆಬಿದಾಗ ಹೂಡಿಕೆ ಮಾಡ್ತಾರೆ. ಇದೇ ರೈಟ್ ಆನ್ಸರ್ ಓಕೆನಾ. ಇಷ್ಟೇ ಇರೋದು, ಪಾರ್ಟಿಸಿಪರಿಟ್ ನೋಟ್ಸನ್ನು ಕೊಡಲಾಗುತ್ತದೆ ಓಕೆನಾ. ಇಷ್ಟೇನಂತ ಕೇಳಿದ್ರೆ ಪ್ರಮುಖವಾಗಿ ಇವತ್ತಿನ ತರಗತಿ ಇಷ್ಟು, ಇವತ್ತಿನ ಪ್ರಮುಖ ತರಗತಿ. ಮತ್ತೆ ಯಾವಾಗನ ಬಂದಾಗ ಮತ್ತೆ ಇನ್ನು ಸ್ವಲ್ಪ ಓಕೆನಾ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಬರೋಣ ಓಕೆನಾ. ಚೆನ್ನಾಗಿ ಓದ್ರಿ ಓಕೆನಾ, ಓದ್ಬೇಕ್ರಿಲ್ಲಿ ಓಕೆನಾ. ಯಾಕಂದರೆ ನಮ್ಮ ಕಷ್ಟ ಬಂದಾಗ ಯಾರು ನಮ್ಮ ಜೊತೆಗೆ ಇರೋದಲ್ಲ ರೀ ಓಕೆನಾ. ಪ್ರತಿ ಏನೇ ಕಷ್ಟ ಬರಲಿ, ಏನೇ ಕಷ್ಟ ಬರಲಿ, ಅದನ್ನು ನಾವೇನೇ ಅನುಭವಿಸ್ಬೇಕು, ಅದನ್ನು ನಾವೇನೇ ಸರಿಪಡಿಸ್ಬೇಕು. ಅರ್ಥ ಐತ್ರಿ? ನಿಜವಾಗ್ಲದು ಯಾರೋರು ಬರೋದಲ್ಲ, ಕೆಲವೊಬ್ಬರು ನೆಗೆಟಿವ್ ಥಿಂಕ್ ಮಾತಾಡ್ತಿರ್ತಾರೆ. ನಮ್ಮ ಕ್ಯಾಸ್ಟಿಗೆ ಏನಾಗ್ತದೆ ಬಿಡು, ನಾವು GM ಇದೀವಿ, ನಾವು 3rd B ಇದೀವಿ ಓಕೆನಾ, ಅದು ಏನೇನೋ ನಡೀತದೆ. ಆದರೂ ನೀವು ಕಷ್ಟಪಟ್ಟು ಓದಿರೋನು ಅಲ್ಲಿ ಏನೇನೋ ಮಾಡ್ತಾರೆ. ಇವೆಲ್ಲ ಪಾಸಿಟಿವ್ ಥಿಂಕ್ ಬಿಡ್ರಿ. ನಮ್ಮ ಹಣೆ ಬರೋದ ಬದಂಗೆ ಆಗ್ತದೆ ಬಿಡು ಓಕೆನಾ. ಹಣೆ ಬರ ಅಲ್ರಿ, ಹಣೆ ಬರನ್ನ ಭಗವಂತ ಬರೆದಿರಲ್ಲ, ಭಗವಂತ ಬ್ರಹ್ಮ ಹಣೆ ಬರನ್ನ ಯಾರು ಬರೀತಾರೆ ಅಂತ ಕೇಳಿದ್ರೆ, ನಮಗೆ ನಾವೇ ಬರ್ಕೋಬೇಕು ಹಣೆ ಬರನ್ನ. ಅರ್ಥತ್ರಿ? ಹಣೆ ಬರ್ದಂಗೆ ಬರ್ದಾಗ್ತದೆ ಬಿಡು, ಓದೋದು ಬಿಡು, ಹಂಗೆಲ್ಲ ಹೇಳ್ತಿರ್ತಾರೆ. ನೆಗೆಟಿವ್ ಥಿಂಗ್ ಯಾವತ್ತೂ ಯೋಚನೆ ಮಾಡ್ಬಾರ್ದು. ಅರ್ಥತ್ರಿ? ಹಣೆ ಬರವನ್ನು ಯಾವ ರೀತಿ ಬರ್ಕೋಬೋದು ಅಂತ ನಾವು ಹೆಂಗೆ ಸ್ಟಡಿ ಮಾಡ್ತೀವಿ ನೋಡಿ, ಆ ಟೈಪ್ ನಮ್ಮ ಹಣೆ ಬರ ನಿರ್ಧಾರ ಆಗಿರುತ್ತೆ ಓಕೆನಾ. ನಮ್ಮ ವ್ಯಕ್ತಿತ್ವ ಹೆಂಗಿರ್ತದೆ ನೋಡಿ, ಆ ಟೈಪ್ ನಮ್ಮ ಹಣೆ ಬರ ಇರ್ತದೆ ರೀ ಓಕೆನಾ. ನಾವು ಇನ್ನೊಬ್ರಿಗೆ ಏನಾದರೂ ಒಳ್ಳೇದು ಮಾಡಿದಪ್ಪ ಅಂದರೆ ನಮಗೆ ನಮಗೆ ಒಳ್ಳೇದಾಗ್ತದೆ, ಇನ್ನೊಬ್ರಿಗೆ ಏನಾದರೂ ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗ್ತದೆ, ಅದೇ ಹಣೆ ಬರ. ಅರ್ಥತ್ರಿ? ನಾವು ಚೆನ್ನಾಗಿ ಓದಿದರೆ ಓಕೆನಾ ಒಳ್ಳೆ ಎತ್ತರಕ್ಕೆ ಬೆಳಿತೀವಿ ಓಕೆನಾ. ನಾವು ಲೇಜಿನೆಸ್ ಮಾಡಿದಪ್ಪ ಅಂದರೆ ಏನು ಮಾಡೋದಲ್ಲ, ಸುಮ್ಮನೆ ಉಣ್ಣೋದು ಮಕ್ಕಳೋದು ಇದೇ ಆಗಿಬಿಡ್ತದೆ ಓಕೆನಾ. ಸೊ ಹಾಗಾಗಿ ಯಾವತ್ತೂ ನೆಗೆಟಿವ್ ಥಿಂಕ್ ಮಾಡಬೇಡಿ, ಚೆನ್ನಾಗಿ ಹೋದರೆ ಯಾವತ್ತಾದರೂ ಒಂದಿನ ಸಕ್ಸಸ್ ಕಂಡೇ ಕಾಣುತ್ತೆ ಓಕೆನಾ. ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಾರ ಏನು ಮಾಡೋಣ ಅಂದರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಬರೋಣ ಓಕೆ. ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು ಧನ್ಯವಾದಗಳು.